ಚಿತ್ರ ಕೇವಲ ಕಾಲ್ಪನಿಕ ಯಾವುದೇ ವ್ಯಕ್ತಿ ಹಾಗೂ ಸನ್ನಿವೇಶಕ್ಕೂ ಅನುಭವಿಸುವುದಿಲ್ಲ मुगसबिटना मूल आयतना ಹತ್ತು ವರ್ಷದಿಂದ ನನಗಿದ್ದಿದ್ದು ಒಂದೇ ಕನಸು ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಕಷ್ಟಪಟ್ಟು ಓದಿದೆ ಸಿವಿಲ್ ಸರ್ವೆಂಟು ಆದೆ ನನ್ನ ಜೊತೆ ಓದಿರೋರಲ್ಲಿ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಕೆಲವರು ಫಾರಿನ್ಗೆ ಹೋಗಿದ್ದಾರೆ ನಾನು ಹೋಗಬಹುದಾಗಿತ್ತು ಹೋಗಿದ್ದಿದ್ರೆ ನಾನು ಸಿವಿಲ್ ಸರ್ವೆಂಟ್ ಆಗಬೇಕು ಅಂತಿದ್ದ ಕನಸು ಕನಸಾಗಿ ಉಳಿದಿತ್ತು ಜೀವನದಲ್ಲಿ ಒಬ್ಬೊಬ್ಬರಿಗೂ ಒಂದು ಗುರಿ ಇರುತ್ತೆ ಆ ಗುರಿ ಎಷ್ಟು ಮುಖ್ಯನೋ ಗುರಿ ತಲುಪೋ ದಾರಿನೂ ಅಷ್ಟೇ ಮುಖ್ಯ ಅಂತ ನಮ್ಮ ತಂದೆ ಹೇಳ್ತಿದ್ರು ಅವರ ಮಾತೆ ನನ್ನ ಶಕ್ತಿ ಅವರ ಪ್ರೀತಿನೇ ನನ್ನ ರಕ್ಷೆ कदयुवे कदयुवे कदयुवे
ಕನಸು ಕದಿಯುವೆ ಕನಸು ಕಟ್ಟೋದು ಯಾರು ಮನಸ್ಸು ಮುಟ್ಟೋದು ಯಾರು ಬಯಸ ಅಂಟೋದು ಎಲ್ಲಿ ಯಾರು ಕೆಲಸು ಮೈಯಿಗೂ ಮೆಚ್ಚಿ ಸೊಗಸು ತಾನಾಗೆ ಹೆಚ್ಚಿ ಮಾಡಿ ನಿಂತೋ ಇದ್ದಲ್ಲ ಯಾರು ಅಹಿರು ಅಪ್ಪು 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 ನಾನೇ ನಿನ್ನಪ್ಪು ನೋಡೆ ಸ್ಟೆಪ್ಪು ಸ್ಟೆಪ್ಪು ಇಟ್ಟರೆ ಕರಗುತ್ತೆ ನೋಡು ನಿನ್ನ ಕಣ್ಕಪ್ಪು ಕಣ್ಣ ಕಪ್ಪು ಮಾತಾಡೋ ಭಾಷೆ ಕಲಿತರು ಎಂತಪ್ಪು ಬಿಳಿ 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 ಕಣ್ಣಿಗೆ ಕಿಲ 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 ನಗುವಿಗೆ ಗುಳಿ 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 ಕೆನ್ನೆಗೆ ಗುರುತು ಗಣಿಡಿದೆ ಗುಂಡಿಗೆ टर्निंग पॉइंट ಐಎಎಸ್ ಅಲ್ಲಿ ಸ್ಟೇಟ್ ಗೆ ಸೆಕೆಂಡ್ ರ್ಯಾಂಕ್ ನನ್ನ ತಂದೆ ಕನಸು ನನಸಾಗಿದೆ ಪೃಥ್ವಿ ನೀನು ಸಿವಿಲ್ ಸರ್ವೆಂಟ್ ಆದ್ಮೇಲೆ ನಿನ್ನ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತಪ್ಪ ಸರ್ಕಾರಿ ಕೆಲಸ ಅಂದ್ರೆ ಈ ಟೇಬಲ್ ಕೆಳಗೆ ನಡೆಯುವ ವ್ಯವಹಾರ ಅಂತ ಹೇಳ್ತಾರೆ ಐಎಎಸ್ ಆಫೀಸರ್ ಅಂದ್ರೆ ಇಡೀ ಒಂದು ಜಿಲ್ಲೆ ಹತ್ತಾರು ಡಿಪಾರ್ಟ್ಮೆಂಟ್ಗಳು ಅವನ ಕೈ ಕೆಳಗೆ ಕೆಲಸ ಮಾಡ್ತಿರುತ್ತೆ ಅದರಲ್ಲೂ ಪೊಲಿಟಿಕಲ್ ಪ್ರೆಷರ್ ತುಂಬಾನೇ ಇರುತ್ತೆ ಅಂತ ಪ್ಲೇಸ್ಗಳಲ್ಲಿ ಕ್ಲೀನ್ ಹ್ಯಾಂಡ್ ಆಗಿ ಪಬ್ಲಿಕ್ ಸರ್ವಿಸ್ ಮಾಡೋದು ತುಂಬಾನೇ ಕಷ್ಟ ಆದ್ರೆ ನೀನು ಎಲ್ಲಾ ಕೆಲಸಗಳನ್ನು ಮಾಡಿ ಸೈ ಅನ್ಸ್ಕೋತೀಯ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ಸ್ ಅಪ್ಪ ನೀವು ನನ್ನ ಮೇಲಿಟ್ಟ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ ಮನಸ್ಸು ನನ್ನ ಮಾತು ಕೇಳಲ್ಲ ಅಂದಾಗ ಕೆಲಸ ಬಿಟ್ಟು ಮನೆಗೆ ಬರ್ತೀನಿ ಐ ಪ್ರಾಮಿಸ್ ಗುಡ್
ಏನ್ ತಂದೆ ಮಗ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಯಾವತ್ತು ಅಂತ ಹೇಳಿದ್ರೆ ಊರವರಿಗೆಲ್ಲ ಫೋನ್ ಮಾಡಿ ಹೇಳಿ. ರೀ ಅಡಿಗೆ ಬಟ್ರು ಬಂದಿದ್ದಾರೆ. ಓ ಹೌದಾ, ಹೋಗ್ತೀನಿ. ಏನಿಲ್ಲ, ನೀವು ತಗೊಳ್ಳಿ ಬಾವಾ. ಥ್ಯಾಂಕ್ಸ್ ಬಾವಾ, ಥ್ಯಾಂಕ್ ಯು. ನಂಗೆ ಅಣ್ಣ, ನೀನ್ ಹೇಗೋ ಐಎಸ್ ಪಾಸ್ ಮಾಡ್ದೆ, ನಂಗ್ ನಂಬೋಕೆ ಆಗ್ತಿಲ್ಲ. ಚಿಕ್ಕೋನಿದ್ದಾಗ 2102 ಹೇಳಕ್ ಬರ್ದೆ ಅಪ್ಪನ ಕೈ ಚೆನ್ನಾಗಿ ಹುಡ್ಕೋತಿದ್ದ. ಮಾರ್ಕ್ಸ್ ಕಾರ್ಡ್ ಅಲ್ಲಿ 25 ಗೆ ಒಂದೇ ತಗೋತಾ ಇದ್ದ. ಐಎಸ್ ಪಾಸ್ ಮಾಡೋಷ್ಟು ಬುದ್ಧಿ ಹೇಗೋ ಬಂತು ನಿಂಗೆ? ನೋಡಮ್ಮ, ಐನ್ಸ್ಟೈನ್, ಸ್ಟೀಫನ್ ಹಾಕಿನ್ಸ್ ಅಂತ ದೊಡ್ಡ ದೊಡ್ಡ ಪರ್ಸನಾಲಿಟೀಸ್ ಎಲ್ಲ ಸ್ಕೂಲ್ ಡೇಸ್ ಅಲ್ಲಿ ಡಲ್ಲು, ದೊಡ್ಡವರಾದ್ಮೇಲೆ ಸಾಧನೆ ಮಾಡಿದ್ರು. ನಾನು ಚಿಕ್ಕ ವಯಸ್ಸಲ್ಲಿ ಡಲ್ಲು, ನಾನು ಯಾಕೆ ಏನು ಆಗ್ಲಿಲ್ಲ? ಅದು ಎಲ್ಲರಿಗೂ ಅನ್ವಯಿಸಲ್ಲ, ಮಣ್ಣಿನ ಮಕ್ಕಳ ಪ್ರೈಮ್ ಮಿನಿಸ್ಟರ್ ಆಗಕ್ಕಾಗಲ್ಲ. ಪೃಥ್ವಿ ತಗೋ, 20,000 ರೂಪಾಯಿ ಇದೆ, ಅಡಿಗೆ ಅವ್ರಿಗೆ ಸೆಟ್ಲ್ ಮಾಡಿ ಕಳ್ಸ್ಕೊಟ್ಬಿಡು. ಆಯ್ತಪ್ಪ, ಅಡಿಗೆ ತುಂಬಾ ಚೆನ್ನಾಗಿತ್ತು, ನಿಮ್ಮವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು, ದುಡ್ಡು ಸರಿಯಾಗಿದೆಯಾ ಅಂತ ಎಣಿಸ್ಕೊಂಡ್ಬಿಡಿ. ಸರಿಯಾಗಿ ಕೊಟ್ಟಿರ್ತಾರೆ ಬಿಡಿ, ಹೋಗಿ ಬನ್ನಿ. ಹಾಯ್ ಪೃಥ್ವಿ. ಹಾಯ್. ಐಎಎಸ್ ಸಾಹೇಬ್ರು ಫ್ರೀ ಇದ್ರೆ ಒಂದ್ 2 ನಿಮಿಷ ಮಾತಾಡ್ಬೋದಾ? ಶೋ, ಮಕ್ಕಳೆಲ್ಲ ಅಲ್ಲಿ ಕೆಳಗಡೆ ಹೋಗಿ ಆಟಾಡ್ಕೊಳ್ಳಿ. ಓಕೆ ಹೇಳು ಪ್ರಿಯಾ. ಪೃಥ್ವಿ, ನಮ್ಮ ಮನೆಯಲ್ಲಿ ಗಂಡು ಹುಡುಕ್ತಾ ಇದ್ದಾರೆ. ಓ, ಅಡ್ವಾನ್ಸ್ ಕಂಗ್ರಾಚುಲೇಷನ್. ವೆರಿ ಫನ್ನಿ. ಏಕೆ ನೋಡು ಪೃಥ್ವಿ, ಆರ್ತಿ ನನಗೆ 7 ವರ್ಷದಿಂದ ಗೊತ್ತು. ಆವತ್ತಿಂದ ನಾನು ನಿನ್ನ ನೋಡ್ತಾ ಇದ್ದೀನಿ. ನಿನ್ನಕ್ಕೆ ಹೇಗೆ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಆಸೆ ಇತ್ತೋ, ಅದೇ ರೀತಿ ನನಗೂ ಒಂದು ಕನಸಿದೆ. ನನ್ನ ಜೀವನನ ನಿನ್ ಜೊತೆ ಕಳಿಬೇಕು ಅಂತ. ನಿಂಗೆ ಗೊತ್ತಿಲ್ಲ ಪೃಥ್ವಿ, ಸುಮಾರು ದಿನಗಳಿಂದ ನನ್ನೊಳಗೆ ನಂದೇ ಆದೊಂದು ಪ್ರಪಂಚ ಇದೆ. ಅಲ್ಲಿಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಪ್ರವೇಶ ಇಲ್ಲ ಪೃಥ್ವಿ. What do you want from me? ಎಲ್ಲ ಬೇಕು. ಇನ್ ಫ್ಯಾಕ್ಟ್ ಎವ್ರಿಥಿಂಗ್ ಅಬೌಟ್ ಯು. ನಿನ್ ಸಹನೆ, ನಿನ್ ಹಠ, ನಿನ್ ಕೋಪ, ನಿನ್ ಕಾನ್ಫಿಡೆಂಟ್. ಪೃಥ್ವಿ, ಪ್ರಿಯಾ ತಂದೆ ಫೋನ್ ಮಾಡಿದಾರಪ್ಪ, ಅವ್ರಿಗೆ ಫೋನ್ ಮಾಡ್ಬೇಕಂತೆ. ಸರಿ ಮಾ, ಬಾ ಕೆಳಗಡೆ ಹೋಗೋಣ. ಪೃಥ್ವಿ ಒಂದ್ ನಿಮಿಷ. ನೀ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನನ್ ಜೀವನ ಪೂರ್ತಿ ಕೊರಕ್ತಾ ಕೂರಲ್ಲ. ನಾನ್ ಬೇರೆ ಅವನನ್ನ ಮದ್ವೆ ಆಗ್ಬೋದು, ಸಂತೋಷವಾಗಿರಕ್ಕೆ ಪ್ರಯತ್ನನೂ ಪಡ್ಬೋದು. ಆದ್ರೆ ನಾನ್ ಮದ್ವೆ ಆಗೋ ಹುಡುಗ ಸಂತೋಷವಾಗಿರ್ತಾನ ಅಂತ ನಂಗೆ ಗೊತ್ತಿಲ್ಲ. ಯಾವುದಕ್ಕೂ ಬೇಗ ಡಿಸೈಡ್ ಮಾಡು ಪೃಥ್ವಿ, ನಾನು ಹೊರಡ್ತೀನಿ. ತಿಳಿಸ್ಬಿಡು. ಏನ್ ವಿಷಯ ಅಂಕಲ್? ನಿನ್ನ ಪರ್ಮನೆಂಟ್ ಆಗಿ ನಮ್ಮ ಮನೇಲಿ ಇಟ್ಕೊಳ್ಳಕ್ಕೆ, ನಮ್ ಪೃಥ್ವಿಗೆ ಹೆಣ್ಣು ಕೇಳಕ್ ಬರ್ತಾ ಇದ್ದೀನಿ. ಇನ್ನ ಮೇಲೆ ನಾನ್ ನಿನಗೆ ಅಂಕಲ್ಲೂ ಅಲ್ಲ, ಇವಳ ಆಂಟಿನೂ ಅಲ್ಲ. ಒಳ್ಳೇದಮ್ಮ. ಪೃಥ್ವಿ ತಗೋ. ಪೃಥ್ವಿ, ನಾನ್ ಚಿಕ್ಕಂದಿನಲ್ಲೂ ನಿನಗೇನು ಕೊಡಿಸಲಿಲ್ಲ. ನೀನ್ ಕಾಲೇಜ್ ಓದೋವಾಗ ಬೈಕ್ ಕೊಡಿಸ್ಬೇಕು ಅಂತ ಆಸೆ ಇತ್ತು. ಬೈಕ್ ಕೊಡಿಸ್ಬಿಟ್ರೆ ನೀನ್ ಓದೋದಕ್ಕೆ ಎಲ್ಲಿ ಗಮನ ಹರಿಸಲು ಅನ್ನೋ ಕಾರಣದಿಂದ ಕೊಡಿಸಲಿಲ್ಲ. ಹೇಗೂ ನೀನು ಐಎಎಸ್ ಪಾಸ್ ಮಾಡಿದೆಯಲ್ಲ, ಇದು ನನ್ನಿಂದ ಒಂದು ಸ್ಮಾಲ್ ಗಿಫ್ಟ್. ಅಪ್ಪ, ಇದಕ್ಕೆಲ್ಲ ಯಾಕೆ ಖರ್ಚು ಮಾಡಿದ್ರಿ? ಹೇಗೂ ಪೋಸ್ಟಿಂಗ್ ಆದ್ಮೇಲೆ ಗೌರ್ಮೆಂಟ್ ನವ್ರು ವೆಹಿಕಲ್ ಕೊಡ್ತಾರೆ. ಗೌರ್ಮೆಂಟ್ ನವ್ರು ವೆಹಿಕಲ್ ಕೊಟ್ರೆ ಅದನ್ನ ಪರ್ಸನಲ್ ಯೂಸ್ ಮಾಡಬಾರ್ದಪ್ಪ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ಶರಣ್ ಕೀಡ್ಕೋ, ಒಂದ್ ನಿಮಿಷ ಬರ್ತೇನಪ್ಪ. ಬೈಕು ನನಗೆ ತುಂಬಾ ಲೈಕ್ ಆಯ್ತು. ನನ್ನ ಮಗಂದು ಬೇಗ ಬಾ. ನಮಸ್ಕಾರ. ಓ ನಮಸ್ಕಾರ, ನಮಸ್ಕಾರ. ಬನ್ನಿ 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 ಸರ್. ನಮಸ್ಕಾರ. ಬನ್ನಿ ಬನ್ನಿ ಅಮ್ಮ. ಹಾ
ಜೋಡಿ ಸಾಗೋ ಸಂಜೆ ಮಧುರ ಸುಮಧುರ ಮತ್ತೆ 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 ಭೇಟಿಯಾಗುವಂತಹತ್ತೆ ಏನಿತು ಸಡಗರ ಹರುಷ ಒಂದೊಂದೊಂದು ನಿಮಿಷ ಎಂತ ಸ್ನೇಹ ಟ್ರೈನಿಂಗ್ ಪೀರಿಯಡ್ ಮುಗಿದ ಮೇಲೆ ಬೆಳ್ಳಾರಿಗೆ ಪೋಸ್ಟಿಂಗ್ ಆಯ್ತು. ಸರಿ ಅತ್ತಗೋ. ಆಮೇಲೆ ಪೃಥ್ವಿಗೆ ಖಾರ ಅಂದ್ರೆ ಇಷ್ಟ, ಅದಕ್ಕೆ ಚಟ್ನಿ ಪುಡಿ ಸ್ವಲ್ಪ ಖಾರವಾಗಿ ಮಾಡಿದ್ದೀನಿ. ನಿನ್ನ ಖಾರ ಆದ್ರೆ ಎಣ್ಣೆ ಹಾಕು. ಓಕೆ ಅತ್ತೆ. ನಿನ್ ಮನಸ್ಸಿಗೆ ಏನನ್ಸುತ್ತೋ ಅದನ್ನೇ ಮಾಡು. ಸರಿ ಅಪ್ಪ. ನೆಗೆಟಿವ್ ಇದ್ದ ಕಡೆನೆ ಪಾಸಿಟಿವ್ಗೆ ಬೆಲೆ. ನೋಡು, ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ್ರಿಂದಲೇ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಮಹಾತ್ಮ ಗಾಂಧಿ ಆದದ್ದು. ಅಪ್ಪ ನೀವು ನಿಮ್ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ. ಆಯ್ತು, ಯಾವ್ದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ಅಮ್ಮ ನೀವು ಕೂಡ ಯಾವ್ದಕ್ಕೂ ಟೆನ್ಷನ್ ಮಾಡ್ಕೋಬೇಡ. ನೀನು ಹುಷಾರಾಗಿರಪ್ಪ, ಪ್ರಿಯನ್ನ ಒಂಟಿಯಾಗಿ ಬಿಡ್ಬೇಡ, ಇವಳನ್ನ ಸಂತೋಷವಾಗಿ ಇಟ್ಕೋಬೇಕು. ಅತ್ತೆ ನಾವು ಹೋಗ್ತಿರೋದು ಬೆಳ್ಳಾರಿಗೆ, ಸ್ವಿಟ್ಸರ್ಲೆಂಡ್ಗೆಲ್ಲ. ಆಹಾ ನೋಡಿ ಅತ್ತೆ, ಈಗ್ಲೇ ಹೀಗೆ ಇನ್ನಲ್ಲಿ ಹೋದ್ಮೇಲೆ ಅಷ್ಟೇ. ನಿನ್ಗೆ ಏನೇ ತೊಂದ್ರೆ ಬಂದ್ರು ನನಗೆ ಫೋನ್ ಮಾಡು, ನಾನು ಇವನ ಕ್ಲಾಸ್. ನೀನ್ ಫೋನ್ ಮಾಡ್ಬಿಡು, ಇವಳು ಅಲ್ಲಿಗೆ ಬಂದು ಸರಿ ಮಾಡ್ಬಿಡ್ತಾಳೆ. ಮಾಡಲ್ವಾ? ನಡೀರಿ ನಡೀರಿ. ಸಾಹೇಬ್ರು ಬಂದ್ರು. ನಮಸ್ಕಾರ ಸರ್, ಬನ್ನಿ ಸರ್, ಬನ್ನಿ. ಹಲೋ ಸರ್, ಕೃಷ್ಣಪ್ಪ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ವೆಲ್ಕಮ್ ಟು ಅವರ್ ಡಿಸ್ಟ್ರಿಕ್ಟ್ ಸರ್. ಥ್ಯಾಂಕ್ ಯು ಸರ್.
Well, she's my wife. Namaste, madam. Namaste. Sir, ನಿಮ್ಮ ವೆಹಿಕಲ್ ಅರೇಂಜ್ ಆಗಿದೆ. ಇವರು ನಿಮ್ಮ ಕಾರ್ ಡ್ರೈವರ್ ನಾರಣಪ್ಪ ಅಂತ. ನಮಸ್ಕಾರ ಸರ್. ರೆಸ್ಟ್ ಮಾಡಿ ಸರ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಆಫೀಸರ್ ಸರ್. ಇಂಗಡೆ ಬ್ರೇಕ್ ಮ್ಯಾನ್ ಅಲ್ಲಿ ಒಂದು ಬೈಕ್ ಇದೆ. ಅದನ್ನ ಮನೆಗೆ ಶಿಫ್ಟ್ ಮಾಡ್ಕೋಬೇಕು. ಇಲ್ಲ ಮೇಡಮ್. ನನ್ನ ಹೆಸರು ತಿರುಪತಿ ಅಂತ ಅಲೆ ಡಿಸಿ ಸೈಬರ್ನನ್ನ ತಿಮ್ಮಪ್ಪ ಅಂತ ಕರೀತಿದ್ರು. ನಮಸ್ಕಾರ ಮೇಡಮ್. ಅವರ ಅಲೆ ಮಿಸಸ್ ನನ್ನ ಗೋವಿಂದ ಅಂತ ಕರೀತಾ ಇದ್ರು. ಸರ್ ನೀವೇನ್ ಬೇಕಾದ್ರೆ ಕರೀರಿ ಸರ್, ಆದ್ರೆ ನಾರಾಯಣ ಅಂತ ಮಾತ್ರ ಕರಿಬೇಡಿ ಸರ್. ಓಕೆ, ಅದು ಡ್ರೈವರ್ ಓಡ್ ಬಂದ್ಬಿಡ್ತಾನೆ ಸರ್. ಸಾರಿ ಸರ್, ತಿರುಪತಿ ಅಂತಾನೆ ಕರೀತಾ. ಓಕೆನಾ, ಥ್ಯಾಂಕ್ ಯು ಸರ್. ಸರಿ, ತುಂಬಾ ಮಾತಾಡ್ತೀರಾ ಹೇಳಿ ಸರ್. ಏನ್ ಓದಿದೀರಾ ಸರ್? ನಾನು ತುಂಬಾ ಓದಿನಿ ಸರ್. ಕುವಂಪು, ಎಂಡಮರಿ, ತೇಜಸ್ವಿನಿ, ಆನಾಸು, ಈ ತರ ಸಿಕ್ಕಾಪಟ್ಟೆ ಓದ್ಬಿಡ್ತೀನಿ. ಶೇಕ್ಸ್ಪಿಯರ್ ಲೆವೆಲ್ಗೆ, ಹಿಚ್ಕಾಕ್ ಲೆವೆಲ್ಗೆ ಕಥೆಗಳನ್ನೆಲ್ಲ ಓದ್ಬೇಕು ಅಂತ ಹೋಗಿ ಅದು ಮುಗಿಯಸಲಿ ಇಚ್ಚಿಂಗ್ ಸ್ಟಾರ್ಟ್ ಆಗಿ ಹಿಚ್ಕಾಡ್ ಹಚ್ಕೊಂಡು ಸೈಲೆಂಟ್ ಆಗ್ಬಿಡಿನಿ ಸರ್. ಇಂಗ್ಲೀಷ್ ಸಮಸ್ಯೆ ಬೇಡ ಅಂತ ನಾನು ಕೇಳಿದ್ದು. ನಿಮ್ಮ ಎಜುಕೇಶನ್ ಏನು ಅಂತ ಸರ್? ಐಎಎಸ್ ಲೆವೆಲ್ಗೆ ಓದ್ಬೇಕು ಅಂತ ಇದೆ ಸರ್. ಆದ್ರೆ ನಮ್ಮಪ್ಪ ಡ್ಯೂಟಿಲಿ ಇರ್ಬೇಕಾದ್ರೆ ಫ್ಲಾಗಿಗೆ ಸಲ್ಯೂಟ್ ಮಾಡ್ಕೊಂಡು ಸ್ಟಿಲ್ ಆಗ್ಬಿಟ್ಟ. ಸೊ ನನ್ನ ಎಜುಕೇಶನ್ SSLC ಹೋಗಿ ಹಾಕೋಬಿಡ್ತು ಸರ್. ಏನಾಯ್ತು ನಿಮ್ ತಂದೆಗೆ? ಹಂದಿ ಜ್ವರ ಬಂದು ಸತ್ತೋಗ್ಬಿಟ್ಟ ಸರ್. ರೀ, ಹಂದಿ ಜ್ವರ ಕಾಣಿಸ್ಕೊಂಡಿದ್ ರೀಸೆಂಟ್ ಆಗಲ್ವಾ ಸರ್? ಅದು ಬ್ಲಡ್ ಚೆಕ್ ಮಾಡಿದ್ದ ಆವಾಗ ರಿಪೋರ್ಟ್ ಬಂದಿದ್ದು. ಇವಾಗ ನಮ್ಮಪ್ಪನಿಗೆ ಹಂದಿ ಜ್ವರ. ನೋಡಿಲಿ, ಸೋ ಕ್ಯೂಟ್ ನೋ. ಸದ್ಯ ನಿನಗೊಂದು ಕಂಪನಿ ಸಿಕ್ತಲ್ಲ, ಹೇಗಿದೆ ಮನೆ? ತುಂಬಾ ಚೆನ್ನಾಗಿದೆ. ಮೇಡಮ್, ಈ ಬೆಕ್ಕು ನಮ್ಮ ಹಳೆ ಡಿಸಿ ಸಾಹೇಬರು. ಬರ್ತಾ ಕ್ಯಾಟ್ ತಗೊಂಡ್ಬಂದ್ರು, ಹೋಗ್ತಾ ಕಾರ್ ತುಂಬಾ ಕ್ಯಾಶ್ ತಗೊಂಡ್ರು, ಕ್ಯಾಟ್ ನ ಇಲ್ಲಿ ಬಿಟ್ಟಿದ್ರು. ನೀವು ಬನ್ನಿ. ನೀವು ಹೇಳೋದ್ ನೋಡಿದ್ರೆ ತುಂಬಾ ಕರಪ್ಷನ್ ಇರೋ ಹಾಗಿದೆ. ವರ್ಲ್ಡ್ ಕರಪ್ಷನ್ ಲಿಸ್ಟ್ ಅಲ್ಲಿ ನಮ್ಮ ಇಂಡಿಯಾ 7th ಪ್ಲೇಸ್, ನ್ಯಾಷನಲ್ ಲಿಸ್ಟ್ ಅಲ್ಲಿ ಕರ್ನಾಟಕ 3rd ಪ್ಲೇಸ್, ಸ್ಟೇಟ್ ಲಿಸ್ಟ್ ಅಲ್ಲಿ ನಮ್ಮ ಜಿಲ್ಲೆ 1st ಪ್ಲೇಸ್. ಇಲ್ಲಿ ಎಂತಂತ ಸ್ಟ್ರಿಕ್ಟ್ ಆಫೀಸರ್ ಗಳು ಬಂದು ಫುಲ್ ಫಿಟ್ ಆಗಿ ಹೋಗಿ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ಬಿಟ್ರು. ನಮ್ಮ ಸಾಹೇಬರು ತುಂಬಾ ಸ್ಟ್ರಿಕ್ಟ್ ಅನ್ಸುತ್ತೆ. ಗೋಪಾಲ್ ಹತ್ತು. ಸ್ವಲ್ಪ ಹುಷಾರು. ಸರಿ ಸರ್, ಹುಷಾರು. ಕೇರ್ಫುಲ್. ಈ ಬುಕ್ಸ್ ತಗೊಂಡು ಹೋಗಿ ಆ ರೂಮ್ ಅಲ್ಲಿ ಇದನ್ನ ಬೆಡ್ರೂಮ್ ಇಟ್ಬಿಡಿ. ತೋರ್ಸು, ಒಳ್ಳೆ ಫ್ರೇಮ್ ಹಾಕ್ಸ್ಬೇಕು. ಏ ಮೆಲ್ಲಿಗೆ. ಓಕೆನಾ ಮೇಡಮ್? ಬಳ್ಳಾರಿ. ಈ ಜಿಲ್ಲೆ ಬಗ್ಗೆ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ 9 ತಾಲೂಕು, 33 ಇಲಾಖೆಗಳು. ಇಡೀ ಜಿಲ್ಲೆ ಅಭಿವೃದ್ಧಿ, ಕಷ್ಟ ಸುಖ ಎಲ್ಲ ನನ್ನಂಡರಲ್ಲೇ ಬರ್ತಿತ್ತು. ಸರ್ಕಾರ ನನಗೆ ಎಲ್ಲ ಅಧಿಕಾರ ಸೌಲಭ್ಯಗಳನ್ನು ನೀಡಿತ್ತು. ನನಗೆ ವಹಿಸ್ಕೊಟ್ಟ ಜವಾಬ್ದಾರಿನ ನಾನು ಸಿನ್ಸಿಯರ್ ಆಗಿ ನಿಭಾಯಿಸಬೇಕು ಅನ್ನೋದು ನನ್ನ ಪ್ರಾಮಾಣಿಕ ಉದ್ದೇಶವಾಗಿತ್ತು. ಆದ್ರೆ ಹಲೋ ಸರ್, ಅದೇ ನನ್ನ ಜೀವನದಲ್ಲಿ ವೆಲ್ಕಮ್ ಹಲವಾರು ಬದಲಾವಣೆಗಳಿಗೆ ಕಾರಣವೂ ಆಯ್ತು. ನಿಮ್ ಪಿ ಎ ಶಾಣಪ್ಪ. ಚೇರ್ಮನ್ ಅವರು, ಪಿ ಎ ಮಂಜುನಾಥ್ ಮಾತಾಡ್ತಾ ಇರೋದು. ಚೇರ್ಮನ್ ಅರ್ಜೆಂಟ್ ಆಗಿ ವಿಶ್ವನಾಥ್ ಅವ್ರ ಹತ್ರ ಮಾತಾಡ್ಬೇಕಂತೆ. ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಅದೇ ಟಿ ವಿ ಎನ್ ಚಾನಲ್ ಚೇರ್ಮನ್ ಅವ್ರ ಪಿ ಎ ಲೈನ್ ಇದೆ ಸರ್. ಅದೇನು ಅಷ್ಟೊಂದು ಪಾಪ್ಯುಲರ್ ಚಾನಲ್ ಏನ್ರಿ? ಈಗೀಗ ತುಂಬಾ ಪಾಪ್ಯುಲರ್ ಆಗ್ತಿದೆ ಸರ್. ಸಾರಿ ಸರ್, ಅವ್ರ ಗಾಲ್ಫ್ ಟೂರ್ನಮೆಂಟ್ ಅಲ್ಲಿ ತುಂಬಾ ಬ್ಯುಸಿ ಇದಾರೆ ಸರ್. ಸರ್, ಅವ್ರ ಲೈನ್ ಬರ್ತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದಾರೆ. ಸರಿ, ಪ್ರೋಗ್ರಾಮ್ ಪ್ರಸಾರ ಮಾಡಿ ನೀವು. ಎಸ್ ಸರ್. ಪೃಥ್ವಿ, ಒಂದ್ ನಿಮಿಷ. ಏನಿದೆಲ್ಲ? ಅತ್ತೆ ಫೋನ್ ಮಾಡಿ ಹೇಳಿದ್ರು ಇವತ್ ಭೀಮ್ ನಮಾವಾಸ್ಯ ಅಲ್ವಾ, ಗಂಡನಿಗೆ ಪೂಜೆ ಮಾಡಿದ್ರೆ ಇಬ್ರಿಗೂ ಒಳ್ಳೇದಾಗತ್ತೆ ಅಂತ. ಓಕೆ ನೋ ಸ್ಟಾಪ್. ತಗೋ ನಿಮಿಷ. ತಿರುಪತಿ. ಹಾ ಸರ್. ಕ್ಲೀನ್ ಮಾಡಿದ್ರಾ? ಆಯ್ತು ಸರ್. ಸರ್ ಸರ್, ನೀವು ಬಂದಾಗಿಂದ ನೋಡ್ತಾ ಇದ್ದೀನಿ ಈ ಬೈಕ್ ನ ವರ್ಸು ವರ್ಸು ಅಂತ ಹೇಳ್ತಾನೆ ಇರ್ತೀರಾ. ಯಾರ್ದು ಸರ್ ಬೈಕ್? ಬಾಡಿಗೆದು. ಬಾಡಿಗೆನಾ? ತಮಾಷೆ ಮಾಡಬೇಡಿ ಸರ್. ಮತ್ತೆ ನೆನಕ್ರಿ, ಬೇರೆಯವ್ರ ಬೈಕ್ ತಂದು ನಾನು ನಿಲ್ಲಿಸ್ಕೊಳ್ಳಿ. ನಮ್ ತಂದೆ ನನಗೆ ಪ್ರೀತಿ ಕೊಟ್ಟರು ಗಿಫ್ಟ್. ಪ್ರೀತಿಯಿಂದ ಸರ್? ನಿಮ್ ತಂದೆ ಗ್ರೇಟ್ ಸರ್, ಗ್ರೇಟ್ ಸರ್. ಯಾಕೆ? ನಿಮ್ ತಂದೆ ಗ್ರೇಟ್ ಅಲ್ವಾ? ಅವರು ಗ್ರೇಟ್ ಸರ್. 3 ಜನ ಹೆಂಡತಿದ್ರು, 13 ಜನ ಮಕ್ಕಳು, ತಲೆಗೆ 3 ಲಕ್ಷ ಸಾಲ, ಏನ್ ಸಾಮಾನ್ಯನಾ? ಆದ್ರೂ ಗ್ರೇಟ್ ಅಲ್ರಿ, ಪ್ರಪಂಚದಲ್ಲಿ ಎಂಟ ಅದ್ಭುತ ನಿಮ್ಮನ್ನ ಸೃಷ್ಟಿ ಮಾಡಿದಾರಲ್ಲ ಸರ್. ಸುಮ್ಮನೆ ಸರ್, ತಮಾಷೆ ಮಾಡಿ ಸರ್. ನಮ್ಮ ಅಪ್ಪನ ಲೀಲೆಗಳನ್ನ ಶಿಲಾಶಾಸ್ತ್ರದಲ್ಲಿ ಕೆತ್ತಿ ಗಲ್ಲಿ ಗಲ್ಲಿ ಲಾಕ್ತಾರೆ ಸರ್. ಹ್ಮ್, ಅದಕ್ಕೂ ಪರ್ಮಿಷನ್ ಕೊಟ್ಬಿಡಣ ಬಿಡಿ. ಓಕೆ ಸರ್, ಬಾಯ್ ಬಾಯ್.
ನಾರಾಯಣಪ್ಪ ಇಲ್ಲಿ ಯಾರು ಕೆಲಸ ಮಾಡ್ತಾರೆನೇ ಕಾಣಲ್ಲ ಸರ್ ಇಲ್ಲಿ ಮಳೆ ಬರಲ್ಲ ಬಂದ್ರು ಯಾವ ರೈತರು ಬೆಳೆ ಬೆಳೆಯಕ್ಕೆ ಹೋಗಲ್ಲ ಏಕೆ ಸುಲಭವಾಗಿ ದುಡ್ಡು ಸಿಗಬೇಕಾದ್ರೆ ಜನ ಕಷ್ಟಪಟ್ಟು ದುಡಿಯಕ್ಕೆ ಯಾತಕ್ಕೆ ಹೋಗ್ತಾರೆ ಸರ್ ಸುಲಭವಾದ ದುಡ್ಡ ಧೂಳು ಕೊಟ್ರೆ ದುಡ್ಡು ಕೊಡ್ತಾರೆ ಸರ್ ಇಲ್ಲಿನ ರೈತರು ಅವರ ಜಮೀನುಗಳನ್ನೆಲ್ಲ ಗಣಿ ದಣಿಗಳಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಕೆಲವರು ಲೀಸ್ಗೆ ಕೊಟ್ಟಿದ್ದಾರೆ ಬಾಡಿಗೆ ಸೈಕಲ್ ಅಲ್ಲಿ ಓಡಾಡ್ಕೊಂಡಿದ್ದವರೆಲ್ಲ ಇಂಪೋರ್ಟೆಡ್ ಕಾರ್ ತಗೊಂಡ್ಬಿಟ್ಟಿದ್ದಾರೆ ಸರ್ ಅನ್ನ ಬೆಳೆಯೋ ಮಣ್ಣೆಲ್ಲ ಕಬ್ಬಿಣ ಆಗ್ಬಿಟ್ಟಿದೆ ನಿಮ್ಮ ನೋಡ್ಬೇಕು ಅಂತ ಬೆಳಿಗ್ಗೆಯಿಂದ ಒಂದೇ ಸಮನೆ ಗಲಾಟೆ ಮಾಡ್ತಿದ್ದಾರೆ ಸರ್ ಮತ್ತೆ ಅವ್ರು ಒಳಗೆ ಕಳಿಸಲಿಲ್ಲ ಸರ್ ಇಂತವ್ರು 100 ಜನ ಬೆಳಿಗ್ಗೆ ಇದ್ರೆ ಬರ್ತಾರೆ ಸರ್ ಇವ್ರನ್ನೆಲ್ಲ ಒಳಗೆ ಬಿಟ್ರೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನೇ ಅದನ್ನ ಶಟ್ ಅಪ್ 16 ಮೈಲಿಂದ ಅವ್ರು ದುಡ್ಡು ಖರ್ಚು ಮಾಡ್ಕೊಂಡು ಬರೋದು ಅವ್ರ ಖರ್ಚುಗಳನ್ನ ನಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಅದನ್ನ ಸಾಲ್ವ್ ಮಾಡೋಕೆ ನಾವು ನೀವು ಇಲ್ಲಿ ಕೆಲಸ ಮಾಡ್ತಿರೋದು ಮತ್ತೆ ಈ ತರ ತಪ್ಪು ಮಾಡಬೇಡಿ ಸರಿ ಸರ್ ಹೇಳಿ ತಾತ ಏನು ನಿಮ್ಮ ಸಮಸ್ಯೆ ಸ್ವಾಮಿ ಹೂ ದೀಪಾವಳಿಯಲ್ಲಿ ನನ್ನ ಮಗ ಕಳೆದೋಗವನೇ ಎಲ್ಲ ಕಡೆಗೂ ಹುಡುಕಿದೆ ಎಲ್ಲವನು ಯಾಗವನು ಒಂದೂ ಗೊತ್ತಿಲ್ಲ ಪಾದ ನನ್ನ ಮಗನ ಹುಡುಕಿಕೊಡಿ ಸ್ವಾಮಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕೊಟ್ಟಿದ್ದೀನಿ ಸ್ವಾಮಿ ಸ್ಟೇಷನ್ಗೆ ಅಲ್ದು ಅಲ್ದು ಕಾಲ ರಕ್ತ ಬಂತೆ ವಿನಃ ಯಾವ ಉತ್ತರನೂ ಬರಲಿಲ್ಲ ಒಂದು ತಿಂಗಳಿಂದ ಇಲ್ಲೇ ಅಲಿತಾ ಇದ್ದೀನಿ ಸ್ವಾಮಿ ಸಾರಿ ಇವ್ರು ಮಾಡಿದ ತಪ್ಪಿಗೆ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ನಿಮ್ಮ ಮಗನ ಹುಡುಕಿಸೋ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂದಾಗ ಯಾವ ಊರು ನಿಮ್ಮದು ಸವನೂರು ಸ್ವಾಮಿ ತಾತ ಇದನ್ನ ನೀವು ಇಟ್ಕೊಳ್ಳಿ ನಿಮ್ಮ ಮಗನ ಬಗ್ಗೆ ನಾವು ಕೇರ್ ತಗೊಂತೀವಿ ಈಗ ನೀವು ಊರಿಗೆ ಹೋಗಿ ಆಯ್ತಾ ಇವ್ರನ್ನ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿ ಅಡಿಗೆ ಹೇಗಿದೆ ಅಂತ ಹೇಳಲೇ ಇಲ್ಲ ಸೂಪರ್ ಆಗಿದೆ ಥ್ಯಾಂಕ್ ಯು ನಾನೇ ಮಾಡಿದ್ದು ಅನ್ಕೊಂಡೆ ಇಷ್ಟೊಂದು ಖಾರ ಉಪ್ಪು ಹಾಕಿಲ್ಲ ಅಂದ್ರೆ ನೀನೇ ಮಾಡಿರೋದು ಅಂತ ಈಗ ತಾನೇ ಹೇಳಿದೆ ಸೂಪರ್ ಅಂತ ನೀನ್ ಮಾಡಿದ್ದು ಅಂತ ಗೊತ್ತಿರಲಿಲ್ಲ ಸಾಂಬಾರ್ ಮಾಡಕ್ಕೆ ಗೌರಮ್ಮ ಸಹಾಯ ಮಾಡಿದ್ರು ಪೃಥ್ವಿ ಇನ್ನೊಂದು ವಿಷಯ ಇವತ್ತು ಬೆಳಗ್ಗೆ ಗೌರಮ್ಮನ ಮಕ್ಕಳು ಬಂದಿದ್ರು ದಿನಾಗ್ಲೂ ಬರಕ್ಕೆ ಹೇಳಿದೀನಿ ಇಂಗ್ಲಿಷ್ ಪಾಠ ಹೇಳ್ಕೊಡ್ತೀನಿ ಗುಡ್ ಬಳ್ಳಾರಿ ಜಿಲ್ಲೆಯ ಸಾವನೂರಿನ ಸುತ್ತಮುತ್ತಲಿನ ಪ್ರಿಯಾ ಸ್ವಲ್ಪ ರಿಮೋಟ್ ಪಾಸ್ ಮಾಡು ಒಳಗಾಗ್ತಾನೆ ಇದ್ದಾರೆ ಇದು ಸಾವನೂರಿನ ಜನ ದಿನನಿತ್ಯ ಕುಡಿಯುತ್ತಿರುವ ನೀರು ಈ ನೀರಿನ ಅಶುದ್ಧತೆ ಹಲವಾರು ರೋಗಗಳಿಗೆ ಕಾರಣವಾಗ್ತಾ ಇದೆ ಸುತ್ತಮುತ್ತ ಇರುವ ವಿಶ್ವನಾಥರವರ ಒಡೆತನದ ಮೈನಿಂಗ್ ಫ್ಯಾಕ್ಟರಿಸ್ಗಳಿಂದ ಬರುತ್ತಿರುವ ತ್ಯಾಜ್ಯ ವಸ್ತುಗಳು ಕುಡಿಯುವ ನೀರಿನ ಜೊತೆ ಬೆರೆತು ನೀರನ್ನ ಕಲ್ಮಶಗೊಳಿಸ್ತಾ ಇದೆ ಇಲ್ಲಿರುವ ಈ ಉದ್ಯಮಿಗಳು ಹಲವಾರು ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ರು ಜನತೆ ಕುಡಿಯುವ ನೀರಿನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಕುಡಿಯುವ ನೀರಿನ ಬಗ್ಗೆ ಕಾಳಜಿ ತಗೋಬೇಕು ಅನ್ನೋದು ಈ ವರದಿಯ ಉದ್ದೇಶ ಕ್ಯಾಮರಾಮನ್ ನವೀನ್ ಜೊತೆ ಸೋಮಶೇಖರ್ ಡಿವಿಎನ್ ನಮ್ಮ ಜಿಲ್ಲೆಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಚೈಲ್ಡ್ ಲೇಬರ್ ಇದ್ದಾರೆ ಅಂದ್ರೆ ಏನ್ರಿ ಅರ್ಥ ಸರ್ ಅದು ನೋ ಐ ಡೋಂಟ್ ವಾಂಟ್ ಎನ್ ಎಕ್ಸ್ಪ್ಲನೇಷನ್ ಇಮಿಡಿಯೇಟ್ ಆಗಿ ಸ್ಕ್ವಾಡ್ ರೆಡಿ ಮಾಡಿ ಇವತ್ತಿಂದಾನೆ ಹೋಟೆಲ್ಸ್ ವರ್ಕ್ಶಾಪ್ಸ್ ಮತ್ತೆ ಎಲ್ಲ ಕಡೆ ರೆಡಿ ಮಾಡಿ ಅಂಡರ್ಸ್ಟ್ಯಾಂಡ್ ಓಕೆ ಸರ್ ಸರ್ ಇದು ಈಶ್ವರಿ ಮೈನಿಂಗ್ ಕಂಪನಿಗೆ ಸಂಬಂಧಪಟ್ಟಿದ್ದು ಒಂದು ಸೈನ್ ಮಾಡಿ ಸ್ಯಾಂಕ್ಷನ್ ಮಾಡಿ ಸರ್ ಅಲ್ಲಿಡಿ ಸ್ಟಡಿ ಮಾಡಿ ಸೈನ್ ಮಾಡ್ಕೊಡ್ತೀನಿ ಹಾಗಲ್ಲ ಸರ್ ಲಾಸ್ಟ್ ಈಸ್ ಈ ಫೈನಲ್ ಸ್ಟಡಿ ಮಾಡಿದ್ದಾರೆ ಅದು ಅಲ್ಲದೆ ಇದು ಎಂ ಎಲ್ ಎ ನರಸಿಂಹ ನಾಯಕ್ ಕಡೆಯವರದ್ದು ಏನು ಪೊಲಿಟಿಕಲ್ ಪ್ರೆಷರಾ ಆ ಥರ ಏನಿಲ್ಲ ಸರ್ ನೀವು ಸ್ಟಡಿ ಮಾಡಿ ಸೈನ್ ಮಾಡಿ ಸರ್ ಸರ್ ಸ್ವಲ್ಪ ಜನ ನಿಮ್ಮನ್ನ ಮೈನಿಂಗ್ ಫೆಡರೇಷನ್ ಇಂದ ನೋಡಕ್ಕೆ ಬಂದಿದ್ದಾರೆ ಸರ್ ಒಳಗೆ ಕಳಿಸಿ ಸರಿ ಸರ್ ನಮಸ್ಕಾರ ಸರ್ ಬನ್ನಿ ಕೂತ್ಕೊಳ್ಳಿ ಬನ್ನಿ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ನಾವೆಲ್ಲ ಮೈನಿಂಗ್ ಫೆಡರೇಷನ್ ಕಡೆಯಿಂದ ಬಂದಿದ್ದೀವಿ ತಮ್ಮೊಂದು ಸಣ್ಣ ಸನ್ಮಾನ ಇಟ್ಕೊಂಡಿದ್ದೀವಿ ತಾವು ಯಾವಾಗ ಫ್ರೀ ಅಂತ ಹೇಳಿದ್ರೆ ನಾವು ಅರೇಂಜ್ಮೆಂಟ್ ಮಾಡ್ಕೋತೀವಿ ಸರ್ ಸನ್ಮಾನ ಮಾಡಿಸ್ಕೊಳ್ಳೋಕೆ ನಾನೇನು ಸಾಧನೆ ಮಾಡಿಲ್ಲ ಐ ಆಮ್ ಜಸ್ಟ್ ಎ ಗವರ್ನಮೆಂಟ್ ಸರ್ವೆಂಟ್ ನನಗಿದೆಲ್ಲ ಇಷ್ಟ ಆಗಲ್ಲ ಸರ್ ನೀವು ನಮ್ಮ ಡಿಸಿ ಸಾಹೇಬರು ನಮಗೆ ಪರಿಚಯ ಆಗಬೇಕು ಬಾಂಧವ್ಯ ಬೆಳಿಬೇಕು ಅದಕ್ಕೋಸ್ಕರ ಇದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಸರ್ ನೋಡಿ ಹೈಯರ್ ಆಫೀಸರ್ಗೂ ಬಿಸ್ನೆಸ್ ಮ್ಯಾನ್ಗೂ ಬಾಂಧವ್ಯ ಬೆಳಿಬೇಕಾದ್ರೆ ವ್ಯವಹಾರ ಲೀಗಲ್ ಆಗಿರಬೇಕು ಈ ಸನ್ಮಾನದಿಂದ ಬಾಂಧವ್ಯ ಬೆಳೆಯಲ್ಲ ನಮ್ಮ ಜಾಣಪ್ಪನವ್ರು ಹೇಳೋದು ಸರ್ ತಾವು ತುಂಬ ಸ್ಟ್ರಿಕ್ಟ್ ಅಂತ ಅದಕ್ಕೆ ಇಲ್ಲೇ ಏನೋ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ ಸರ್ ದಯವಿಟ್ಟು ಬೇಡ ಅನ್ಬೇಡಿ ಯಾರ ಕೊಡ್ರಪ್ಪ ಏನೋ ನಮ್ಮ ಸಂತೋಷಕ್ಕಾಗಿ ಓಕೆ ಕೊಡಪ್ಪ ಇದೊಂದು ಸ್ಮಾಲ್ ಗಿಫ್ಟ್ ಶೋ ಪೀಸ್ ನಮಸ್ಕಾರ ಬರ್ತೀವಿ ಡಿಸಿ ಸಾಹೇಬರಿಗೆ ಜೈ 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 ಹಲೋ ಹಲೋ ಗುಡ್ ಮಾರ್ನಿಂಗ್ ಸರ್ ನಾನು ವಿಶ್ವನಾಥ್ ಅವರ ಪಿಎಂ ಮಾತಾಡ್ತಿರೋದು ಒಂದು ಸೆಕೆಂಡ್ ಸರ್ ಮಾತಾಡಬೇಕಂತೆ ನೋಡಿ ನನಗೆ ಟಿವಿ ನೋಡೋ ಅಭ್ಯಾಸ ಇಲ್ಲ ನಿನ್ನೆ ನಿಮ್ಮ ಚಾನೆಲ್ ನಲ್ಲಿ ನಮ್ಮ ಫ್ಯಾಕ್ಟರಿಸ್ ಬಗ್ಗೆ ಏನೋ ನೆಗೆಟಿವ್ ಪಬ್ಲಿಸಿಟಿ ಮಾಡಿದ್ರಂತೆ ಇಲ್ಲ ಸರ್ ನಿಮ್ಮ ರೀಚ್ ಮಾಡಕ್ಕೆ ತುಂಬಾ ಟ್ರೈ ಮಾಡಿದ್ವಿ ನಿಮಗೆ ಸೇರ್ಬೇಕಾಗಿರೋ ದುಡ್ಡು ಬಂದು ತಲುಪುತ್ತೆ
ನಾನಿವತ್ತು ಟಿವಿ ನೋಡ್ತೀನಿ, ನಿಮ್ಗೆ ಅಲ್ಲಿ ಜನ ಕುಡಿಯೋ ನೀರಿನ ಬಗ್ಗೆ ಇರೋ ಕಾಳಜಿ ಕಮ್ಮಿ ಆಗುತ್ತೆ ಅನ್ಕೋತೀನಿ. ದುಡ್ಡು ತಲುಪಿಸ್ಬಿಡು. ಆಯ್ತು ಸರ್. ಸವಣೂರಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ನಿನ್ನೆ ಪ್ರಸಾರವಾದ ನಮ್ಮ ವರದಿಯಲ್ಲಿ ಸಣ್ಣದೊಂದು ಲೋಪವಾಗಿದೆ. ನಿನ್ನೆ ತೋರಿಸಲಾದ ಕಲುಷಿತವಾದ ನೀರು ಗೌರ್ಮೆಂಟ್ ವೇಸ್ಟ್ ವಾಟರ್ ಪ್ಲಾಂಟ್ನ ಪಕ್ಕದ ಬೋರ್ವೆಲ್ನಿಂದ ಪಡೆದದ್ದು. ಇದು ಕುಡಿಯುವ ನೀರಾಗಿರಲಿಲ್ಲವೆಂದು ತಿಳಿದು ಬಂದಿದೆ. ಹಾಗೂ ಸವಣೂರಿನ ಸುತ್ತಮುತ್ತಲಿನ ಜನ ಬಳಸುವ ನೀರಿನಲ್ಲಿ ಯಾವುದೇ ಹಾನಿಕಾರಕ ಮಾಲಿನ್ಯವಿಲ್ಲವೆಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಪೃಥ್ವಿ, ಎಷ್ಟು ಚೆನ್ನಾಗಿದೆ ಇದು! ಯಾರು ಕೊಟ್ಟಿದ್ದು? ಸಿ, ಎಲ್ಲಿತ್ತಿದ್ದು? ನೀನೇ ತಂದೆಯಲ್ಲ ಆಫೀಸಿಂದ. ಹಾರ ಶಾಲ್ ಜೊತೆ ನಾರಾಯಣಪ್ಪ ತಂದ್ಕೊಟ್ರು. ಇದು ನಮಗ್ ಸೇರಿದ್ದಲ್ಲ. ಯಾಕೆ? ಕಾರ್ಡ್ನ ಇಲ್ದ ಯಾರು ಲಕ್ಷಾಂತರ ರೂಪಾಯಿ ವಾಚ್ ನ ಗಿಫ್ಟ್ ಆಗಿ ಕೊಡಲ್ಲ ಪ್ರಿಯಾ. ಇದು ಹೇಗಿತ್ತು ಹಾಗೆ ಪ್ಯಾಕ್ ಮಾಡಿಟ್ಬಿಡು. ಓಕೆ. ಸರ್, ಗುಡ್ ಮಾರ್ನಿಂಗ್ ಸರ್. ಏನ್ರಿ ತಿರುಪತಿ? ನೀವು ಆಫೀಸರ್, ಈ ಕೆಲಸ ಮಾಡಕ್ ನಾವಿದೀವಲ್ಲ ಸರ್, ಜವಾನ್ರು. ಸಾರಿ ಸರ್. ಏ, ಆಫೀಸರ್ ಅಂದ್ರೆ ಹೈ ಲೆವೆಲ್ ಕೆಲಸ, ಜವಾನ್ರು ಅಂದ್ರೆ ಲೋ ಲೆವೆಲ್ ಕೆಲಸ ಅಂತ ಏನಿಲ್ರಿ. ಅವ್ರವ್ರ ಕೆಲಸಕ್ಕೆ ಅವ್ರದೇ ಆದಂತ ಮರ್ಯಾದೆ ಇದ್ದೇ ಇದೆ. ನೆಲ ಗೂಡ್ಸೋರಿಂದ ಹಿಡಿದು ನೆಲ ಯೋಧರ ತನಕ ಈ ದೇಶಕ್ಕೆ ಅವ್ರದೇ ಆದಂತ ಕೊಡುಗೆ ನೀಡ್ತಾನೆ ಇದಾರೆ. ಆಲ್ ಆರ್ ಗ್ರೇಟ್. ಸರ್, ನಾನ್ ಲೇಟ್ ಆಗಿ ಬಂದೆ ಅನ್ನೋ ಕೋಪ ಇದ್ರೆ ಒಂದ್ ಎರಡು ಡೇಟ್ ಹಾಕೊಂಬಿಡಿ ಸರ್. ಅದಕ್ಕೋಸ್ಕರ ನಮ್ ದೇಶನ ಸಿಂಗಪುರ್ ರೇಂಜ್ ಗೆ ಬಿಲ್ಡ್ ಅಪ್ ಕೊಡಬೇಡಿ ಸರ್. ಸರ್, ದಾರಿಯಲ್ಲಿ ಬರ್ತಾ ಮರ ಅಡ್ಡ ಬಿದ್ದೋಗಿತ್ತು ಸರ್, ಟ್ರಾಫಿಕ್ ಕ್ಲೋಸ್ ಸರ್, ಅದಕ್ಕೆ ಲೇಟ್ ಸರ್. ಸಾರಿ ಸರ್. ರೀ, ಮಳೆ ಇಲ್ಲ ಗಾಳಿ ಇಲ್ಲ, ಮರ ಹೇಗ್ರಿ ಬಿತ್ತು? ಸರ್, ಈ ದೇಶದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್. ಈಗ ಪಿಡಬ್ಲ್ಯೂಡಿ ಅವರು ರೋಡ್ ನ ಹಾಕ್ತಾರೆ, ವಾಟರ್ ಡಿಪಾರ್ಟ್ಮೆಂಟ್ ಅವರು ರೋಡ್ ನ ಆಗಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮರನ ಬೆಳೆಸ್ತಾರೆ, ಆದ್ರೆ ಎಲೆಕ್ಟ್ರಿಕ್ ಬಂದವರು ಮರನ ಕರೆದಾಕೊಡ್ತಾರೆ ಸರ್. ಸರ್, ಹೌಸಿಂಗ್ ಬಂದವರು ಮನೆನೇ ಕಟ್ತಾರೆ, ಆದ್ರೆ ಅದನ್ನ ಯಾರು ಬೆಳೆಸೋದ್ ಬೇಡ ಸರ್, ಅದಾಗದೆ ಬಿದ್ದದೆ ಸರ್. ಆ ಕ್ರಿಸ್ತಿನ್ ಮೇಲೆ ಆಳೆ ಮಾಡಿ ಹೇಳ್ತೀನಿ ಸರ್, ನಮ್ಮ ದೇಶ ಯಾವತ್ತೂ ಸಿಂಗಪುರ್ ಆಗಲ್ಲ ಸರ್, ಒನ್ಲಿ ಪುವರ್. ಎಸ್ ಸರ್. ತಿರುಪತಿ, ಕಾಮಿಡಿ ಸಾಕು, ಕುಡಿಯೋ ನೀರು ಖಾಲಿ ಆಗಿದೆ, ಸ್ವಲ್ಪ ಅರೇಂಜ್ ಮಾಡಿ. ಬಂದಮ್ಮ, ಮಾಡ್ತೀನಮ್ಮ. ಸರಿ ಸರ್. ಯಾಕ್ರಿ ಸರ್? ನಲ್ಲಿ ಕುಡಿಯೋ ನೀರು ಬರ್ತಿಲ್ವಾ? ಬರುತ್ತೆ ಸರ್, ಆದ್ರೆ ಅದನ್ನ ಕುಡಿದ್ರೆ ಕೆಮ್ಮು ದಮ್ಮು ಆಸ್ತಮಾ ಎಲ್ಲ ಬರುತ್ತೆ ಸರ್. ಸರ್, ಕಾರ್ಪೊರೇಷನ್ ನೀರು ಕುಡಿದ್ರೆ ಮನೆ ಮುಂದೆ ಕಾರ್ಪೊರೇಷನ್ ಗಾಡಿ ಬರೋದು ಗ್ಯಾರಂಟಿ. ಅದಕ್ಕೆ ಮಿನರಲ್ ವಾಟರ್ ಅರೇಂಜ್ ಮಾಡಕ್ ಹೋಗ್ತಾ ಇದ್ದೀವಿ. ಅಲ್ರಿ, ನಾವೇನೋ ಮಿನರಲ್ ವಾಟರ್ ಕುಡಿತೀವಿ, ಕಾಮನ್ ಜನ ಏನ್ರಿ ಕುಡಿತಾರೆ? ಸರ್, ಅವ್ರು ಏನ್ ಮಾಡ್ತಾರೆ ಸರ್, ಕೊಡೋದನ್ನ ಕುಡಿತಾರೆ ಸರ್, ಆರೋಗ್ಯ ಕೆಟ್ರೆ ಆಸ್ಪತ್ರೆ. ಅಲ್ಲೂ ಟ್ರೀಟ್ಮೆಂಟ್ ಸರಿ ಇರಲ್ಲ, ದೇವ್ರ ಪಾದ ಸೇರ್ಕೊಂಡ್ಬಿಡ್ತಾರೆ. ಹೇಳಿ ಶಾಣಪ್ಪ. ಸರ್, ಇವತ್ ಬೆಳಗ್ಗೆ 11 ಗಂಟೆಗೆ ಐಬಿಲಿ ಎಂ ಪಿ ಸಾಹೇಬ್ರು ಮತ್ತೆ ಎಂ ಎಲ್ ಎ ಸಾಹೇಬ್ರು ನಿಮ್ಮನ್ನು ಮೀಟ್ ಮಾಡಬೇಕು ಅಂತಿದ್ದಾರೆ ಸರ್. ಸರಿ, ನಾನು ಬರ್ತೀನಿ. ಸರಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಂ ಎಲ್ ಎ ನರಸಿಂಹ ನಾಯ್ಕ ಅವ್ರು ಫೋನ್ ಮಾಡಿದ್ರು, ಈಶ್ವರಿ ಮೈನಿಂಗ್ ಫೈಲ್ ಬಗ್ಗೆ ರಿಮೈಂಡ್ ಮಾಡಕ್ ಹೇಳಿದ್ರು. ಮೀಟಿಂಗ್ ಎಷ್ಟು? 11 ಗಂಟೆಗೆ ಸರ್. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕನೆಕ್ಟ್ ಮಾಡಿ. ಕ್ಷಣಪ್ಪ ಸರ್, ಸ್ವಲ್ಪ ಒಳಗಡೆ ಬನ್ನಿ. ಬರ್ತೀನಿ ಸರ್. ಸರ್, ಮಿಸ್ಟರ್ ಶಾಣಪ್ಪ, ಈಶ್ವರಿ ಮೈನ್ ಸಂಬಂಧಪಟ್ಟ ಫೈಲ್ಗಳನ್ನೆಲ್ಲ ತರಿಸಿ. ಸರಿ ಸರ್. ಒಂದ್ ನಿಮಿಷ ಸರ್. ಹಾಗೆ ನೆನ್ನೆ ಬಂದಿದ್ರಲ್ಲ ಮೈನಿಂಗ್ ಫೆಡರೇಷನ್, ಇದನ್ನ ಅವ್ರು ವಾಪಸ್ ಕೊಟ್ಬಿಡಿ. ಅದು ಸರ್. ಯಾಕೆ? ಮೈನಿಂಗ್ ಫೆಡರೇಷನ್ ಅವ್ರಿಗೆ ತಲೆಬಲ ಇಲ್ವಾ? ಎಂ ಎಲ್ ಎ ನರಸಿಂಹ ನಾಯ್ಕ ಅವ್ರ ತಮ್ಮ ನಾಗೇಂದ್ರ ಅವ್ರ ಕಡೆಯವ್ರು ಸರ್. ಅವ್ರು ಯಾರಾದ್ರೂ ನಮ್ಗೇನ್ರಿ? ಹಾಗಲ್ಲ ಸರ್, ಅದು ನೀವು ನನ್ ಪಿ ಆತನೆ. ಹೌದ್ ಸರ್. ಮತ್ತೆ ಅವ್ರ ಪಿ ಆತರ ಮಾತಾಡ್ತಿದ್ರಲ್ರಿ? ನಿಮ್ಗೆ ಸಂಬಳ ಕೊಡ್ತಿರೋದು ಸರ್ಕಾರ, ನೀವ್ ಹೆದರ್ಬೇಕಾಗಿರೋದು ಸರ್ಕಾರಕ್ಕೆ, ಪುಡಾರಿಗಳಿಗಲ್ಲ. ಸರ್, ತಮ್ಮ ಕಾಣಕ್ಕೆ ಪತ್ರಿಕೆಯವರು ಬಂದಿದ್ದಾರೆ ಸರ್. ಕಳಿಸಿ. ಸರಿ ಸರ್, ಪ್ಲೀಸ್. ಮಿಸ್ಟರ್ ಶಾಣಪ್ಪ ಸರ್, ಅದನ್ನ ನೀವೇ ಇಟ್ಕೊಂಡ್ಬಿಡ್ಬೇಡಿ, ಅವ್ರಿಗೆ ವಾಪಸ್ ಕೊಡಿ. ನಮಸ್ಕಾರ. ನಮಸ್ಕಾರ ಸರ್, ನಾನು ಬಸವರಾಜ್ ಅಂತ, ಜನಸ್ಪಂದನ ಅಂತ ಪತ್ರಿಕೆ ನಡೆಸ್ತಾ ಇದ್ದೀನಿ, ಸಂಪಾದಕ ಸರ್. ನಮ್ಮ ಪತ್ರಿಕೆಗೆ ನಿಮ್ದೊಂದು ಇಂಟರ್ವ್ಯೂ ತಗೋಣ ಅಂತ. ನಾನು ಅರ್ಜೆಂಟ್ ಆಗಿ ಐಬಿ ಮೀಟಿಂಗ್ ಹೋಗ್ತಾ ಇದ್ದೀನಿ, ನಿಮ್ಗೆ ಅಭ್ಯಂತರ ಇಲ್ಲದ್ರೆ ಕಾರ್ ಹೋಗ್ತಾ ಮಾತಾಡ್ಬೋದಲ್ಲ? ಶೂರ್ ಸರ್, ಬನ್ನಿ. ನಮ್ಮ ಜಿಲ್ಲೆಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಇಡೀ ರಾಜ್ಯಕ್ಕೆ ಇವತ್ತು ಅತ್ಯಂತ ಶ್ರೀಮಂತ ಜಿಲ್ಲೆ ನಮ್ಮದಾಗಿದೆ, ಆದರೆ ಇಲ್ಲಿನ ಜನಸಾಮಾನ್ಯರು ಮಾತ್ರ ಮೂಲಭೂತ ಸೌಕರ್ಯಗಳು ಇಲ್ಲದೆ ಬದುಕ್ತಾ ಇದ್ದಾರೆ. ಇಲ್ಲಿನ ಉದ್ಯಮಿಗಳು
ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ಜಿಲ್ಲೆನ ತಮ್ಮ ಸ್ವಂತ ಆಸ್ತಿನಾಗಿ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರನೇ ಅವ್ರ ಕೈಲಿದೆಯಲ್ಲ, ಇಲ್ಲಿ ಕೆಲಸಕ್ಕೆ ಬರೋ ಅಧಿಕಾರಿಗಳಿಗೆ ಏನ್ ಮಾಡೋಕ್ಕಾಗತ್ತೇಳಿ? ಇಲ್ಲಿಗೆ ಪೋಸ್ಟಿಂಗ್ ಹಾಕಿಸ್ಕೊಳ್ಳೋದಕ್ಕೆ ದೊಡ್ಡ ಮಟ್ಟದ ಲಾಬಿನೇ ನಡೆಯುತ್ತೆ. ದುಡ್ಡಿರೋ ಜಿಲ್ಲೆ ಅಲ್ವಾ, ದುಡ್ಡುಗಳು ಕೊಟ್ಕೊಂಡು ಬರ್ತೀರಾ? ಹಾ, ನಮ್ಮ ಹಳೆ ಡಿ ಸಿ ವೆಲ್ ಸೆಟಲ್ಡ್, ರಿಟೈರ್ಡ್ ಆಗೋದ್ರಲ್ಲಿ ತಮ್ಮ ಮಗಳಿಗೆ ಭರ್ಜರಿಯಾಗಿ ಮದುವೆ ಮಾಡಿದ್ರು. ಮಗನಿಗೆ ಕೂರಗ್ನಲ್ಲಿ ಒಂದೊಳ್ಳೆ ಕಾಫಿ ಎಸ್ಟೇಟ್ ತೆಕ್ಕೊಟ್ಟಿದ್ದಾರೆ. ತಾವೊಂದು ಭವ್ಯವಾಗಿ ಬಂಗ್ಲೆ ಕಟ್ಕೊಂಡು ಆರಾಮಾಗಿದ್ದಾರೆ. ಇನ್ನೇನ್ ಮಾಡೋಕ್ಕಾಗತ್ತೇಳಿ ಅವ್ರ ಕೈಲಿ? ಆಫ್ಟರ್ ಆಲ್ ಒಬ್ಬ ಡಿ ಸಿ. ಬರೋಣಪ್ಪ, ಸ್ವಲ್ಪ ಗಾಡಿ ನಿಲ್ಸಿ ಸರ್. ಸ್ವಲ್ಪ ಗಾಡಿ ನಿಲ್ಸಿರಿ. ಸರಿ ಸರ್. ಮಿಸ್ಟರ್ ಬಸವರಾಜ್ ಸರ್, ನನ್ನ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ನಾನು ಆಗ್ಲಿಂದ ನೋಡ್ತಾನೆ ಇದೀನಿ, ನೀವು ಸುಮ್ಮನೆ ಮಾತಾಡ್ತಾನೆ ಇದೀರಲ್ಲ. ಅದು ಥರ್ಡ್ ಕ್ಲಾಸ್ ರೌಡಿಗಳ ಬಗ್ಗೆ ಪುರಾಣ ಬರೆಯೋ ಪತ್ರಿಕೆಗಳಿಗಿದೆಯೇನ್ರಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್? ಒಂದು ಪತ್ರಿಕೆಯಲ್ಲಿ ಏನಿರಬೇಕು ಅಂತ ನನಗೆ ಗೊತ್ತಿಲ್ಲ, ಅದರಲ್ಲಿ ಏನಿರಬಾರ್ದು ಅನ್ನೋ ಚೆನ್ನಾಗಿ ಗೊತ್ತಿದೆ. ನಾನು ಈ ಜಿಲ್ಲೆನ ಉದ್ದಾರ ಮಾಡಕ್ಕೆ ಬಂದಿರೋ ಅವತಾರ ಪುರುಷನೂ ಅಲ್ಲ, ನೀವ್ ಅನ್ಕೊಂಡಿರೋ ತರ ಆಫ್ಟರ್ ಆಲ್ ಡಿ ಸಿನೂ ಅಲ್ಲ. ನನ್ನ ಲಿಮಿಟಲ್ಲಿ, ನನ್ನ ಪವರ್ಲಿ ನಾನು ಏನ್ ಮಾಡಬೇಕೋ ಅದು ನಾನು ಮಾಡೇ ಮಾಡ್ತೀನಿ. ಸುಮ್ಮನೆ ಚಾಟ್ ಮಾಡೋಕ್ಕೋ, ನಿಮ್ಮ ಹತ್ರ ಅಡ್ವೈಸ್ ತಗೊಳಕ್ಕೆ ನಂಗೆ ಟೈಮ್ ಇಲ್ಲ ಸರ್. ಅದು ಇನ್ಮುಂದೆ ಯಾವುದೇ ಕಾರಣಕ್ಕೂ ಅಪಾಯಿಂಟ್ಮೆಂಟ್ ಇಲ್ಲದೆ ಬರಬೇಡಿ ಪ್ಲೀಸ್. ನಾರಾಯಣಪ್ಪ ಹೊರಡಿ. ನಮಸ್ಕಾರ ಸರ್. ನಮಸ್ಕಾರ. ಯಾರು ಗೊತ್ತಾಯ್ತಾ? ನಮಗಿಟ್ಟ ಶಿವನೇ ಡಬಲ್ ಗೇಮ್ ಮಾಡೋದಿಕ್ ನೋಡ್ದ, ಸಿಂಗಲ್ ಸೆಕೆಂಡ್ ಅಲ್ಲಿ ಮುಗಿಸ್ಬಿಟ್ಟು. ಎಷ್ಟಾದ್ರೂ ಎತ್ತು, ಎವಿಡೆನ್ಸ್ ಬಿಡ್ಬೇಡ. ಗುಡ್ ಮಾರ್ನಿಂಗ್ ಸರ್. ಓ ಡಿ ಸಿ ಸಾಹೇಬ್ರು, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹೊಸದ ಬಂದಿದ್ದೀರಾ, ಮೀಟ್ ಮಾಡೋಣ ಅಂತ ಕರೆಸ್ತೆ. ಡಿಸಿ ಅಂದ್ರೆ ಒಂದ್ ರೇಂಜ್ ಅಲ್ಲಿ ಕಡಕ ಮುಖ ಗಂಟು ಹಾಕೊಂಡಿರೋ ಮಿಡ್ಲ್ ಏಜ್ ಪಿಕ್ಚರ್ ಇತ್ತು. ನೀವು ನೋಡಿದ್ರೆ ಕಾಲೇಜಲ್ಲಿ ಜಾಲಿ ಮಾಡೋ ಪಡ್ಡೆ ಹುಡುಗನ್ ತರ ಕಾಣ್ತೀರಾ. ಈ ವಯಸ್ಸಲ್ಲಿ ಪೋಸ್ಟ್ ಅಂದ್ರೆ ಗ್ರೇಟ್. ಏನ್ ತಗೋತೀರಾ? ಎಲ್ಲ ಫಾರಿನ್. ನೋ ಸರ್, ಥ್ಯಾಂಕ್ ಯು. ಯಾಕೆ ಡ್ಯೂಟಿ ಮೇಲೆ ಇದ್ರ ಕಾನ್ಸೆಪ್ಟ ಇಲ್ಲ, ನಮ್ಮೊಂದು ಕುಡಿಬಾರ್ದು ಅನ್ನೋ ರೆಸ್ಪೆಕ್ಟ? ಇದೆರಡೂ ಅಲ್ಲ ಸರ್, ನನಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೋಬೇಕು. ಗೌರ್ಮೆಂಟ್ ಆಫೀಷಿಯಲ್ ಇಂಥದ್ದೆಲ್ಲ ಇಲ್ಲ ಅಂದ್ರೆ ಹೇಗೆ? ಬಿಟ್ರೆ ಬಿಯರ್ ಕುಡ್ದು ಬಿಡ್ತಾರೆ. ಸಾಹೇಬ್ರಿಗೊಂದು ಸ್ಟ್ರಾಂಗ್ ಕಾಫಿ ತಗೊಂಡ್ ಬಾ. ತರ್ತೀನಿ ಸರ್. ಇವ್ರು ನಮ್ಮ ಎಂಪಿ ಅವರು. ನಮಸ್ಕಾರ. ನಮಸ್ಕಾರ. ನನ್ನ ತಮ್ಮ ನಾಗೇಂದ್ರ. ಹಲೋ. ಫೇಸ್ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ, ನನ್ನ ಜಿಲ್ಲೆಯಲ್ಲಿ ಇಲ್ದಿರುವಾಗ ನನ್ನ ಪರ ಜನಸೇವೆ ಮಾಡೋದು ಇವನೇ. ಓ ಶಿಟ್. ಸ್ಕಿನ್ ಸ್ವಲ್ಪ ಐರನ್, ಹಾರ್ಟ್ ಮಾತ್ರ ಪ್ಯೂರ್ ಗೋಲ್ಡ್. ತಗೊಳ್ಳಿ. ನಮ್ಮ ಜಿಲ್ಲೆ ಡೆವಲಪ್ಮೆಂಟ್ಗೋಸ್ಕರ ಏನ್ ಬೇಕಾದ್ರೂ ಕೇಳಿ, ಸರ್ಕಾರನೇ ನಮ್ದು, ಸಿ ಎಂ ನಮ್ ಕೈಯಲ್ಲ ಇದ್ದಾರೆ. ಹಾಗಂತ ನಿಮ್ಗಿಷ್ಟ ಬಂದಾಗ ಡಿಸಿಷನ್ ತಗೋಬೇಡಿ, ಏನೇ ಮಾಡ್ಬೇಕಾದ್ರೂ ನಮ್ಮನ್ ಕೇಳೇ ಮಾಡಿ. ಈ ಊರಿಗೆ ಒಂದು ಹಿಸ್ಟ್ರಿ ಇದೆ, ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಬಾಸ್ಗಳು ನಾವಿದ್ದೀವಿ. ಸಾರಿ, ಇಲ್ಲಿ ಯಾರ್ಯಾರಿಗೂ ಬಾಸ್ ಅಲ್ಲ, ಯಾರ್ಯಾರಿಗೂ ಗುಲಾಮ ಅಲ್ಲ. ಈ ಬಾಸ್ ಗುಲಾಮ ಕಲ್ಚರ್ನ 1947 ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ ಗಾಂಧೀಜಿ. ಅದು ಭಾರತಕ್ಕೆ, ಬಳ್ಳಾರಿಗಲ್ಲ. ಇಲ್ಲಿ ನಮ್ಮದೇ ಅಧಿಕಾರ, ನಾವೇ ಬಾಸ್. ಎಲ್ಲರಿಗಿಂತ ದೊಡ್ಡ ಬಾಸ್ ಪಬ್ಲಿಕ್. ಅವ್ರಿಗೆ ಪವರ್ ಕೊಡೋದು ಗೊತ್ತು, ಕಿತ್ತ ಕೊಡೋದು. ನಾನು ಇಲ್ಲಿ ಕೆಲಸ ಮಾಡಕ್ ಬಂದಿರೋದು ಪಬ್ಲಿಕ್. ನನ್ನ ಪವರ್ನ ಯಾವ ಪವರು ಕಿತ್ಕೊಳಕ್ಕಾಗಲ್ಲ ಸರ್. ಅಫಿಷಿಯಲ್ ಆಗಿ ಏನಾದ್ರು ಮಾತಾಡೋದಿದೆ? ಸರಿ ಸರ್, ನಾನು ಬರ್ತೀನಿ. ಥ್ಯಾಂಕ್ ಯು. ಹೊಸ ಜಿಲ್ಲಾಧಿಕಾರಿಯಿಂದ ಬಳ್ಳಾರಿಯಲ್ಲಿ ಬದಲಾವಣೆಯ ಗಾಳಿ. ನೋಡಿ ಪೃಥ್ವಿ, ಈ ಪೇಪರ್ ಅಲ್ಲಿ ನಿನ್ ಫೋಟೋ ಹಾಕಿ ದೊಡ್ಡ ಆರ್ಟಿಕಲ್ ಬರೆದು ನಿನ್ನ ಹೀರೋ ಮಾಡಿದ್ದಾರೆ. ಟವಲ್ ತಗೋ. ನಮ್ ದೇಶದಲ್ಲಿ ಮಾಡೋ ಕೆಲಸ ಸರಿಯಾಗಿ ಮಾಡಿದ್ರೆ ಹೀರೋಗಳಾಗಿ ಹೋಗ್ತೀವಿ ಸರ್. ಹೌದು, ಹಂಗಂತ ಜಾಸ್ತಿ ಕೆಲಸ ಮಾಡಕ್ ಹೋಗ್ಬಿಡಿ. ಆಮೇಲೆ ನೀವು ಬದುಕಿರ್ಬೇಕಾದ್ರೆ ನಿಮ್ ಶಿಲೆನ ಕೆತ್ತಿಸಿ ಆರ ಹಾಕಿ ಪೂಜೆ ಮಾಡ್ಬಿಡ್ತಾರೆ ನಮ್ ಜನ. ನಮ್ ಜನಕ್ಕೆ ಹಂದಿ ಜ್ವರಕ್ಕಿಂತ ಅಭಿಮಾನದ ಜ್ವರ ಜಾಸ್ತಿ. ಹಂದಿ ಜ್ವರದ ಜೊತೆ 30 ಜನ ಹೋದ್ರೆ ಆಂಧ್ರ ಸಿಎಂ ಜೊತೆ 300 ಜನ ಹೋಗ್ಬಿಡ್ರಂತೆ. ಇದು ಪರಿಸ್ಥಿತಿ ತಿರುಪತಿ. ಸಿನಿಮಾ ಸ್ಟಾರ್ಗಳಿಗೆ ಸ್ಟ್ಯಾಚು ಮಾಡಕ್ಕೆ ಇದು ತಮಿಳ್ನಾಡು ಅಲ್ಲ,
ಸಿಎಂ ಗೋಸ್ಕರ ಸೂಸೈಡ್ ಮಾಡ್ಕೊಳ್ಳಕ್ಕೆ ಆಂಧ್ರಪ್ರದೇಶ ಅಲ್ಲ, ಇದು ಕರ್ನಾಟಕ. ನಮ್ ಜನ ಯಾವತ್ತು ಒಳ್ಳೇದನ್ನ ಆಕ್ಸೆಪ್ಟ್ ಮಾಡ್ತಾರೆ, ಕೆಟ್ಟದನ್ನ ರಿಜೆಕ್ಟ್ ಮಾಡ್ತಾರೆ. ಆಯ್ತು ಸರ್. ಹೌದೌದು ಪ್ಲೀಸ್ ಸರ್, ಸರ್ ಇಲ್ಲಿ ಕೆಲವರನ್ನ ಭೇಟಿ ಮಾಡಿದ್ದೀನಿ, ಇನ್ ಕೆಲವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ. ಫಸ್ಟ್ ಟೈಮ್ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಇಲ್ಲಿರೋಷ್ಟು ದಿನ ನಮ್ಮ ಅಧಿಕಾರನ ಉಪಯೋಗಿಸ್ಕೊಂಡು ಜನರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಬಟ್ ನನಗೆ ತಿಳಿದ ಮಟ್ಟಿಗೆ ಆ ಕೆಲಸ ಯಾವುದು ಸರಿಗಾಗ್ತಿಲ್ಲ. ಈ ಜಿಲ್ಲೆಗೆ ಸಂಬಂಧಪಟ್ಟ ಫೈಲ್ಗಳನ್ನ ರೆಫರ್ ಮಾಡಿದಾಗ ಕೆಲವು ವಿಷಯಗಳು ನನ್ನ ಗಮನಕ್ಕೆ ಬಂದಿದೆ. ಇಲ್ಲಿಗಲ್ ಮೈನಿಂಗ್, ವಾಟರ್ ಪೊಲ್ಯೂಷನ್, ಮಿಸ್ಸಿಂಗ್ ಪರ್ಸನ್ಸ್, ಈ ಥರ ಕ್ರೈಮ್ ರೇಟ್ ಜಾಸ್ತಿ ಆದ್ರೂ ಯಾವ ಡಿಪಾರ್ಟ್ಮೆಂಟು ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ? ಇದಕ್ಕೆಲ್ಲ ಏನ್ ಕಾರಣ? ಸ್ಪೆಷಲಿ ಇನ್ ಸಾವನೂರ್. ಸಾರಿ ಸರ್, ಪೊಲಿಟಿಕಲ್ ಪವರು ಮನಿ ಪವರು ನಮ್ ಕೈ ಕಟ್ಟಾಕಿದೆ. ಅದು ಅಲ್ಲದೆ ನಾವು ತಗೊಳ್ಳೋ ಯಾವ್ದೇ ಆಕ್ಷನ್ಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ. ಅದ್ ಹೇಗ್ರಿ ಹೇಳ್ತೀರಾ? ನಿಮ್ ಡಿಪಾರ್ಟ್ಮೆಂಟ್ ಸಾಚಾನ ಇವತ್ತಾಗಿರೋ ಇಲ್ಲಿಗಲ್ ಮೈನಿಂಗ್ಗೆ ನೀವೇ ಕಾರಣ. ವಾಟ್ ಯು ಮೀನ್ ಆಫೀಸರ್? ಸ್ಟಾಪ್ ಇಟ್. ನಾವಿಲ್ಲಿ ಸೇರೋದು ಜಗಳ ಆಡಕ್ಕಲ್ಲ, ಎಲ್ಲಾರ ಸಹಕಾರದಿಂದ ಕೆಲಸ ಮಾಡೋಕೆ. ಇಷ್ಟು ದಿನ ಯಾರೇನ್ ತಪ್ಪು ಮಾಡಿದಾರೆ ಅದು ನನಗೆ ಬೇಕಾಗಿಲ್ಲ. ಇನ್ ಮುಂದೆ ಇದೆಲ್ಲ ನಡೆಯಲ್ಲ. ಐ ವಾಂಟ್ ಆಲ್ ರಿಟನ್ ಡಿಸಿಪ್ಲಿನ್. ಜನ ನಮ್ಮ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ನಾವು ಮಾಡೋ ಕೆಲಸದಿಂದ ಅವರಲ್ಲಿ ಆ ವಿಶ್ವಾಸನ ಮತ್ತೆ ಹುಟ್ಟಿಸ್ಬೇಕು. ಸಮಾಜದಲ್ಲಿ ನಾವೇನು ಬದಲಾವಣೆಯನ್ನು ಬಯಸ್ತೀವೋ ಆ ಬದಲಾವಣೆ ನಮ್ಮಲ್ಲಿ ಮೊದಲಾಗಬೇಕು. ಅದು ಬಿಟ್ಟು ಪೊಲಿಟಿಕಲ್ ಪವರ್ ಮನಿ ಪವರ್ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ನನ್ನ ಪವರ್ ಏನಂತ ತೋರಿಸ್ಬೇಕಾಗಿತ್ತು. ಆ ಸಿಚುವೇಶನ್ ಬರೋದು ಬೇಡ. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಸಾವನೂರ್ ತಾಲೂಕು ಪೊಲೀಸ್ ಆಫೀಸರ್ ಯಾರು? ಎಸ್ ಸರ್, ಸೂರ್ಯಪ್ರಕಾಶ್ ಸಾವನೂರ್ ಇನ್ಚಾರ್ಜ್. ಹಲೋ, ನೀವು ನನ್ನ ಜೊತೆ ಸರ್. ನಿಮ್ ತಾಲೂಕಿಂದ ಶಂಕರಪ್ಪ ಅನ್ನೋ ವಯಸ್ಸಾದ ವ್ಯಕ್ತಿನ ಮೀಟ್ ಮಾಡಿದ್ದೆ. ಹೋದ ದೀಪಾವಳಿಯಿಂದ ಅವ್ರ ಮಗ ಕಾಣೆ ಆಗಿದ್ದಾನಂತೆ. ಹೌದು ಸರ್, ಆ ಕೇಸ್ನ ನಾನೇ ಫೈಲ್ ಮಾಡಿದ್ದು. ಅವ್ರ ಮಗ ಕಾಂತರಾಜು ಗೌರ್ಮೆಂಟ್ ಸರ್ವೆ ಆಫೀಸರ್ ಆಗಿದೆ. ಗೌರ್ಮೆಂಟ್ ಸರ್ವೆಯರ್? ಎಸ್ ಸರ್. ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂತು? ನಾನು ಇನ್ವೆಸ್ಟಿಗೇಷನ್ ನ ಸೀರಿಯಸ್ ಆಗಿ ಶುರು ಮಾಡಿದೆ ಸರ್. ಹೈಯರ್ ಅಪ್ಸ್ ಇಂದ ಪ್ರೆಷರ್ ಬಂತು, ಬೇರೆ ದಾರಿ ಇಲ್ಲದೆ ನಾನು ಸೈಲೆಂಟ್ ಆಗ್ಬಿಟ್ಟೆ ಸರ್. ರಿಡಿಕ್ಯುಲಸ್. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ವಿಷಯ ಹೇಳ್ತೀನಿ ಸರ್. ನಮ್ಮೂರಿಗೆ ಹೊರಗಿನಿಂದ ಬಂದ ಜನ ನಮ್ಮ ಸಂಪತ್ನ ಲೂಟಿ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ದುಡ್ಡು ಕೊಟ್ಟು ಯಾಮಾಸ್ಬಹುದು ಅಂತ ಅವ್ರಿಗೆ ಗೊತ್ತು. ಪಾಪ ನಮ್ಮೂರ್ ಜನ ಅಮಾಯಕರು ಸರ್. ಈಗಂತೂ ಊರ್ ತುಂಬಾ ಗಣಿ ಧೂಳು, ಡೈನಮೈಟ್ ಶಬ್ದ, ಕುಡಿಯೋ ನೀರಿನ ಸಮಸ್ಯೆ ಅಂತೂ ತುಂಬಾನೇ ಹೆಚ್ಚಾಗ್ಬಿಟ್ಟಿದೆ ಸರ್. ಹೌದು, ನಾನು ಅದನ್ನ ಟಿವಿಲಿ ನೋಡಿದೆ. ಏನದು ನೀರಿನ ಪ್ರಾಬ್ಲಮ್? ಅದನ್ನ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೀವು ಭೇಟಿ ಕೊಡ್ಬೇಕು ಸರ್. ನೀವು ಬರ್ತೀರಾ ಅಂದ್ರೆ ಐ ವಿಲ್ ಟೇಕ್ ಯು ಟುಮಾರೋ. ನಾಳೆ ಬೇಡ, ನಾಡಿದ್ದು ಹೋಗೋಣ. ಆಮೇಲೆ ಮತ್ತೆ ಆ ಕೇಸ್ನ ರಿಓಪನ್ ಮಾಡಿ, ಪ್ರೆಷರ್ ಬಂದ್ರೆ ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಸರ್. ಸಿ ಯು. ಲೋಡ್ಗಳೆಲ್ಲ ಹೋಗ್ಲಿ, ಯಾವುದು ನಿಲ್ಸ್ಬೇಡ. ನಮ್ಮ ಫೈಲ್ ಮ್ಯಾಟ್ರು ಎಲ್ಲಿಗ್ರಿ ಬಂತು? ಇನ್ನು ಎಷ್ಟು ದಿನ ಬೇಕು? ಲಾಸ್ಟ್ ಟಿ ಸಿ ಎಲ್ಲ ಕೆಲಸ ಮುಗಿಸ್ ಹೋಗಿದ್ದ, ನಿಮ್ಗೊಂದು ಸೈನ್ ಹಾಕಕ್ ಇಷ್ಟೊಂದು ಬಿಲ್ಡಪ್ಪ? ನನಗೆ ಯಾವ ಫೈಲ್ ಯಾವಾಗ ಸೈನ್ ಮಾಡಬೇಕು, ಯಾವಾಗ ವೆರಿಫೈ ಮಾಡಬೇಕು ಅನ್ನೋ ಚೆನ್ನಾಗಿ ಗೊತ್ತು. ಫೈಲ್ ಎಲ್ಲಿಗೆ ಬಂದು ಸೇರಬೇಕೋ ಅಲ್ಲಿಗೆ ಸೇರುತ್ತೆ. ಈಗ ನೀವು ಹೋಗ್ಬೋದು. ಏ ಟಿ ಸಿ, ಯಾರು ಫೈಲ್ ಮೇಲೆ ಕೈ ಇಟ್ಟಿದ್ಯಾ ಅಂತ ಗೊತ್ತಿದ್ಯಾ? ನನಗೆ ಫೈಲ್ ಯಾರ್ದು ಅನ್ನೋದು ಮುಖ್ಯ ಅಲ್ಲ, ಫೈಲ್ ಅಲ್ಲಿ ಏನಿದೆ ಅನ್ನೋದು ಮುಖ್ಯ. ಪ್ಲೀಸ್. ಸರ್ ಬನ್ನಿ ಹೋಗೋಣ. ಎಸ್ ಸರ್. ನಮಸ್ಕಾರ ಸರ್. ನೀವೇನು ಆರ್ ಎಮ್ ಓ? ಇಲ್ಲ ಸರ್, ನಾನು ಡ್ಯೂಟಿ ಡಾಕ್ಟ್ರು. ಆರ್ ಎಮ್ ಓ ಮನೇಲಿದ್ದಾರೆ. ಗಂಟೆ 12 ಆಗಿದೆ, ಡ್ಯೂಟಿಗೆ ಬರದೆ ಮನೇಲಿ ಕುತ್ಕೊಂಡು ಏನ್ರಿ ಮಾಡ್ತಿದ್ದಾರೆ ಅವರು? ಬೇಗ ಬರೀ ಕೇಳ್ರಿ ಅವ್ರನ್ನ. ಓಕೆ ಸರ್, ಕರೆಸ್ತೀನಿ ಇಮಿಡಿಯೇಟ್ ಆಗಿ. ನಾನು ಆರ್ ಎಮ್ ಓ ಸರ್. ಏನ್ರಿ ಡ್ಯೂಟಿ ಮಾಡ್ತೀರಾ ನೀವು? ಗೌರ್ಮೆಂಟ್ ಅವರು ಪಕ್ಕದಲ್ಲಿ ಕ್ವಾರ್ಟರ್ಸ್ ಕೊಟ್ಟಿರೋದು ಪಬ್ಲಿಕ್ಗೆ ಎಮರ್ಜೆನ್ಸಿಲಿ ಡಾಕ್ಟರ್ ಸಿಗ್ಲಿ ಅಂತ. ಹಗಲೊತ್ತಲ್ಲ ಚಕ್ಕರ್ ಹೊಡೆದು ಮನೇಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಲಿ ಅಂತಲ್ಲ. ಸಾರಿ ಸರ್. ಏನ್ರಿ ಸಾರಿ? ಎಲ್ಲಂದ್ರಲ್ಲಿ ಕಸ, ಒಂದು ಬೆಡ್ಶೀಟ್ ಇಲ್ಲ,
ಒಂದ್ ಬೆಡ್ ಕ್ಲೀನ್ ಆಗಿಲ್ಲ. ನಿಮ್ಮ ಮನೆನೂ ನೀವು ಹೀಗೆ ಇಟ್ಕೋತೀರಾ? ಇದೇನ್ ಹಾಸ್ಪಿಟ್ಲ ಇಲ್ಲ ದನ ದೊಡ್ಡಿನ? ಇಲ್ಲಿಗೆ ಬಂದ್ರೆ ಕಾಯಿಲೆ ವಾಸಿ ಆಗಲ್ಲ, ಇಲ್ದರೆ ಕಾಯಿಲೆಗಳೆಲ್ಲ ಅಂಟ್ಕೊಳುತ್ತೆ. ತುಂಬಾ ದಿನದಿಂದ ಕೆಮ್ಮು ಸರ್. ಎಷ್ಟು ದಿವಸ ಆಯ್ತು ನೀವು ಹಾಸ್ಪಿಟಲ್ ಬಂದು? ಒಂದ್ ವಾರ ಆಯ್ತು ಸರ್. ಒಂದು ಕೆಮ್ಮು ಒಂದು ವಾರದಿಂದ ವಾಸಿ ಆಗ್ತಿಲ್ಲ ಅಂದ್ಮೇಲೆ ನೀವೇನ್ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ? ಇದು ಬ್ರಾಂಕೈಲ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಸರ್. ಇಲ್ಲಿ ಬರೋ 70% ಪೇಷಂಟ್ ಗಳಲ್ಲಿ ಈ ರೆಸ್ಪಿರೇಟರಿ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ. ಅದ್ಯಾಕೆ ಅಷ್ಟೊಂದು? ಇಲ್ಲಿನ ಧೂಳು ಮತ್ತು ಪೊಲ್ಯೂಟೆಡ್ ವಾಟರ್ ಸರ್. ಅದರಲ್ಲೂ ಚಿಕ್ಕ ಮಕ್ಕಳಲ್ಲಿ ಈಗೀಗ ಈ ಕಾಯಿಲೆ ತುಂಬಾ ಜಾಸ್ತಿ ಆಗ್ತಿದೆ. ಈ ಕಾಯಿಲೆಗೆ ಅವಶ್ಯಕವಾಗಿರೋ ಮೆಡಿಸಿನ್ಸ್ ಕೂಡ ಸಪ್ಲೈ ಆಗ್ತಾ ಇಲ್ಲ ಸರ್. ಇದಕ್ಕೆಲ್ಲ ಕಾರಣ ಆ ಫ್ಯಾಕ್ಟರಿಗಳು ಸರ್. ಎನ್ವಿರಾನ್ಮೆಂಟ್ ಗೈಡ್ಲೈನ್ಸ್ ಯಾರು ಫಾಲೋ ಮಾಡ್ತಾ ಇಲ್ಲ. ಅದು ಅಲ್ಲದೆ ಫ್ಯಾಕ್ಟರಿ ವೇಸ್ಟ್ ಕೆಮಿಕಲ್ಸ್ ಎಲ್ಲ ಗ್ರೌಂಡ್ ವಾಟರ್ ಜೊತೆ ಮಿಕ್ಸ್ ಆಗಿ ಕುಡಿಯೋ ನೀರೆಲ್ಲ ಹಾಳಾಗ್ತಿದೆ ಸರ್. ಹಲೋ ಮಿಸ್ಟರ್ ಶಾಣಪ್ಪ. ಎಸ್ ಸರ್. ಹೆಲ್ತ್ ಸೆಕ್ರೆಟರಿಗೆ ಅರ್ಜಿ ಡ್ರಾಫ್ಟ್ ಮಾಡಿ, ನಮ್ಮ ಡಿಸ್ಟ್ರಿಕ್ಟ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಗೆಲ್ಲ ಬೇಕಾಗಿರೋ ಮೆಡಿಸಿನ್ಸ್ ಎಲ್ಲ ಇಮಿಡಿಯೇಟ್ ಆಗಿ ಸಪ್ಲೈ ಮಾಡಕ್ಕೆ. ಓಕೆ ಸರ್. ಸ್ಪೆಷಲಿ ಸಾವನೂರ್ ಹಾಸ್ಪಿಟಲ್. ಓಕೆ ಸರ್. ಕೊಡ್ರಲೆ ತೋಡಿ ಸರ್. ಈ ಕಾಯಿಲೆ ಹೆಚ್ಚಾಗಿ ಕಂಡುಬಂದವ್ರಿಗೆ ಬ್ಲಡ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ಹಾಗೆ ಕ್ಲೀನ್ಲಿನೆಸ್ ಅಂಡ್ ಹೈಜೀನ್ ಬಗ್ಗೆ ಕೇರ್ ತಗೊಳ್ಳಿ. ಇಲ್ದಿದ್ರೆ ನಾನು ನಿಮ್ಮ ಬಗ್ಗೆ ಆಕ್ಷನ್ ತಗೋಬೇಕು. ಮಿಸ್ಟರ್ ಸೂರ್ಯಪ್ರಕಾಶ್ ಸರ್, ಮೈನ್ ವರ್ಕರ್ಸ್ ವಾಸ ಮಾಡೋ ಕಾಲೋನಿಯಿಂದ ನಾನು ವಿಸಿಟ್ ಮಾಡಬೇಕು. ಶೂರ್ ಸರ್. ಓಕೆ. ನಮಸ್ಕಾರ ಸರ್. ಹೇಗಿದ್ದಾರೆ ಬಸವರಾಜ್? ಸಾರಿ ಸರ್, ಅವತ್ತು ನಾನು ನಿಮ್ಮ ಜೊತೆ ತಪ್ಪಾಗಿ ಮಾತಾಡ್ಬಿಟ್ಟೆ. ನಾನು ಸ್ವಲ್ಪ ನಿಮ್ಮ ಹತ್ರ ರೂಢಾಗೆ ಮಾತಾಡ್ಬಿಟ್ಟೆ. ಆದರೂ ನನ್ನ ಬಗ್ಗೆ ತುಂಬ ಹೊಗಳು ಬರ್ತಿದ್ದೀರಾ ನಿಮ್ಮ ಪೇಪರಲ್ಲಿ. ನನ್ನ ಜೊತೆ ನೀವು ಒರಟಾಗಿ ಮಾತಾಡಿದ್ದಕ್ಕೇನೆ ಸರ್ ನಿಮ್ಮಿಂದ ಈ ಜಿಲ್ಲೆಗೆ ಒಳ್ಳೇದಾಗತ್ತೆ ಅನ್ನೋ ಭರವಸೆ ಬಂದಿದ್ದು. ನಮ್ಮ ಹೋರಾಟಕ್ಕೆ ನಿಮ್ಮ ಸಹಕಾರ ಬೇಕು ಸರ್. ಒಳ್ಳೇದಕ್ಕೆ ನನ್ನ ಸಹಕಾರ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು. ನಾನು ಬರ್ತೀನಿ ಬಸವರಾಜ್. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ಓಕೆ ಸರ್. ಐಲ್ ಸಿ ಯು ದೇರ್. ಎಸ್ ಸರ್. ನಿಮ್ಮನ್ನ ಎಲ್ಲಾದರೂ ಡ್ರಾಪ್ ಮಾಡ್ಬೇಕಾ? ಇರ್ಲಿ ಸರ್, ನಾನು ಹಿಂಗೆ ಹೋಗ್ಬಿಡ್ತೀನಿ. ಆಲ್ರೈಟ್, ಗಾಡಿ ತೆಗೆ. ಇದು ವರ್ಕರ್ಸ್ ಕಾಲೋನಿ ಸರ್. ಸುಮಾರು ವರ್ಷಗಳಿಂದ ಇವರೆಲ್ಲ ಇಲ್ಲೇ ಇದ್ದಾರೆ. ಬೇಸಿಕ್ ಕಮ್ಯುನಿಟೀಸ್ ಕೂಡ ಇಲ್ಲ, ಎಸ್ಪೆಷಲಿ ಡ್ರಿಂಕಿಂಗ್ ವಾಟರ್. ಈಶ್ವರಿ ಮೈನ್ಸ್ ಫೈಲ್. ಹಲೋ ಸರ್, ನಾನು ಶಾಣಪ್ಪ ಮಾತಾಡ್ತಿರೋದು. ಸಾಹೇಬ್ರು ನಿಮ್ಮ ಫೈಲ್ನ ರಿಜೆಕ್ಟ್ ಮಾಡಿದ್ದಾರೆ, ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ಗೆ ರೆಫರ್ ಮಾಡಿದ್ದಾರೆ. ಸರಿ, ನೋಡ್ಕೋತೀನಿ. ಓಕೆ ಸರ್. ಫೈಲ್ ಏನಾದ್ರೂ ಸೆಂಟ್ರಲ್ ಹೋದ್ರೆ ಅಲ್ಲಿಂದ ಕ್ಲಿಯರೆನ್ಸ್ ಆಗಿ ವಾಪಸ್ ಬರೋದನ್ನ ನಾವು ಮರ್ತು ಬಿಡ್ಬೇಕು. ಈಗಾಗಲೇ ಈಶ್ವರಿ ಇಂಡಸ್ಟ್ರೀಸ್ ಮೇಲೆ ನಾವು ಹಾಕಿರೋ 750 ಕೋಟಿ ನೀರಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಇದರ ಪರಿಣಾಮ ನಾವು ನಡೆಸ್ತಿರೋ ಬೇರೆ ಫ್ಯಾಕ್ಟರಿಗಳ ಮೇಲೂ ಆಗುತ್ತೆ. ನಾಯ್ಡು, ಸರ್ಕಾರ ಅಧಿಕಾರಿಗಳಿಗೆ ಪವರ್ ಯೂನಿಫಾರ್ಮ್ ಜೊತೆ ಸ್ಟ್ರಿಕ್ಟ್ ಅನ್ನು ಮುಖವಾಡನ ಕೊಡುತ್ತೆ. ಕೆಲವರು ತಾವಾಗಿ ಮುಖವಾಡನ ತೆಗೆದಿಡ್ತಾರೆ, ಇನ್ ಕೆಲವರು ನಾವು ತೆಗಿಲಿ ಅಂತ ಕಾಯ್ತಾ ಇರ್ತಾರೆ. ನೀವು ತಲೆ ಕೆಡಿಸ್ಕೋಬೇಡಿ. ಅಣ್ಣ ಎಲ್ಲಿದೀಯಾ? ದೇವಸ್ಥಾನದಲ್ಲಿದ್ದೀನಣ್ಣ. ಈಶ್ವರಿ ಮೈನಿಂಗ್ ಫೀಲ್ಡ್ ಸೆಂಟ್ರಲ್ ಹೋಗ್ತಾ ಇದೆ ಅಂತಲ್ಲ, ಡಿಸಿನ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಲ್ವಾ? ಅವನು ತುಂಬಾ ನಿಗರಾಡ್ತಾ ಇದ್ದಾನೆ. ನಿಗರೋ ಸೀಟು ನಿಗರ್ತಾನೆ. ನಾವು ನಿಗರಿದ್ರೆ 100 ಕೋಟಿ ಪ್ರಾಜೆಕ್ಟ್ ಕೈ ಬಿಟ್ಟು ಹೋಗುತ್ತೆ. ಮೊದಲವ್ರಿಗೆ ಸೇರ್ಬೇಕಾದನ್ನ ತಲುಪಿಸೋ ವ್ಯವಸ್ಥೆ ಆಯ್ತಣ. ಹಾಗೆ ದೇವಸ್ಥಾನದಲ್ಲಿ ಗಂಟೆ ಸದ್ದಿಗಿಂತ ಬಳೆ ಸದ್ದು ಜೋರಾಗಿದೆ, ಸ್ವಲ್ಪ ಕಮ್ಮಿ ಮಾಡು. ಆದ್ರೆ ಇನ್ಚಾರ್ಜ್ ನೀವೇ ತಗೊಳ್ಳಿ. ಆಯ್ತು. ನಮಸ್ಕಾರ ಮೇಡಮ್. ನಮಸ್ಕಾರ, ಕುತ್ಕೊಳ್ಳಿ ಹೇಳಿ. ಮೇಡಮ್, ನಾವೆಲ್ಲರೂ ಎನ್ಜಿಒ ಸಂಸ್ಥೆಯಿಂದ ಬಂದಿದ್ದೀವಿ. ಗಣಿಗಳಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅಂತ ನಾವೊಂದು ಸ್ಕೂಲ್ನ ನಡೆಸ್ತಾ ಇದ್ದೀವಿ. ಅದ್ರ ಆನ್ಯುವಲ್ ಡೇ ಫಂಕ್ಷನ್ಗೆ ಡಿಸಿ ಸಾಹೇಬ್ರು ನಿಮ್ಮನ್ನು ಕರೆಯಕ್ಕೆ ಬಂದಿದ್ದೀವಿ. ತಗೊಳ್ಳಿ ಇನ್ವಿಟೇಷನ್. ಥ್ಯಾಂಕ್ ಯು. ಖಂಡಿತ ಬರಬೇಕು. ನಾನಂತೂ ಖಂಡಿತ ಬರ್ತೀನಿ, ಬಟ್ ಅವ್ರು ಫ್ರೀ ಇದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಅದಕ್ಕೆ ಅಂತ ಸಂಡೇನೇ ಇಟ್ಕೊಂಡಿದ್ದೀವಿ. ಓ ಸರಿ, ಹೇಳ್ತೀನಿ. ಇಲ್ಲ ಇಲ್ಲ, ನಮ್ಮ ಬೇಡಿಕೆ ಇಲ್ಲ ಇಲ್ಲ.
ಹೇಗಿದೆ ಸಿಚುಯೇಷನ್? ವರಿ ಮಾಡುವಂತದ್ದು ಏನು ಇಲ್ಲ ಸರ್. ಓಕೆ. ಬಟ್ ಲೀಡರ್ಸ್ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ನಮಸ್ಕಾರ ಸರ್. ಸಿಚುಯೇಷನ್ ಇಸ್ ವೆರಿ ಮಚ್ ಅಂಡರ್ ಕಂಟ್ರೋಲ್. ನ್ಯಾಯ ಬೇಕು. 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 ನ್ಯಾಯ ಬೇಕು. ನಿಲ್ಸಿ. ನಿಲ್ಸಿ ಪ್ಲೀಸ್. ನಿಲ್ಸರಪ್ಪ ನಿಲ್ಸಿ. ಎಲ್ಲ ನಿಲ್ಸಿ. ಇದು ನಮ್ಮ ಮನವಿ ಪತ್ರ ಸರ್. ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ಸ್ಟ್ರೈಕ್ ನಿಲ್ಲಿಸೋದಿಲ್ಲ ಸರ್. ನೋಡಿ, ನೀವು ಅರ್ಜಿ ಕೊಟ್ಟ ತಕ್ಷಣ ಈಡೇರಿಸೋಕ್ಕಾಗಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ. ರೈತರ ಕಷ್ಟ ಏನಂತ ನಮಗೂ ಗೊತ್ತು. ಮಿನಿಸ್ಟರ್ ಹತ್ರ ಈ ವಿಷಯದ ಪರವಾಗಿ ಮಾತಾಡ್ತೀನಿ. ನೀವು ಈಗ ದಯವಿಟ್ಟು ಸ್ಟ್ರೈಕ್ ನಿಲ್ಲಿಸಿ ವಾಪಸ್ ಹೋಗಿ. ಆಗೋದಿಲ್ಲ ಸರ್. ಆಗೋದಿಲ್ಲ. ಆಗೋದಿಲ್ಲ. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಹಲೋ. ಅಣ್ಣ ರೀಚ್ ಆದ್ನಣ್ಣ? ಸರಿ, ಕೊಟ್ಬಿಡು. ಆಯ್ತಣ್ಣ, ಸರಿಯಣ್ಣ. ಏನಾರಣ್ಣಪ್ಪ, ಚೆನ್ನಾಗಿದ್ಯಾ? ಬಾಬಾ ಡಿಕ್ಕಿ ಓಪನ್ ಮಾಡಿ ಇದನ್ನ ಇಡ್ಬೇಕು. ಯಾಕೆ ಸರ್? ಬೇಡಿ ಸರ್, ನಮ್ ಸಾಹೇಬ್ರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಯಾ ಸ್ಟ್ರಿಕ್ಟು ಬಾರಯ್ಯ, ಬಳ್ಳಾರಿಗೆ ಬಂದ್ರೆ ಭಗವಂತನು ಬದಲಾಗ್ತಾನೆ. ಅಣ್ಣ ಸಾಹೇಬ್ರ ಹತ್ರ ಮಾತಾಡಿದ್ದಾರೆ, ಡಿಕ್ಕಿ ಓಪನ್ ಮಾಡು. ಹೌದಾ ಸರ್? ಹೂನಪ್ಪ, ನಿಜ. ವೈಲೆನ್ಸ್ಗೆ ಅವಕಾಶ ಮಾಡ್ಕೊಡ್ಬೇಡಿ. ಯಾವುದೇ ಕಾರಣಕ್ಕೂ ಪಬ್ಲಿಕ್ ಗೌರ್ಮೆಂಟ್ ಪ್ರಾಪರ್ಟೀಸ್ ಮೇಲೆ ಹಾನಿ ಮಾಡಿದ್ರೆ ಕ್ರಮ ತಗೊಳ್ಳಿ. ಓಕೆ ಸರ್. ಏನೇ ವಿಷಯ ಇದ್ರೆ ಫೋನ್ ಮಾಡಿ. ಸರಿ, ನಮಸ್ಕಾರ ಸರ್. ನಾಗೇಂದ್ರ ಅಣ್ಣ ಅವ್ರು ಕಳಿಸಿದ್ದಾರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸರ್, ನಿಮ್ಮ ಹತ್ರ ಇರೋ ಈಶ್ವರಿ ಮೈನ್ ಫೈಲ್ಸು ಮೂವ್ ಮಾಡ್ಬೇಕಂತ ಅಣ್ಣ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಡಿಕ್ಕಿಲಿ ಇಟ್ಟಿದ್ದೀನಿ ಸರ್. ಇನ್ನೂ ಬೇಕಂದ್ರೆ ಸಂಕೋಚ ಪಡೆದ ಕೇಳ್ಬೇಕಂತೆ. ಬನ್ನಿ ಬನ್ನಿ. ನಾನು ಅವಾಗಲ ಹೇಳಿದೆ, ನನ್ನ ಮಾತು ಕೇಳಲಿಲ್ಲ ನೀವು. ನಮ್ಮ ಸಾಹೇಬ್ರಿಗೆ ತಗೊಂಡ ಅಭ್ಯಾಸ ಇಲ್ಲ, ಕೊಟ್ಟೆ ಅಭ್ಯಾಸ. ಅಣ್ಣ, ಆ ಡಿ ಸಿ ದುಡ್ಡು ಇಸ್ಕೊಳ್ದೆ ಹೊಡೆದು ಕಲಿಸ್ತಾನಣ್ಣ. ಟೈಮ್ 10:30 ಆಯ್ತು. ಭಾನುವಾರ ನಿಮ್ಗೇನು ಕೆಲಸ ಇಲ್ಲ ತಾನೆ? ಯಾಕೆ? ಭಾನುವಾರ ನಾನು ನಿಮ್ ಜೊತೆ ಒಂದು ಪ್ರೋಗ್ರಾಮ್ ಹೋಗ್ತೀನಿ ಅಂತ ಒಪ್ಕೊಂಡಿದ್ದೀನಿ. ನನಗೆ ಕೇಳ್ದೆ ಯಾಕೆ ಒಪ್ಕೊಂಡೆ? ಡಿ ಸಿ ಸಾಹೇಬ್ರು ಹೆಂಡತಿಯಾಗಿ ಅಷ್ಟು ಫ್ರೀಡಮ್ ಇಲ್ಲ ಅಂದ್ರೆ ಹೇಗೆ? ಸಂಡೇ ಇಸ್ ಮೈ ಡೇ. ಏನ್ ಪ್ರೋಗ್ರಾಮ್? ಒಂದು ಎನ್ ಜಿ ಒ ಸ್ಕೂಲ್ದು ಆನ್ಯುವಲ್ ಡೇ ಫಂಕ್ಷನ್. ಓಕೆ ಓಕೆ. ಎಷ್ಟೊತ್ತಿಗೆ ಫಂಕ್ಷನ್? 10:30. ನರಣಪ್ಪ, ಇವತ್ತು ಕಾರ್ ಬೇಡ, ನಾವು ಬೈಕಲ್ಲಿ ಹೋಗ್ತೀವಿ, ನಿಮ್ಮ ಮನೆಗೆ ಹೋಗಿ. ಸರಿ ಸರ್. ಸಂಡೇ ಅಲ್ವಾ, ಮನೆ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗಿ. ಆಯ್ತು. ನಮಸ್ತೆ. ನಮಸ್ಕಾರ. ವೆಲ್ಕಮ್ ಟು ಅವರ್ ಸ್ಕೂಲ್ ಸರ್. ನೀವು ಬಂದಿದ್ ನಮಗ್ ತುಂಬಾ ಸಂತೋಷ ಆಯ್ತು. ಮೇಡಮ್, ಬನ್ನಿ, ಚಾಕ್ಲೇಟ್ಸ್ ನ ಎಲ್ಲಾ ಮಕ್ಕಳಿಗೂ ಕೊಟ್ಬಿಡಿ. ಬನ್ನಿ ಬನ್ನಿ ಸರ್. ಬನ್ನಿ ಮೇಡಮ್, ನಮ್ದು ತುಂಬಾ ಪುಟ್ಟ. ನಮಸ್ಕಾರ ಸರ್. ಇವರೆಲ್ಲ ನಮ್ ಸಂಸ್ಥೆ. ಎಲ್ಲರಿಗೂ ನಮಸ್ಕಾರ. ಕನಸುಗಳನ್ನೇ ಮರೆತು ಜೀವನದುದ್ದಕ್ಕೂ ಜೀವನಕ್ಕೋಸ್ಕರ ಹೋರಾಟವನ್ನ ನಡೆಸುವಂತಹ ಈ ನಮ್ಮ ಬಡ ಕೂಲಿ ಕಾರ್ಮಿಕರ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಲು ಹಾಗೂ ಅವರ ಕನಸುಗಳನ್ನ ಸಾಕಾರಗೊಳಿಸಲು ಪ್ರಾರಂಭವಾದ ಸಂಸ್ಥೆ ನಮ್ಮ ಈ ಕನಸು ಸಂಸ್ಥೆ. ಇವತ್ತು ನಮ್ಮ ಜೊತೆ ಯುವಕರು ದಕ್ಷರು ಆದ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಅವರ ಶ್ರೀಮತಿಯವರು ಆಗಮಿಸಿರೋದಕ್ಕೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಈಗ ತಾವು ನಮ್ಮ ಮಕ್ಕಳನ್ನ ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಕನಸು ಅಂದ್ರೆ ನಿದ್ದೆ ಮಾಡುವಾಗ ಕಾಣೋದಲ್ಲ, ಮಲ್ಗಕ್ಕೂ ಬಿಡದೆ ಗುರಿ ಮುಟ್ಟೋವರೆಗೂ ಕಾಣುತ್ತಲ್ಲ, ಅದು ಕನಸು. ನೀವೆಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಾಗೋ ಕನಸು ಕಾಣಬೇಕು. ಅಂತ ಗುರಿಗಳನ್ನ ಈ ಸಂಸ್ಥೆ ನಿಮ್ಮಲ್ಲಿ ಬೆಳೆಸಿ ನಿಮ್ಮ ಕನಸುಗಳೆಲ್ಲ ನೆನೆಸಾಗ್ಲಿ ಅಂತ ನಾನು ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳು. ಈಗ ಶ್ರುತಿ ಹಾಗೂ ಅವರ ತಂಡದಿಂದ ನೃತ್ಯ ಕಾರ್ಯಕ್ರಮ. ಪ್ಲೀಸ್ ಕಮ್ ಸರ್.
ನೈಸ್ ನಾ ವೆರಿ ನೈಸ್ ವೆರಿ ಕ್ಯೂಟ್ ಆ ಚಿಕ್ಕನ್ ತುಂಬಾ ಕ್ಯೂಟ್ ಅಲ್ಲ ಹೌದಲ್ಲ ನಿನ್ನ ಕರೆದಲ್ಲ ಸಕ್ಕರೆಯೇ ನಿನ ಕಂಡರೆ ನಿಲ್ಲದ ಅಕ್ಕರೆಯೋ ನೆನಪಿದು ಕನಸಲು ಮರೆಯರ ನೆನಪಿದು ಮನಸ್ಸಿನ ಮರೆಯಲಿ ನಿನಗುವ ಹೊಸ ಹೊಸ ನೆನಪಿದು ಮೀರಿದ ಸುಂದರ ಹಾಡಿದು ಹಾಡಲಿ ಲೋಕವ ಸುತ್ತುವ ಬಯಲವು ನಮ್ಮದು ನಿನ್ನ ಒಂದು ಒಂದು ಸಣ್ಣ ಮಗಳು ನರಿಯ ಕಣ್ಣು ಕೂಡ ಚಂದ ತುಂಬಿಕೊಂಡ ಹಿರಿಯ ಒಂದು ಪ್ರೀತಿಯ ಮಾತಿಗೆ ಬರೆದಿಡುವೆ ಪೃಥ್ವಿಯ ನೆನಪಿದು ನೆನಪಿದು ಕನಸಲು ಮರೆಯದ ನೆನಪಿದು ಮನಸ್ಸಿನ ಮರೆಯಲಿ ಬಿರುಗುವ ಹೊಸ ಹೊಸ ನೆನಪಿದು ಶಬರ ಬಾಪ ಶಬರ ಬಾಪ ಶಬರ ಬಾಪ ಶಬರ ಬಾಪ ರಮದಿ ಬಿಲಿ ವಿರಮದಿ ಬಿದಪ್ಪ ನೂರಾರು ಕೋಗಿಲೆ ಒಟ್ಟಾಗಿ ಹಾಡಿವೆ ಗುಟ್ಟಾಗಿ ನೀನು ಬರೆದಿಟ್ಟಿರುವ ಪ್ರೇಮ ಗೀತೆ ಪ್ರೇಮ ಗೀತೆಯ ಪ್ರತಿಯೊಂದು ಅಕ್ಷರ ನೀನೀ ಅದಕ್ಕೆ ಸೋತೆ ಕಣ್ಣೊಳಗೆ ಬರೆದಿರುವ ಕಲೆ ಓದುವ ಮಾತ್ರವೇ ಜನದಲ್ಲಿ ಬರೆದಿದ್ದಾಗಿದೆ ಜನಮದ ಜೊತೆ I be feeling something new to me usually but I be blind to these things but baby you make me feel something real it's got a lot of everything I say is true ಜಗವನ್ನೇ ಬರೆಯುವೆ ಪ್ರತಿ ದಿಕ್ಕು ಕೇಳಬೇಕು ನಮ್ಮ ಪ್ರೀತಿ ಹಾಡು ಪ್ರೀತಿ ಹಾಡು ನಿನಗಾಗಿ ಹುಟ್ಟುವೆ ನನ್ನ ಪ್ರಾಣ ಪಕ್ಷಿಗಾಗಿ ಎಲೆಯ ನೋಡು ಬದುಕೆಂಬ ನದಿಯೊಳಗೆ ಇದೆ ಕನಸುಗಳ ಅಲೆ ಅಲೆಗಳನ್ನು ತೆರೆಕಾಯುವುದೆ ಹೃದಯದ ಕಲೆ ನೋಡು ಆಕಾಶ ಪೂರಣ ನೆನಪಿದು ನೆನಪಿದು ಕನಸಲು ಮರೆಯದ ನೆನಪಿದು ಮನಸ್ಸಿನ ಮರೆಯಲಿ ನಿನಗುವ ಹೊಸ ಹೊಸ ನೆನಪಿದು ಎಲ್ಲಿಗೂ ನಾಳೆಗೂ ಮೀರಿದ ಸುಂದರ ಹಾಡಿದು ಹಾಡಲಿ ಲೋಕವ ಸುತ್ತುವ ಪಯಣವು ನಮ್ಮದು ನಿನ್ನ ಮುಂದೆ ಒಂದು ಸೆಳೆದುಗಳು ನಗೆಯ ಕಂಡು ಕೂಡ ಚಂದ ತುಂಬಿಕೊಂಡ ಹಿರಿಯ ಒಂದು ಪ್ರೀತಿಯ ಮಾತಿಗೆ ಬರೆದಿಡುವೆ ಪೃಥ್ವಿಯ ನಿನ್ನ ಕರೆದಲ್ಲ ಸಕ್ಕರೆಯೇ ಕನಸು ಸ್ಕೂಲ್ ಹತ್ರ ಬಾಂಬ್ ಬ್ಲಾಸ್ಟ್ ಆಗಿದೆ ಫೋರ್ಸು ಮತ್ತೆ ಆಂಬ್ಯುಲೆನ್ಸ್ ಎರಡು ಕಳಿಸ್ಕೊಡಿ ಬೇಗನೆ ಕ್ವಿಕ್ ಕ್ವಿಕ್
ನನಗೆ ತುಂಬಾ ಭಯ ಆಗ್ತಿದೆ ಪೃಥ್ವಿ. ನಾವು ಬೈಕಲ್ಲಿ ಇದ್ದಾಗಲೇ ಬ್ಲಾಸ್ಟ್ ಆಗಿದ್ರೆ ಏನ್ ಮಾಡಕ್ಕಾಗುತ್ತೆ ಪ್ರಿಯಾ? ಬೈಕಲ್ಲಿ ಇದ್ದಾಗ ಆಕ್ಸಿಡೆಂಟ್ ಆಗಬಹುದಾಗಿತ್ತಲ್ಲ. ಅದು ಆಕಸ್ಮಿಕ ಪೃಥ್ವಿ, ಇದು ಉದ್ದೇಶಪೂರ್ವಕ. ಅಮ್ಮ ನೀರು. ಇಂಥವ್ರು ಬೆದರಿಕೆಗೆಲ್ಲ ನಾವು ಹೆದರ್ಕೊಂಬಾರ್ದು. ಹೆದರ್ಕೊಂಡ್ರೆ ನಮ್ಮ ಲೈಫ್ನ ಅವ್ರು ಫುಲ್ ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ಇಂಥದನ್ನೆಲ್ಲ ನಾವು ಧೈರ್ಯವಾಗಿ ಫೇಸ್ ಮಾಡಬೇಕು. ನೀನೇನ್ ಟೆನ್ಷನ್ ತಗೊಂಬೇಡ, ನಾನೆಲ್ಲ ನೋಡ್ಕೊಂತೀನಿ. ಹಲೋ, ನಾನು ಸರ್ ಬಸವರಾಜು. ಈಗ ತಾನೇ ವಿಷಯ ಗೊತ್ತಾಯ್ತು, ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ಏನಿಲ್ಲ ಬಸವರಾಜ್, ಇಟ್ಸ್ ಅ ಮೈನರ್ ಇನ್ಸಿಡೆಂಟ್. ಇನ್ನೊಂದು ರಿಕ್ವೆಸ್ಟ್ ಹೇಳಿ ಸರ್, ಇದನ್ನ ದೊಡ್ಡ ಇಶ್ಯೂ ಮಾಡಬೇಡಿ, ಜಸ್ಟ್ ಲೀವ್ ಇಟ್. ಸರಿ ಸರ್. ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ಮಕ್ಕಳು ಹೇಗಿದ್ದಾರೆ? ನಥಿಂಗ್ ಸೀರಿಯಸ್ ಸರ್, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬ್ಲಾಸ್ಟ್ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ತಾ? ಇದು ನಾಗೇಂದ್ರನ್ ಕೆಲಸ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಿಮ್ಮನ್ನು ಹೆದರ್ಸೋದಕ್ಕೋಸ್ಕರ ಮಾಡಿರೋ ಕೆಲಸ ಸರ್ ಇದು. ನನ್ನನ್ನು ಎದುರಿಸೋಕೆ ಒಂದು ಬಾಂಬ್ ಬೇಕು, ಅವನನ್ನು ಎದುರಿಸೋಕೆ ನನ್ನ ಸೈನ್ ಸಾಕು. ಜಲವೇ ನೀನದು ಜೈಸೋ ನಾಯಕ ನೀತಿ ಮುಂದೆ ನಿನ್ನ ಕಾಯಕ ನೀನೇ ರಥವು ನೀನೇ ಸಾರಥಿ ಜಲವೇ ನಿನ್ನ ಕಾಯೋ ಸಂಗತಿಯೋ. The power that be flowing through the trigger, kid. Watch your life as it slips right through your fingertips. Never tripping when I show you what a rhythm is. Got the swag and I use it right when I'm flipping bricks. Straight hustler, know it when you wanna tussle. Never do you wanna trouble, I'ma bury you in the rubble. Take cover, reach for the sky. I'm the sole reason you ain't sleeping for the night. Nareo dario lage nuru chakra vyuha. Yeah. Ada vedi so atma balavu. ನಮಸ್ಕಾರ ಅಣ್ಣ. ಹಲೋ ಐಟ ಚಿಕ್ಕಮಾರ, ಮನೇಲಿ ಇರ್ಬೋದಣ್ಣ? ಬರ ಕೇಳು. ಆಯ್ತಣ್ಣ. ಅಡ್ಯಾ ನಮಸ್ತೆ ಅಣ್ಣ. ಅಣ್ಣ ಇಟಾಚಿ, ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹಳೆ ಕೋಡೋನ ಹತ್ರ ಸೇರ್ಕೊಳ್ಳಿ, ನಾನು ಫೋನ್ ಮಾಡ್ತೀನಿ. ಸರಿ ಅಣ್ಣ, ಬರ್ತೀನಿ ಅಣ್ಣ. ಬರ್ತೀನಿ ಅಣ್ಣ. ನೀ ಅಮ್ಮನ ಹತ್ರ ಯಾಕೆ ಹೇಳ್ದೆ? ಅವ್ರು ಫೋನ್ ಮಾಡಿ ಸುಮ್ಮನೆ ಗುಳಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಆದಾಗ ಅವ್ರಿಗಲ್ದೆ ಇನ್ ಯಾರು ಹೇಳ್ಬೇಕು ಪೃಥ್ವಿ? ಹೇಳಿದ್ರೆ ಅವ್ರು ಬಂದು ಸಾಲ್ವ್ ಮಾಡ್ತಾರ? ತಮಗೂ ಟೆನ್ಷನ್ ತಗೊಂಡು ನಮಗೂ ಟೆನ್ಷನ್ ಕೊಡ್ತಾರಷ್ಟೇ. ನೀವು ಹೆಂಗ್ಸಿರೇ ಇಷ್ಟೇ, ಚಿಕ್ಕ ವಿಷಯಗಳನ್ನೆಲ್ಲ ದೊಡ್ಡದು ಮಾಡ್ಬಿಡ್ತೀರಾ. ಸ್ಕೂಲಲ್ಲಿ ಆಗಿದ್ದು ನಿನಗೆ ಸಣ್ಣ ವಿಷಯ ಆಗಿರ್ಬೋದು ಪೃಥ್ವಿ, ನನಗೆ ಅದು ದೊಡ್ಡ ವಿಷಯನೇ. ಓಕೆ ಓಕೆ, ನೀ ಟೆನ್ಷನ್ ಆಗ್ಬೇಡ, ಕೂಲ್ ಡೌನ್. ಸಾಯಂಕಾಲ ನಾನು ಬೇಗನೆ ಬರ್ತೀನಿ. ಓಕೆ, ನಾನು ಆಮೇಲೆ ಮಾಡ್ತೀನಿ. ಏನ್ರಿ ಅದು ಹೊರಗಡೆ ಗಲಾಟೆ? ಲಾರಿ ಸಂಘದವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್. ಯಾಕಂತ ಗೊತ್ತಿಲ್ಲ ಸರ್, ಹೊರಗಡೆ ತುಂಬಾ ಕ್ರೌಡ್ ಇದೆ ಸರ್. ಫ್ಯಾಕ್ಟರಿಗಳು ಸೀಸ್ ಮಾಡಿ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ನಾವೆಲ್ಲ ಲಾರಿಗಳು ನಮ್ ಕಡೆ ಜೀವನ ನಡೆಸ್ತಾ ಇದೀವಿ, ನೀವು ಫ್ಯಾಕ್ಟರಿಗಳು ಬಂದ್ ಮಾಡಿದ್ರೆ ನಮ್ಮ ಹೆಂಡತಿ ಮಕ್ಕಳೆಲ್ಲ ಬೀದಿ ಪಾಲಾಯ್ತಾರೆ. ಸಾಲ ಮಾಡಿ ಲಾರಿ ತಗೊಂಡಿದೀವಿ, ಸಾಲ ತೀರಿಸಲಿಲ್ಲ ಅಂದ್ರೆ ಬ್ಯಾಂಕ್ ನವ್ರು ಬಂದು ಸೀಸ್ ಮಾಡ್ತಾನೆ. ಮುಂದೆ ನಮ್ ಗತಿ? ನಿಮ್ ಫ್ಯಾಕ್ಟರಿಗಳು ರೀ ಓಪನ್ ಮಾಡೋವರೆಗೂ ನಾವ್ ಈ ಜಾಗ ಬಿಟ್ಟು ಕದ್ದಲ್ಲ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ.
ವಿರೋಧಿ ಜಿಲ್ಲಾಧಿಕಾರಿಗಳಿಗೆ ವಿರೋಧಿ ಜಿಲ್ಲಾಧಿಕಾರಿಗಳಿಗೆ 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 ನೋಡಿ ನಾನ್ ಡಿಸಿಷನ್ ತಗೊಂಡಿರೋದು ನಿಮ್ ಒಳ್ಳೇದಕ್ಕೆ ನಾನ್ ಸೀಸ್ ಮಾಡಿರೋದು ಬರೀ ಇಲ್ಲಿಗಲ್ ಫ್ಯಾಕ್ಟ್ರೀಸ್ ಮಾತ್ರ ಆ ಫ್ಯಾಕ್ಟ್ರಿಗಳಿಂದ ನೀವು ಕುಡಿಯೋ ನೀರು ಉಸಿರಾಡೋ ಗಾಳಿಯಲ್ಲೆಲ್ಲ ವಿಷ ತುಂಬ್ತಾ ಇದೆ ಈಗಾಗಲೇ ಮನೆ ಮನೆಗೂ ಪೇಷಂಟ್ ಆಗ್ತಿದ್ದೀರಾ ಇದನ್ನ ಹೀಗೆ ಬಿಟ್ರೆ ಬರಬಾರದು ಕಾಯಿಲೆ ಬಂದು ನೀವು ದುಡಿಯೋದಿರ್ಲಿ ಬದುಕೋದು ಕಷ್ಟ ಆಗುತ್ತೆ ಪರವಾಗಿಲ್ಲ ಸರ್ ಕೆಲಸ ಇಲ್ದಲೆ ಉಪವಾಸ ಬಿದ್ದು ಸಾಯೋದಕ್ಕಿಂತ ಕಾಯಿಲೆ ಬಿದ್ದು ಸಾಯೋದ ವಾಸಿ ನೀವು ಬೇಗ ಫ್ಯಾಕ್ಟ್ರಿ ರಿಓಪನ್ ಮಾಡಿಸಿ ಪ್ಲೀಸ್ ನನ್ನ ಮಾತು ಕೇಳಿ ನಿಮ್ ಜೀವನಕ್ಕೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಡ್ತೀನಿ ಈಗ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಪ್ಲೀಸ್ ಗೋ ಅವೇ ಇಲ್ಲ ಈ ಫ್ಯಾಕ್ಟ್ರಿಗಳು ರಿಓಪನ್ ಆಗೋರ್ಗೂ ನಾವು ಇಲ್ಲೇ ಇರ್ತೇವೆ ಈ ಜಾಗ ಬಿಟ್ಟು ಕದ್ದಲ್ಲ ಜಿಲ್ಲಾಧಿಕಾರಿಗಳಿಗೆ ಪೃಥ್ವಿ ಏನಿದೆಲ್ಲ ಏನಾಗಿದೆ ಕೂಲ್ ಡೌನ್ ನನ್ಗೇನಾಗಿಲ್ಲ ಯಾಕಾಶ್ ಗಾಬರಿ ಆಗ್ತೀಯಾ ಲಾರಿ ಸ್ಟ್ರೈಕ್ ಅಲ್ಲಿ ಗಲಾಟೆ ಶುರು ಆಗಿ ಯಾರೋ ಕಲ್ಲೊಡಿದ್ರು ಸಣ್ಣ ಗಾಯ ಅಷ್ಟೇ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇದೆಲ್ಲ ಕಾಮನ್ ಏನ್ ಕಾಮನ್ ಅವತ್ತು ಬೈಕ್ ಬ್ಲಾಸ್ಟ್ ಮಾಡಿದ್ರು ಇವತ್ತು ತಲೆ ಹೊಡೆದಿದ್ದಾರೆ ನಾಳೆ ಇನ್ನೇನಾದ್ರೂ ಮಾಡ್ತಾರೆ ಪೃಥ್ವಿ ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಬದುಕಿರಲ್ಲ ಪೃಥ್ವಿ ನನ್ಗೇನು ತುಂಬಾ ಭಯ ಆಗ್ತದೆ ಪ್ರಿಯಾ 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 ಈ ತರ ಸಣ್ಣ ಪುಟ್ಟದಕ್ಕೆಲ್ಲ ಹೆದರ್ಕೊಂಡು ಅಳ್ತಾ ಇದ್ರೆ ನನಗೆ ಡ್ಯೂಟಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಪ್ಲೀಸ್ ನನ್ನ ಅರ್ಥ ಮಾಡ್ಕೊ ಹೋಗು ಫೋನ್ ತಗೋ ಹಲೋ ಏನಮ್ಮ ಪೃಥ್ವಿಗೆ ಏನಾಯ್ತು ಏನಿಲ್ಲ ಅತ್ತೆ ಅವ್ರಿಗೇನಾಗಿದೆ ಚೆನ್ನಾಗಿದ್ದಾರಲ್ಲ ಕುಡಿಲಿ ಏನಮ್ಮ ಯಾಕೆ ಸುಳ್ಳು ಹೇಳ್ತಾ ಇದೀಯ ಟಿವಿ ಆನ್ ಮಾಡಿ ನೋಡು ಟಿವಿನಾ ಮೂನಮ್ಮ ಪ್ರಾಮಾಣಿಕ ಜಿಲ್ಲಾಧಿಕಾರಿ ಪೃಥ್ವಿಯವರ ನೀಟ ನಿರ್ಧಾರದಿಂದ ಮಾವ ಅದು ಏನಾಯ್ತು ಅಂದ್ರೆ ಏನಮ್ಮ ಅಪ್ಪ ಟಿವಿ ಅವ್ರಿಗೆ ಬೇರೆ ಕೆಲಸ ಇಲ್ಲ ಬೋರ್ವೆಲ್ ಅಲ್ಲಿ ಬಿದ್ದಿದ್ ಮಗುನ ಮೂರ್ ದಿನ ಲೈವ್ ತೋರಿಸಿದ್ರೆ ಅದಕ್ಕೆಲ್ಲ ನೀವ್ ಯಾಕೆ ತಲೆ ಕೆಡ್ಸ್ಕೊಂತಿದ್ದೀರಾ ನನ್ಗೇನಾಗಿಲ್ಲ ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಹುಷಾರ ಕೊಡು ಈ ಗೂಂಡಾಗಿರಿಯನ್ನು ಖಂಡಿಸಿ ರಾಜ್ಯಾದ್ಯಂತ ವ್ಯಾಪಕ ಪ್ರತಿಭಟನೆ ವ್ಯಕ್ತವಾಗಿದೆ ಈ ಬಗ್ಗೆ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ ನಾನು ಹೈಯರ್ ಸ್ಟಡೀಸ್ ಗೆ ಯುಕೆ ಗೋ ಯುಎಸ್ ಗೋ ಹೋಗೋಣ ಅಂತಿದ್ದೆ ಬಟ್ ಪೃಥ್ವಿಯವ್ರನ್ನ ನೋಡಿದ್ಮೇಲೆ ನಾನು ಐಎಎಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ ಇಂಥ ದಬ್ಬಾಳಿಕೆ ಎಲ್ಲ ಕೊನೆಯಾಗ್ಬೇಕು ಪೃಥ್ವಿ ಅಂತ ಯಂಗ್ಸ್ಟರ್ಸ್ ಗಳು ಮುಂದೆ ಪೃಥ್ವಿ ಅಂತ ಡೈನಾಮಿಕ್ ಅಂಡ್ ಯಂಗ್ ಆಫೀಸರ್ ಖಂಡಿತ ನಮಗ್ ಬೇಕು ಇಂಥ ಗೂಂಡಾಗಿರಿಗೆಲ್ಲ ಅವ್ರು ಹೆದರ್ಕೋಬಾರ್ದು ಅವ್ರ ಸಪೋರ್ಟ್ ಗೆ ನಾವೆಲ್ಲ ಇದೀವಿ ಈ ಟಿವಿ ನೋರ್ಗೆ ಬೇರೆ ಕೆಲಸನೇ ಇಲ್ಲ ತಗೊಳ್ಳಿ ಗಂಗಾಜಲ ಕಾಶಿಯಿಂದ ತಂದಿದ್ದೀನಿ ನಮಸ್ಕಾರ ಹೋಮ್ ಮಿನಿಸ್ಟರ್ಗೆ ಓ ನಮಸ್ಕಾರ ನರಸಿಂಹ ನಾಯಕ್ ಬನ್ನಿ 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 ತಗೊಳ್ಳಿ ಗಂಗಾಜಲ ಒಳ್ಳೆ ಡೀಸಿನ್ ಕೊಟ್ಟಿದ್ದೀರಾ ನಮ್ ಜಿಲ್ಲೆಗೆ ನಾನು ಈಗ ತಾನೇ ಟಿವಿಲ್ ನೋಡ್ತಾ ಇದ್ದೆ ಅದೇನ್ ಪಾಪ ಪಾಂಡು ಸೀರಿಯಲ್ ಏನ್ರಿ ನೋಡ್ಕೊಂಡು ಆರಾಮ ಕೂತ್ಕೊಳ್ಳೋದಕ್ಕೆ ಮೊದ್ಲು ಟ್ರಾನ್ಸ್ಫರ್ ಮಾಡಿ ಹಾಗೆಲ್ಲ ಸಡನ್ ಆಗಿ ಡಿಸಿಷನ್ ತಗೊಂಡ್ರೆ ಪಾರ್ಟಿ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಈಗ ನೀವೇ ಟಿವಿಲಿ ನೋಡಿದ್ರಲ್ಲ ಒಂದೇ ಇನ್ಸಿಡೆಂಟ್ ಗೆ ಜನ ಅವನನ್ನ ಹೀರೋ ಮಾಡಿದ್ದಾರೆ ನೀವ್ ಏನು ಯೋಚನೆ ಮಾಡಬೇಡಿ ನಾನು ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿ ಅವನನ್ನ ಕರೆಸಿ ವಾರಂಟ್ ಮಾಡ್ತೀನಿ ಅದೇನ್ ಮಾಡ್ತೀರೋ ಗೊತ್ತಿಲ್ಲ ಫ್ಯಾಕ್ಟರಿಗಳೆಲ್ಲ ಓಪನ್ ಆಗಬೇಕು ಅಷ್ಟೇ ಹಲೋ ರೀ ದಿನಕರ್ ಪ್ರಸಾದ್ ಎಸ್ ಸರ್ ಆ ಬಳ್ಳಾರಿ ಡಿಸಿ ಜೊತೆ ಒಂದ್ ಮೀಟಿಂಗ್ ಅರೇಂಜ್ ಮಾಡ್ರಿ ಓಕೆ ಸರ್ ಬೆಳ್ಳಾರಿ ಡಿಸಿ ಕಂಡ್ಬಡಿ ಮಿಸ್ಟರ್ ಪೃಥ್ವಿ ನಿಮಗೆ ಸಿನಿಮಾದ ಆಕ್ಟ್ ಮಾಡಬೇಕು ಅಂತ ಆಸೆ ಇದೇನ್ರಿ ಯಾಕೆ ಸರ್ ಹಾಗೇನಾದ್ರೂ ಇದ್ರೆ ಹೇಳಿ ನಾನೇ ಪರ್ಮಿಷನ್ ಕೊಡಿಸ್ತೀನಿ ಈಗ ಹೇಗೂ ಸುಮಾರು ಜನ ಐಎಎಸ್ ಆಫೀಸರ್ಗಳು ಪೊಲೀಸ್ನವರು ಆಕ್ಟ್ ಮಾಡಿ ಹೀರೋಗಳಾಗ್ತಾ ಇದ್ದಾರೆ ಅದು ಬಿಟ್ಟು ಸುಮ್ಮನೆ ಮೀಡಿಯಾದಲ್ಲಿ ಹೀರೋ ಆಗೋದಕ್ಕೆ ನ್ಯೂಸ್ ಕ್ರಿಯೇಟ್ ಮಾಡಬೇಡಿ ಸಾರಿ ಸರ್ ನಾನು ಹೀರೋ ಆಗಬೇಕು ಅಂದ್ಕೊಂಡಿದ್ರೆ ನೇರವಾಗಿ ಸಿನಿಮಾಗೆ ಹೋಗ್ತಿದ್ದೆ
ಲಕ್ಷುರಿ ಲೈಫ್ ಲೀಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಐಎಎಸ್ ಮಾಡಲಿಲ್ಲ. ಒಬ್ಬ ಡಿಸಿ ಕಾನೂನು ವ್ಯಾಪ್ತಿಯಲ್ಲಿ ಏನ್ ಮಾಡಬೇಕು ಅದನ್ನಷ್ಟೇ ಮಾಡ್ತಿದ್ದೀನಿ. ಬಡವರು ಹೊಟ್ಟೆ ಮೇಲೆ ಹೊಡೆಯೋದು ಯಾವ ಕಾನೂನು ರೀ? ಇಲ್ಲಿಗಲ್ ಫ್ಯಾಕ್ಟ್ರೀಸ್ ನಡೆಸ್ತಿರೋರು ಯಾರು ಬಡವರಲ್ಲ ಸರ್. ರೀ ಈ ಮೈನಿಂಗ್ ನಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ರೆವಿನ್ಯೂ ಬರ್ತಿದೆ ಅಂತ ಗೊತ್ತೇನ್ರಿ ಇವರಿಗೆ? ವರ್ಷಕ್ಕೆ 175 ಕೋಟಿ ಬರುತ್ತೆ ಗೊತ್ತು ಸರ್. ಒಂದು ಟನ್ ಗೆ 25 ರೂಪಾಯಿ ಕೊಟ್ರೆ 175 ಕೋಟಿ ಸರ್ಕಾರಕ್ಕೆ ರೆವಿನ್ಯೂ ಬರುತ್ತೆ ಅಂದ್ರೆ ಒಂದು ಟನ್ನ 1000 ರೂಪಾಯಿ ಮಾರ್ತಾರಲ್ಲ ಅವ್ರಿಗೆ ಎಷ್ಟು ಬರುತ್ತೆ ಗೊತ್ತಾ ಸರ್ ನಿಮ್ಗೆ? ನಮ್ ದೇಶದ ಸಂಪತ್ನ ಲೂಟಿ ಮಾಡ್ತಿದ್ದಾರೆ ಸರ್. ರೇ ಪಾರ್ಟಿ ಫಂಡ್ ಗೆ ಎಲೆಕ್ಷನ್ ಗೆ ದುಡ್ಡು ಕೊಡೋದು ಅವರೇ. ಇವತ್ತು ಮಹಾತ್ಮ ಗಾಂಧಿ ಬರಿಗೈಲಿ ಬಂದು ಎಲೆಕ್ಷನ್ ಗೆ ನಿಂತ್ಕೊಂಡ್ರೆ ಠೇವಣಿ ಕಳ್ಕೊತಾರೆ. ಆದರ್ಶ ಗೀದರ್ಶ ಎಲ್ಲ ಈ ದೇಶಕ್ಕಲ್ಲ ರೀ. ಏನ್ ಸರ್ ನಮ್ಮಂತ ಆಫೀಸರ್ಗಳು ದೇಶ ಆಳೋ ನಿಮ್ಮಂತ ರಾಜಕಾರಣಿಗಳೇ ದೇಶದ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೆ ಇನ್ ಯಾರು ಸರ್ ಯೋಚಿಸ್ತಾರೆ? ಸಬಿಟೈಸಿ ಸ್ವಲ್ಪ ಬಿಟ್ರೆ ಬೆಂಗಾಲಿ ಬಾಬು ತರ ಕೆಂಪಾವುಟ ಇಟ್ಕೊಂಡು ನಿಂತ್ಬಿಡ್ತೀರಾ. ನಿಮ್ಮನೇಲಿ ಕರೆಸಿರೋದು ಪೇಟ್ರಿಯೋಟಿಸಂ ಬಗ್ಗೆ ಭಾಷಣ ಕೊಡಕ್ಕಲ್ಲ, ಫ್ಯಾಕ್ಟ್ರಿ ಓಪನ್ ಮಾಡ್ಸೋಕೆ. ಅಂಡರ್ಸ್ಟ್ಯಾಂಡ್? ಸಾರಿ ಸರ್, ಐ ಕಾಂಟ್. ವಾಟ್ ಡು ಯು ಮೀನ್ ಯು ಕಾಂಟ್? ಒಂದ್ ನಿಮಿಷ ಸರ್. ನೀವ್ ಈ ನೀರ್ ಕುಡಿರಿ, ನೀವ್ ಹೇಳ್ದಂಗ್ ನಾ ಮಾಡ್ತೀನಿ. ಏನ್ರಿ ಅದು? ನೀವ್ ನೋಡಕ್ಕೂ ಅಸಹ್ಯ ಪಡ್ತಿರೋ ಈ ನೀರ್ನ ನಮ್ ಜಿಲ್ಲೆ ಜನ ಪ್ರತಿದಿನ ಕುಡಿತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಆ ಫ್ಯಾಕ್ಟ್ರಿಗಳು. ನಾನು ಹೇಳ್ತಾ ಇದ್ದೀನಿ ಆ ಫ್ಯಾಕ್ಟ್ರಿ ಓಪನ್ ಮಾಡಿಸ್ತೇನೆ. ನೀವ್ ಹೇಳ್ಬಿಟ್ರೆ ಐ ಆಮ್ ಸಾರಿ ಸರ್. ಯಾರ್ದೋ ಸ್ವಾರ್ಥಕ್ಕೋಸ್ಕರ ನನ್ನ ನಿರ್ಧಾರನ ಚೇಂಜ್ ಮಾಡಿ ನಮ್ ಜನನ ಬಲಿ ಕೊಡಕ್ಕೆ ನಾನ್ ಸಿದ್ಧವಾಗಿಲ್ಲ. ಅಂಡ್ ದಿಸ್ ಇಸ್ ಮೈ ಡಿಸಿಷನ್. ಅವನು ಮೆಂಟಲ್ ಲೋಕಂಡ್ರಿ. ಹಲೋ ನಾಯಕ್, ಅವನು ಒಪ್ಕೊಳ್ತಾ ಇಲ್ಲ. ಒಪ್ತಾ ಇಲ್ಲ ಅಂದ್ರೆ ಏನ್ರಿ ಅರ್ಥ? ಹೋಮ್ ಮಿನಿಸ್ಟರ್ ನೀವು, ಸಿಎಂ ಹೇಳಿ ಎಲ್ಲಾದ್ರೂ ಎತ್ತಾಕ್ಸಿ. ಬೈ ಎಲೆಕ್ಷನ್ ಹತ್ರ ಇದೆ ನಾಯಕ್, ಅವನಿಗೆ ಪಬ್ಲಿಕ್ ಸಪೋರ್ಟ್ ಬೇರೆ ಇದೆ. ಈಗ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ. ನಿಮ್ಮ ಜಿಲ್ಲೆ ವಿಷಯ ನೀವೇ ನೋಡ್ಕೊಳ್ಳಿ. ಏನಂದ್ರೆ ಇಡೀ ಸ್ಟೇಟ್ ಅಲ್ಲಿ ಎಂಎಲ್ಎ ಗಳು ಕೊಂಡ್ಕೊಳ್ಳುವಾಗ ನಮ್ ದುಡ್ಡು ಬೇಕು, ಎಲೆಕ್ಷನ್ ಗೆಲ್ಲುವಾಗ ನಮ್ ದುಡ್ಡು ಬೇಕು. ಆಫ್ಟರ್ ಆಲ್ ಒಂದು ಟ್ರಾನ್ಸ್ಫರ್ ಗೆ ಒಂದು ಜಿಲ್ಲೆ ಮಾತ್ರ ನಮ್ದಾಗೋಯ್ತಾ? ಏನ್ ಬೇಕಾದ್ರೂ ಕೊಂಡ್ಕೊಳ್ಳೋದಕ್ಕೆ ನಮಗೂ ಇದೆ. ಇಡ್ರಿ ಫೋನ್. ನಾಯಕ್, ನೀವು ಎಂಎಲ್ಎ ಗಳನ್ನ ಕೊಂಡ್ಕೋಬಹುದು, ಜನಗಳನ್ನೆಲ್ಲ. ತಾಕತ್ತಿದ್ರೆ ಆ ಡಿಸಿ ನ ಕೊಂಡ್ಕೊಳ್ಳಿ. ಏಯ್ ಫೋನ್ ಹಾಕ. ಆಯ್ತಣ. 40 ವರ್ಷದಿಂದ ಚಡ್ಡಿ ಹಾಕೊಂಡು ರಾಜಕೀಯ ಮಾಡಿ ಎಲ್ಲಿಂದ ಬಂದವ್ರ ಮಾತು ಕೇಳಂಗಾಯ್ತು. ಏನಾಯ್ತಣ್ಣ? ಬಾ ಹೇಳ್ತೀನಿ. ನಮಸ್ತೆ ಸರ್. ನಮಸ್ಕಾರ. ಜನ ಸಂದರ್ಶನಕ್ಕೆ ಸ್ವಾಗತ. ನಿಮ್ ಕಂಪ್ಲೇಂಟ್ ನಂಬರ್ ಹೇಳಿ. 368 ಸರ್. ಸರ್, ನಮ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ರು ಸರ್. ಹೆಲ್ತ್ ಮಿನಿಸ್ಟರ್ ಅವರು ಫಾರಿನ್ ಟೂರ್ ಹೋಗಿರೋದ್ರಿಂದ ನಮ್ ಡಿಸಿಷನ್ ತಗೊಳಕ್ ಆಗ್ಲಿಲ್ಲ. ನಾಳೆ ಬರ್ತಾ ಇದೆ ಸರ್, ನಾನು ಫಾಲೋ ಅಪ್ ಮಾಡ್ತೀನಿ. ನಂಜಪ್ಪ ಅವರೇ ಸರ್, ನೀವು ಮತ್ತೆ ನಾಳೆ ಫೋನ್ ಮಾಡಿ ನಮ್ಮ ಆಫೀಸ್ಗೆ, ನಿಮಗೆ ವಿಷಯ ತಿಳಿಸ್ತೀವಿ. ಸರಿ ಸರ್. ಜನ ಸಂದರ್ಶನ ಸರ್? ಹೌದಮ್ಮ ಹೇಳಿ. ಸರ್, ನಾನು ರಾಮಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಊರ್ ರೋಡ್ ತುಂಬಾ ಹಾಳಾಗಿದೆ ಸರ್. ಬರ್ತಿದ್ ಒಂದ್ ಬಸ್ ಅನ್ನು ನಿಲ್ಸಿದ್ದಾರೆ. ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ತುಂಬಾ ತೊಂದರೆ ಆಗುತ್ತೆ. ನಿಮ್ಮ ಊರ್ ರಸ್ತೆ ಬಗ್ಗೆ ನಾವ್ ಆದಷ್ಟು ಬೇಗ ಕ್ರಮ ತಗೊಳ್ತೀವಿ. ನೀವು ನಿಮ್ ಕಂಪ್ಲೇಂಟ್ ನಂಬರ್ ನ ಬರ್ಕೊಳ್ಳಿ. 169. ಹಾ ಬರ್ಕೊಳ್ಳಿ. 169. ಸರಿ ಸರ್. ಸರ್, ಇನ್ನೊಂದ್ ವಿಷಯ. ಸರ್ವೆ ಆಫೀಸರ್ ಕಾಂತರಾಜ್ ಅವ್ರು ಮಿಸ್ ಆಗಿದ್ರಲ್ಲ, ಆ ವಿಷಯ ಎಲ್ಲಿಗೆ ಬಂತು? ಆ ಕೇಸ್ ಮತ್ತೆ ರಿಓಪನ್ ಆಗಿದೆ. ಆ ಕೇಸ್ ನ ಪರ್ಸನಲ್ ಆಗಿ ನಾನೇ ಮಾನಿಟರ್ ಮಾಡ್ತಾ ಇದ್ದೀನಿ. ಡೀಟೇಲ್ಸ್ ಸಿಕ್ಕಿದ ತಕ್ಷಣ ನಿಮಗೆ ತಿಳಿಸ್ತೀನಿ. ಓಕೆ ಸರ್. ಜನ ಸಂದರ್ಶನಕ್ಕೆ ಸ್ವಾಗತ. ಸರ್ ನಮಸ್ಕಾರ ಸರ್. ನಾನ್ ಸರ್ ತಿರುಪತಿ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸರ್. ಅದು ಒಂದು 15 ಡೇಸ್ ರಜಾ ಬೇಕಾಗಿತ್ತು ಸರ್. ತಿರುಪತಿ ಸರ್, ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯೇನ್ರಿ? ಇದು ಜನರಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ಜನ ಸಂದರ್ಶನ ಮಾಡ್ತಿರೋದು. ಬಾಯ್ ಮಾಡ್ಕೊಡಿ ಡ್ರಿ ಫೋನ್ ನ. ಸರಿ ಸರ್. ಹಣ ಇದೆ, ಅಧಿಕಾರ ಇದೆ, ಸರ್ಕಾರ ಕೈಯಲ್ಲಿದೆ. ಆದ್ರೂ ಒಬ್ಬ ಡಿಸಿ ಟ್ರಾನ್ಸ್ಫರ್ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೆ ನಮಗ್ ನಾಚಿಕೆ ಆಗ್ಬೇಕು.
ರಾಜಕೀಯ ಅಂದ್ರೆ ಚೋರ್ ಬಜಾರ್. ಎಲ್ಲವರೆಗೂ ನಿಮ್ದೇ ರಾಜ್ಯ ಅಂತ ಇದ್ದವರು ಈಗ ನೋಡಿದ್ರೆ ನಿಮ್ ಜಿಲ್ಲೆ ನಿಮಿಟ ಅಂತಾರೆ ಅಂದ್ರೆ ಇದ್ರ ಹಿಂದೆ ಏನೋ ಮಸರತ್ ನಡೀತಾ ಇದೆ. ಬೈ ಎಲೆಕ್ಷನ್ ಮುಗಿತಾ ಇದ್ದಾಗ ಸಿಎಂ ನ ಕಿತ್ತು ಹಾಕಿ ನಮ್ ಭಟ್ರನ್ನ ಸಿಎಂ ಮಾಡೋಣ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋದು ಒಳ್ಳೇದು. ನಾನ್ ತಾಳ್ಮೆಯಿಂದ ಕೂತ್ಕೊಂಡ್ರೆ ಆ ಡಿಸಿ ನನ್ನ ವ್ಯವಹಾರನೆಲ್ಲ ಹಾಳು ಮಾಡ್ತಾನೆ. ಇವ್ರು ಏನೇ ಸೀಸ್ ಮಾಡಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಸರ್ಕಾರ. ಅಲ್ಲಿ ತಡೆ ಹಿಡಿಸ್ಬಿಟ್ರೆ ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲ ಸರ್. ಆಮೇಲೆ ಬೈ ಎಲೆಕ್ಷನ್ ಮುಗಿತಿದ್ದಾಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರೆ ನೀವು ಸ್ವಲ್ಪ ಪ್ರೆಷರ್ ಹಾಕಿ ಎಲ್ಲ ಸರಿ ಹೋಗುತ್ತೆ ಸರ್. ಅಂದ್ರೆ ಅಲ್ಲಿವರೆಗೂ ಹೇಳಿಗಳ ತರ ನೋಡ್ಕೊಂಡು ಕೂತಿರ್ಬೇಕಾ? ಬೇರೆ ದಾರಿ ಇಲ್ಲ. ಬೇರೆ ದಾರಿ ನಿಮ್ಗಿಲ್ದೆ ಇರ್ಬೋದು, ಆದ್ರೆ ನನಗೆ 100 ದಾರಿ ಇದೆ. ಒಬ್ಬೊಬ್ಬರದು ಒಂದೊಂದು ವೀಕ್ನೆಸ್ ಇರುತ್ತೆ. ಇಷ್ಟು ದಿನ ಅವನನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಪ್ರೆಷರ್ ಹಾಕ್ತಿದ್ವಿ. ಈಗ ಹೇಳ್ತೀನಿ, ಅವನ್ ಟ್ರಾನ್ಸ್ಫರ್ ಆಗ್ಬಾರ್ದು. ಅವನಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಾಮಿಯ ಧರ್ಮಯ್ಯಪ್ಪ. ಇದೇನ್ರಿ ತಿರುಪತಿ, ಅಯ್ಯಪ್ಪ ಆಗೋಗ್ಬಿಟ್ಟಿದ್ರಾ? ಹೌದು ಸ್ವಾಮಿ, ಹರಿಕೆ ಇತ್ತು ಸ್ವಾಮಿ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ. ಏನ್ರಿ ಮಾತ್ ಮಾತ್ಕು ಸ್ವಾಮಿ ಸ್ವಾಮಿ ಸ್ವಾಮಿ? ಮಾಲೆ ಹಾಕಿದ್ಮೇಲೆ ಪ್ರತಿಯೊಂದು ವಸ್ತುವಲ್ಲೂ ನನ್ನನ್ನ ಕಾಣು ಅಂತ ಅಯ್ಯಪ್ಪ ಸ್ವಾಮಿ ಹೇಳಿದಾರೆ ಸ್ವಾಮಿ. ಅದಕ್ಕೆ ಸ್ವಾಮಿ, ಅದಕ್ಕೆ ಬಿಯರು ಬ್ರ್ಯಾಂಡಿ ಬಿಡಿ ಸಿಗರೇಟು ಅದ್ರಲ್ಲೆಲ್ಲ ಕಾಣ್ತೀರಾ? ಅಯ್ಯಯ್ಯ ಬಿಡ್ತು ಅನ್ನಿ ಸ್ವಾಮಿ, ಅದೆಲ್ಲ ಕಚಡಾ ಸ್ವಾಮಿಗಳು ಮಾಡೋ ಕೆಲಸ ಸ್ವಾಮಿ, ನಾವು ಸಾಚ ಸ್ವಾಮಿ. ಅಲ್ರಿ ನಿಮ್ ಮನೆಯವ್ರು ತಿಮ್ಮಪ್ಪ ತಾನೆ? ಹೌದು. ಮತ್ತೆ ಅಯ್ಯಪ್ಪ ನೋಡಕ್ ಹೋಗ್ತಿದ್ದೀರಾ? ಸ್ವಾಮಿ ತಿಮ್ಮಪ್ಪನ ಮಗ ಅಯ್ಯಪ್ಪ ಸ್ವಾಮಿ, ರಾತ್ರಿ ತಿಮ್ಮಪ್ಪ ಸ್ವಾಮಿ ನನ್ನ ಕನ್ಸಲ್ ಬಂದು ನನ್ನ ಮಗನ್ ನೋಡ್ಕೊಮಾ ಅಂತ ಹೇಳಿದ್ರು ಸ್ವಾಮಿ, ಅದಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ. ಹ್ಮ್, ನೆಕ್ಸ್ಟ್ ಅಯ್ಯಪ್ಪ ಕನ್ಸಲ್ ಬಂದು ನಮ್ಮ ಅಪ್ಪನ ನೋಡ್ಕೊಂಬಾ ಅಂದ್ರೆ ಅದಕ್ಕೂ ಒಂದ್ ವಾರ ಲೀವ್? ಇಲ್ಲ ಸ್ವಾಮಿ. ನಿಮ್ ಹಳೆ ರಿಜಿಸ್ಟರ್ ಹೇಳ್ತಾ ಇದೆ 15 ದಿನ ಕೆಲಸ ಮಾಡಿದ್ರೆ ಒಂದ್ ತಿಂಗಳು ಸಂಬಳ ತಗೊಂತೀರಂತ. ನನಗಿದೆಲ್ಲ ಇಷ್ಟ ಆಗಲ್ಲ. ಇಷ್ಟ ಆದ್ರೆ ಕೆಲಸ ಮಾಡಿ, ಇಲ್ದರೆ ಬಿಟ್ಟು. ಇದೇ ಲಾಸ್ಟ್ ಲೀವ್, ಹೋಗಿ. ಆಯ್ತು ಸ್ವಾಮಿ, ಪ್ರಸಾದ ಇಲ್ಲೇ ಸಿಕ್ತು, ಇನ್ನೇನಿದ್ರು ದರ್ಶನ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ ಬರ್ತೀವಿ ಸ್ವಾಮಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬಸ್. ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ನೀವು ಬೋರ್ಪಡೆ ಸಮಿತಿ ಬಗ್ಗೆ ಡೀಟೇಲ್ಸ್ ಕೇಳಿದ್ರಲ್ಲ ಸರ್. ಹಾ, ನಮ್ ಪ್ರಶ್ನೆಲ್ ಹುಡುಕ್ತಾ ಇದ್ದಾಗ ಆ ತನಿಖೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಹಳೆ ಪತ್ರಿಕಾ ದಾಖಲೆಗಳು ಸಿಕ್ತು. ಈ ಫೈಲ್ ಅಲ್ಲಿ ಇದೆ ಸರ್. ಗುಡ್ ಗುಡ್. ನೀವೊಂದ್ಸಲ ಬಾರ್ಡರ್ ವಿಸಿಟ್ ಮಾಡಿದ್ರೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸರ್. ಆ ಬಾರ್ಡರ್ ಇಂದ ಎಷ್ಟು ದೂರ ಆಗುತ್ತೆ? ಒಂದ್ 60 ಕಿಲೋಮೀಟರ್ ಆಗ್ಬೋದು ಸರ್. ಹ್ಮ್, ಒಂದ್ ಕೆಲಸ ಮಾಡೋಣ, ಈಗ್ಲೇ ಹೋಗೋಣ. ನಾನು ಒಂದ್ 10 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ, ನೀವು ಕಾಫಿ ತಗೊಳ್ಳಿ. ಫೈನ್ ಸರ್. ಆ ಸಮಿತಿ ರಚನೆ ಆಗ್ಬೇಕು ಅಂತ ಹೋರಾಟ ಮಾಡಿದವರಲ್ಲಿ ನಿಮ್ಮ ಹೆಸರು ಇದ್ದಿದ್ ನೋಡಿದ್ದೆ. ಹೌದು ಸರ್, ಆ ಸಮಿತಿ ರಚನೆ ಆಗ್ಬೇಕು ಅಂತ ನಾವು ಹೋರಾಟ ಮಾಡಿದ್ರೆ ಮುಖ್ಯ ಉದ್ದೇಶ ರಾಜ್ಯದ ಗಡಿ ಸರ್. ಈ ಗಣಿ ಮಾಲೀಕರು ರಾಜ್ಯದ ಗಡಿನೇ ಬದಲಾಯಿಸಿ ಗಣಿಗಾರಿಕೆ ಮಾಡ್ತಿದ್ದಾರೆ. ಹ್ಮ್, ತನಿಖೆ ಎಲ್ಲರಿಗೂ ಬಂದಿತ್ತು? ಅದು ಬಿಡಿ ಸರ್, ಎಲೆಕ್ಷನ್ ಹತ್ರ ಬಂದಿದ್ರಿಂದ ಜನಗಳ ಕಣ್ಣೊರೆಸೋಕೆ ಅಂತ ಸರ್ಕಾರ ಕಮಿಟಿನೇನೋ ಮಾಡ್ತು. ಒಂದ್ 70% ತನಿಖೆನೂ ಮುಗ್ದಿತ್ತು, ಆದ್ರೆ ಇದ್ದಕ್ಕಿದ್ದಾಗೆ ನಿಂತು. ಡಿಸಿ, ನನ್ನ ಬಗ್ಗೆ ನಿನ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನಿನ್ ಬಗ್ಗೆ ಗೊತ್ತು ಮಾಡ್ಕೊಳಕ್ಕೆ ನೀನ್ ಯಾವ ದೊಡ್ಡ ಮನುಷ್ಯನು ಅಲ್ಲ. ನೀನ್ ಕೈ ಹಾಕಿರೋದು ಹುತ್ತಕ್ಕೆ ಅನ್ನೋದನ್ನ ಮರಿಬೇಡ. ಇಂಥ ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನಮ್ಮನ್ನ ನಂಬಿರೋ ಜನಕ್ಕೋಸ್ಕರ ಪ್ರಾಣ ಬೇಕಾದ್ರು ಕೊಡು ಅಂತ ಹೇಳಿದ್ರೆ ನಮ್ ತಂದೆ. ನಿನ್ನಂತ 100 ಜನ ಬಂದ್ರು ನನ್ನಿಂದ ಒಂದು ಕೂದಲು ಕಿತ್ಕೊಳಕ್ಕಾಗಲ್ಲ. ನಿನ್ನಂತ ಎಷ್ಟು ಡಿಸಿಗಳು ಬಳ್ಳಾರಿಯಲ್ಲಿ ಬಾಲ ಮುದ್ರಕೊಂಡು ಬದಲಾಗಿದ್ದಾರೆ? ನಾನು ಬದಲಾಗೋಕ್ ಬಂದಿಲ್ಲ, ಬದಲಾಯಿಸೋಕ್ ಬಂದಿದ್ದೀನಿ. ಬದಲಾಗಿಲ್ಲ ಅಂದ್ರೆ ಬದುಕು ಆಸೆ ಬಿಟ್ಬಿಡು. ನನ್ನನ್ನು ಎದುರಾಕೊಂಡಿರೋ ಎಷ್ಟೋ ಜನ ಅಡ್ರೆಸ್ ಗೆಲ್ದಂಗ್ ಹೋಗಿದ್ದಾರೆ. ನಮ್ಮ ವಿಷಯಕ್ಕೆ ಬರಬೇಡ, ಇದು ನಾನ್ ನಿನಗೆ ಕೊಡ್ತಾ ಇರೋ ಲಾಸ್ಟ್ ಚಾನ್ಸ್. ನಾಗೇಂದ್ರ, ಅಪ್ಪಿ ತಪ್ಪಿ ತಪ್ಪು ಮಾಡಿ ತಪ್ಸ್ಕೊಳ್ಳೋದೆ ಕಷ್ಟ, ತಪ್ಪ ಮೇಲೆ ತಪ್ಪು ಮಾಡ್ತಿರೋ ಅಂತ ತಪ್ಸ್ಕೊಳ್ಳೋದು ಇಂಪಾಸಿಬಲ್. ಕೌಂಟ್ ಯುವರ್ ಬ್ಯಾಟ್ಸ್. ದಿನಗಳನ್ನ ನಾನು ಎಣಿಸ್ತೀನೋ ನೀನ್ ಎಣಿಸ್ತೀಯೋ ಮುಂದೆ ನಿನಗೆ ಗೊತ್ತಾಗುತ್ತೆ. ನಾಗೇಂದ್ರನ್ ಮುಖ
ಲೋಕದಲ್ಲಿ ಫಸ್ಟ್ ಟೈಮ್ ನಾನು ಈ ತರ ಭಯ ನೋಡ್ತಾ ಇರೋದು. ಯಾವುದಕ್ಕೂ ನೀವು ಸ್ವಲ್ಪ ಹುಷಾರಾಗಿರೋದು ಒಳ್ಳೆ ಸರ್. ತಪ್ಪು ಮಾಡಿದವನಿಗೆ ಎಷ್ಟು ಬಂಡತನ ಇರುತ್ತೋ ಭಯನೂ ಅಷ್ಟೇ ಇರುತ್ತೆ. ಬಸವರಾಜ್ ಬನ್ನಿ, ಯು ಡೋಂಟ್ ವರಿ. ಈ ಭೋರ್ಪಡೆ ಸಮಿತಿ ಕೈ ಬಿಡದ ಕಾರಣ ಈ ನಾಗೇಂದ್ರ ಮತ್ತು ಅವರ ಅಣ್ಣ ಸರ್ ಕಮಿಟಿಲಿದ್ದ ಕೆಲವ್ರನ್ನ ಹಣ ಕೊಟ್ಟು ಕೊಂಡ್ಕೊಂಡ್ರು, ಪ್ರಾಮಾಣಿಕರಾಗಿದ್ದವ್ರಿಗೆ ಪ್ರಾಣ ಬೆದರಿಕೆ ಹಾಕಿದ್ರು. ಆ ಚೀಫ್ ಸರ್ವೇಯರ್ ಕಾಂತರಾಜು ಇದ್ದಕ್ಕಿದ್ದಾಗೆ ನಾಪತ್ತೆ ಹಾಕಿದ್ರು, ಅವ್ರ ಜೊತೆಗೆ ಆ ರಿಪೋರ್ಟ್ ಕೂಡ ಕಾಣೆ ಆಯ್ತು. ಇವತ್ತವರೆಗೂ ಅವರಾಗ್ಲಿ ಆ ಫೈಲ್ ಆಗ್ಲಿ ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಸರ್ಕಾರ ಕೂಡ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಬಂದಿದೆ. ಯಾರು ಇದನ್ನ ಸೀರಿಯಸ್ ಆಗಿ ತಗೊಳ್ದೇ ಇರೋದು ಆಶ್ಚರ್ಯ ಆಗುತ್ತೆ. ಇಲ್ಲಿಗಲ್ ಸರ್, ಅಲ್ಲಿ ಕಾಣ್ತಾ ಇದೆ ನೋಡಿ ಟೆಂಟ್, ಅಲ್ಲಿವರೆಗೂ ಕರ್ನಾಟಕದ್ದೆ ಬರುತ್ತೆ. ಅದ್ರ ಆಚೆ ಇರೋ ಕಾಂಟ್ರವರ್ಷಿಯಲ್ ಲ್ಯಾಂಡ್ ಕೂಡ ನಮ್ಗೆ ಸೇರ್ಬೇಕಾಗಿರುವಂತ. ಈ ಕೆಲವೇ ವರ್ಷಗಳಲ್ಲಿ ನಾಗೇಂದ್ರನ್ ಕಡೆಯವರು ಸಾವಿರಾರು ಎಕರೆ ಎನ್ಕ್ರೋಚ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಸರಿಯಾಗಿ ಸರ್ವೆ ಮಾಡಿದ್ರೆ ಸುಮಾರು 5 ಕಿಲೋಮೀಟರ್ ಅಷ್ಟು ನಮ್ಮ ರಾಜ್ಯಕ್ಕೆ ಸೇರುತ್ತೆ ಸರ್. ಸರಿ ಬನ್ನಿ ನೋಡೋಣ. ನಿನ್ಗೆ ಗಾಡಿ ಗಡ್ಡ ಬಂದ್ ನಿಂತ್ಕೋತಿಯಲ್ಲ, ಈ ಗಾಡಿ ಒಳಗಡೆ ಯಾರು ಕುಂತವ್ರೆ ಅಂತ ಗೊತ್ತಾ ನಿನ್ಗೆ? ಯಾವನೇ ಹೋಯ್ತಾರು ನಿಂತ್ಕೋಬೇಡ. ನೋಡಿ ಸರ್ ಅವ್ನ. ಅಯ್ಯೋ ಆಲ್ರೈಟ್, ಐ ಆಮ್ ಆಲ್ರೈಟ್ ಸರ್. ಎಲ್ಲೋ ಕುಡಿದು ಬಂದ್ಬಿಟ್ಟಿಯಾನೆ ಅಂತ ಕಾಣುತ್ತೆ. ಮೂರ್ಖ, ಹೋಪ್ಲೆಸ್ ಫೆಲೋ. ಬನ್ನಿ ಸರ್, ಲೆಟ್ಸ್ ಮೂವ್. ನಾರಾಯಣಪ್ಪ ಸ್ವಲ್ಪ ಗಾಡಿ ನಿಲ್ಸಿ. ಓಕೆ. ಯಾಕೆ ಸರ್? ಹಿಂದ್ಗಡೆ ಒಂದು ಗಾಡಿ ನಿಂತಿದೆಯಾ ನೋಡಿ. ಹೌದು ಸರ್. ನಾರಾಯಣಪ್ಪ ಹೊಡಿ, ಆ ಗಾಡಿ ನಮ್ಮನ್ನು ಫಾಲೋ ಮಾಡ್ತಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಬೇಕಾಗಿತ್ತು. ಎನಿಥಿಂಗ್ ಟು ವರಿ ಸರ್? ಏನಿಲ್ಲ. ಹಲೋ. ಹಾಯ್ ಅಣ್ಣ, ಹೇಗಿದ್ಯಾ? ಹೇ ಆರ್ತಿ, ಐ ಆಮ್ ಫೈನ್, ಹೌ ಯು? ಭರತ್ ಹೇಗಿದ್ದಾನೆ? ನಾವಿಬ್ರು ಚೆನ್ನಾಗಿದ್ದೀವಿ. ಇವತ್ತು ಆಫೀಸಾ? ಒಂದ್ ಹಾಫ್ ಡೇ ಲೀವ್ ಹಾಕಕ್ ಆಗ್ತಿರ್ಲಿಲ್ವಾ? ಲೀವಾ? ಯಾಕೆ? ಏನೋ ಹೀಗ್ ಕೇಳ್ತಾ ಇದ್ಯಾ? ಇವತ್ ಪ್ರಿಯನ್ ಬರ್ಡೇ ಅಲ್ವಾ? ಓ ಶ್, ನೀವ್ ಗಂಡಸ್ರೆ ಇಷ್ಟು ಮದ್ವೆಗ್ ಮುಂಚೆ ಒಂದ್ ವಾರ ಇದ್ ಹಾಗೆ ಗಿಫ್ಟ್ ಟ್ರೀಟ್ ಅಂತ ಮಸ್ಕ ಹೊಡಿತೀರಾ, ಆದ್ರೆ ಮದ್ವೆ ಆದ್ಮೇಲೆ ಹೆಂಡತಿ ಅನ್ನೋಳ್ಗೆ ಬರ್ಡೇ ಇದೆ ಅನ್ನೋದನ್ನ ಮರ್ತ್ ಬಿಡ್ತೀರಾ. ಸಾರಿ ಕಣೆ, ವರ್ಕ್ ಟೆನ್ಷನ್ ಎಲ್ಲ ಮರ್ತೋಯ್ತು. ಶೀಸ್ ಅಲೋನ್ ಅಣ್ಣ, ಅವ್ರ ಅಪ್ಪ ಅಮ್ಮ ಅವ್ರ ಅಕ್ಕ ನೋಡಕ್ಕೆ ಅಮೆರಿಕಾಗ್ ಹೋಗಿದ್ದಾರೆ. ಈಗ ನೀನು ಕೇರ್ ಮಾಡ್ಲಿಲ್ಲ ಅಂದ್ರೆ ಅವ್ಳಿಗೆ ಎಷ್ಟು ಬೇಜಾರಾಗುತ್ತಲ್ವಾ? ಬೇಗ ಹೋಗು. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಆಯ್ತಣ್ಣ. ಸರ್, ಇವತ್ತು 3 ಗಂಟೆಗೆ ಆಫೀಸರ್ಸ್ ಮೀಟಿಂಗ್ ಇದೆ. ಎಲ್ಲ ಮೀಟಿಂಗು ಪೋಸ್ಟ್ಪೋನ್ ಮಾಡಿಬಿಡಿ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಓಕೆ ಸರ್. F for fan. M for pen. G for goat. Goat. ಮಕ್ಕಳ ಇವತ್ತಿಗೆ ಇಷ್ಟು ಸಾಕು, ಹೊರಡಿ. ಹೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಒಂದ್ ನಿಮಿಷ. ಐಮ್ ಸೋ ಸಾರಿ ಪ್ರಿಯಾ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಕಮ್ ಬನ್ನಿ ಬನ್ನಿ, ಮಕ್ಕಳೆಲ್ಲ ಇದ್ದಲ್ಲಿ ಕೇಕ್ ಕಟ್ ಮಾಡೋಣ. ಓಕೆ ಎಲ್ಲರೂ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಕಮ್. ವ
ವರ್ಕ್ ಟೆನ್ಷನ್ ಎಲ್ಲ ಮರ್ತೋಗ್ಬಿಟ್ಟಿದ್ದೆ. ಐ ಎಮ್ ಸೋ ಸಾರಿ. ಮದುವೆ ಆದ್ಮೇಲೆ ಮೊದಲನೇ ಬರ್ತೇ ನೆನ್ಪಿಟ್ಕೋಬೇಕಾಗಿತ್ತು. ಇಟ್ಸ್ ಓಕೆ. ಹ್ಮ್, ಇವ್ರಿಗೆ ಯು ವಾಂಟ್ ಓಕೆ. ನನಗೆ ಫಸ್ಟ್ ಓಕೆ. ನಿಮಗೆ ಫಸ್ಟ್ ಓಕೆ. ಥ್ಯಾಂಕ್ ಯು. ನಾಳೆ ಫುಲ್ ಡೇ ನಿನ್ ಜೊತೆ ಇರ್ತೀನಿ. ಓಕೆ. ನೋ ವರ್ಕ್ ನೋ ಕಮಿಟ್ಮೆಂಟ್. ನಿನ್ನ ಬ್ಯೂಟಿಫುಲ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ಯಾ ಓಕೆ. ಪ್ಲೇಸ್ ಚೆನ್ನಾಗಿದೆ, ಮನಸ್ಸೇ ಚೆನ್ನಾಗಿಲ್ಲ. ಯಾಕೆ ಪ್ರಿಯಾ? ಇಷ್ಟೊಂದು ವರ್ಷದಲ್ಲಿ ನಮ್ಮ ಲೈಫ್ ಎಷ್ಟು ಚೇಂಜ್ ಆಗೋಯ್ತಲ್ಲ. ಮೊದಲೆಲ್ಲ ಎಷ್ಟು ಸಂತೋಷವಾಗಿದ್ವಿ, ಇಲ್ಲಿ ಬಂದ್ಮೇಲೆ ಪ್ರೈವಸಿನೇ ಇಲ್ಲ ಅನ್ನಿಸ್ತಾ ಇದೆ. ಯಾವಾಗ ನೋಡಿದ್ರು ಕೆಲಸ, ಟೆನ್ಷನ್, ಸೆಕ್ಯೂರಿಟಿ. ಲೈಫ್ ಎಷ್ಟು ಕಾಂಪ್ಲೆಕ್ಸ್ ಆಗೋಯ್ತಲ್ಲ. ಸಿಂಪ್ಲಿಸಿಟಿ ಅನ್ನೋದೇ ಮಿಸ್ ಆಗೋಯ್ತು. ನಿನ್ ಫೀಲಿಂಗ್ಸ್ ನನಗೆ ಅರ್ಥ ಆಗ್ತದೆ ಪ್ರಿಯಾ. ಕೆಲವು ಟೈಮಲ್ಲಿ ಕೆಲವು ಸಮಸ್ಯೆಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಪರ್ಸನಲ್ ಲೈಫ್ ಮೇಲೆ ದಾಳಿ ಮಾಡುತ್ತೆ. ಅದನ್ನ ನಾವು ಫೇಸ್ ಮಾಡಲೇಬೇಕು. ಸ್ವಲ್ಪ ದಿನ ಎಲ್ಲ ಕ್ಲಿಯರ್ ಆಗುತ್ತೆ. ನೀನು ಡಿಸ್ಟರ್ಬ್ ಆದರೆ ನನಗೆ ಕಷ್ಟ. ನಾನು ಡಿಸ್ಟರ್ಬ್ ಆಗೋದು ನನ್ನ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ. ನಿನ್ನಲ್ಲಿ ನಿನಗಿಂತ ವಿಶೇಷವಾದ ಅಚ್ಚರಿ ನಿನ್ನಲ್ಲಿ. ಈಗ ನೀನು ಎಲ್ಲಿಯೇ ಹೋದರೂ ನಾನು ಹಾಜರು ಬೆನ್ನಲ್ಲಿ.
ಒಲವಾಗಿದೆ ಇನ್ನೂನು ಬಲವಾಗಿದೆ ಓ ನಿನಗೆಂದೇ ವಿಶೇಷವಾದ ಮಾಹಿತಿ ನನ್ನಲ್ಲಿ ನಿನಗಿಂತ ವಿಶೇಷವಾದ ಸಂಗತಿ ಇನ್ನೆಲ್ಲಿ ಈಗ ಮಾತನಾಡದ ಏನನು ನೀನು ಕೂತಿರು ಕಣ್ಣಲ್ಲಿ ರಾಮ್ ಸಿಂಗ್ ರಾಮ್ ಸಿಂಗ್ ಬಾಗಿಲು ಓಪನ್ ಆಗಿದೆ ಬೆಕ್ಕು ಬೆಕ್ಕು ಪ್ರಿಯಾ ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮರ್ ಕೆಟ್ಟೋಗಿತ್ತು ಕೆ ಇ ಬಿ ಅವ್ರು ಹೆಲ್ಪ್ ಕರೆದಿದ್ರು ಅದಕ್ಕೆ ಅದಕ್ಕೆ ಬಾಗಿಲ್ನ ತೆಗೆದಿಟ್ಬಿಟ್ಟು ಎಲ್ಲರೂ ಹೊರಟೋಗದ ಗೇಟ್ ಹತ್ರ ಒಬ್ರಾರು ಇರಬಾರ್ದ ಏನ್ ಸೆಕ್ಯೂರಿಟಿ ಮಾಡ್ತೀರಿ ನೀವು ಸಾರಿ ಸರ್ ನಡಿ ಹೇಳಿ ಬಸವರಾಜ್ ಸಾರಿ ಫಾರ್ ಕಾಲಿಂಗ್ ದಿಸ್ ಲೇಟ್ ಸರ್ ನೋ ಪ್ರಾಬ್ಲಮ್ ಹೇಳಿ ಆ ಚೀಫ್ ಸರ್ವೇರು ಕಾಂತರಾಜು ಮಿಸ್ ಆಗಿದ್ರಲ್ಲ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್ ಇಸ್ ಇಟ್ ಹೌದು ಸರ್ ನಮ್ಮ ರಿಪೋರ್ಟರ್ ಒಬ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಹೀಸ್ ಇನ್ ಆಂಧ್ರ ಸರ್ ನಾಗೇಂದ್ರನ್ ಹೆದರ್ಕೊಂಡು ಅನಂತಪುರದಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ವಿಷಯ ಎಲ್ಲ ತಿಳಿಸಿದ್ದೀನಿ ಸರ್ ಆದರೂ ಇಲ್ಲಿಗೆ ಬರೋದಕ್ಕೆ ತುಂಬಾ ಹೆದರ್ಕೋತಾ ಇದ್ದಾರೆ ಸರ್ ಅದಕ್ಕೆ ನಾವೇ ಬಾರ್ಡರ್ ಹತ್ರ ಒಂದು ಪ್ಲೇಸಿಗೆ ಬಂದು ಮೀಟ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಮಿಸ್ ಆಗಿತ್ತಲ್ಲ ಸರ್ವೆ ಫೈಲು ಅದು ಅವ್ರ ಹತ್ರನೇ ಇದೆಯಂತೆ ಸರ್ ಅದನ್ನು ತರೋದಕ್ಕೆ ಒಪ್ಕೊಂಡಿದ್ದಾರೆ ನೀವು ಹ್ಞೂ ಅಂದ್ರೆ ನಾಳೆನೆ ಅವ್ರು ಮೀಟ್ ಮಾಡೋದಕ್ಕೆ ಬೇಕಾದ್ರೆ ಅರೇಂಜ್ ಮಾಡ್ತೀನಿ ಆಫ್ ಕೋರ್ಸ್ ಖಂಡಿತ ಹೋಗೋಣ ಓಕೆ ಸರ್ ಗುಡ್ ನೈಟ್ ಸರ್ ಗುಡ್ ನೈಟ್ ಕಾಂತರಾಜ್ ಜೊತೆ ಮಾತಾಡಿದಾಗ ಬೆಳಿಗ್ಗೆನೆ ಮಾತಾಡಿದ್ದೀನಿ ಹೊರಟಿದಾರಂತೆ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಲೇಟ್ ಆಯ್ತಾ ಇಲ್ಲ ಸರ್ ಪರವಾಗಿಲ್ಲ ಸರ್ ಕಾಫಿ ಕುಡಿತೀರಾ ಜಸ್ಟ್ ಆಯ್ತು ಥ್ಯಾಂಕ್ ಯು ಸರ್ ನಾರಾಯಣಪ್ಪ ಸರ್ ಹೊರಗಡೆ ಯಾವ್ದಾರ ವೆಹಿಕಲ್ ನಿಂತಿದೆಯಾ ನೋಡ್ಕೊಂಡ್ ಬನ್ನಿ ನೀವು ನೋಡೋದು ಅವ್ರಿಗೆ ಗೊತ್ತಾಗೋದು ಬೇಡ ಸರಿ ಸರ್ ಹೊರಗಡೆ ಅದೇ ಬ್ಲೂ ಸುಮೋ ನಿಂತಿದೆ ಸರ್ ಸರಿ ನನ್ನ ಕಾರ್ ತಗೊಂಡು ನೀವು ಆಫೀಸ್ಗೆ ಹೋಗಿ ಹಾಗೆ ಗ್ಲಾಸ್ ಅಲ್ಲಿ ಎರ್ಸ್ಕೊಂಡು ಹೋಗಿ ನಾವು ಬಾರ್ಡರ್ ಹೋದಾಗಿಂದ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಇನ್ನು ಸ್ವಲ್ಪ ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡಲ್ಲ ಸರ್ ಸೆಕ್ಯೂರಿಟಿ ಯಾಕೆ ಸೆನ್ಸರ್ ಬನ್ನಿ ಹೋಗುತ್ತೆ ಬನ್ನಿ ಬನ್ನಿ ನಮಸ್ತೆ ಸರ್ ಸರ್ ಇವರೇ ಕಾಂತರಾಜು ಹಲೋ ನಾನು ಹೇಳಿದ್ದಲ್ಲ ಡಿ ಸಿ ಸಾಹೇಬ್
ನಿಮ್ ಬಗ್ಗೆ ಕೇಳಿ ತುಂಬಾ ಸಂತೋಷ ಆಯ್ತು ಸರ್. ನಿಮ್ ತಂದೆನ್ ಭೇಟಿ ಮಾಡಿದ್ದೆ, ವಿಷಯ ಎಲ್ಲ ಗೊತ್ತಾಯ್ತು. ಅವ್ರು ನೋಡಿ ತುಂಬಾ ಬೇಜಾರಾಯ್ತು. ಸ್ವಲ್ಪ ಯಾಮಾರಿದ್ರೆ ನನ್ ಡೆಡ್ ಬಾಡಿನೂ ಸಿಗ್ತಾ ಇರ್ಲಿಲ್ಲ ಸರ್. ನನ್ನ ಹೆಂಡತಿ ಮಕ್ಕಳು ಅದೃಷ್ಟ ಚೆನ್ನಾಗಿತ್ತು, ಸುಳಿವು ಸಿಕ್ಕಿ ತಕ್ಷಣ ತಲೆ ಮರ್ಸ್ಕೊಂಡೆ. ನನ್ನ ಪ್ರಾಮಾಣಿಕತೆಗೆ ಸಿಕ್ಕ ಪ್ರತಿಫಲ ಸರ್ ಇದು. ಧೈರ್ಯ ಕಳ್ಕೊಬೇಡಿ, ಇದೆಲ್ಲ ಸದ್ಯದಲ್ಲೇ ಕೊನೆ ಆಗುತ್ತೆ. ಭಯ ಇಲ್ದೆ ಧೈರ್ಯವಾಗಿ ಬದುಕ್ಬೋದು. ಅಷ್ಟು ಮಾಡಿದ್ರೆ ನಿಮ್ ಪುಣ್ಯ ಬರುತ್ತೆ ಸರ್. ತಗೊಳ್ಳಿ ಸರ್, ಇದೆ ಸರ್ ಆ ಫೈಲು. ನಮ್ ಬಾರ್ಡರ್ಗೆ ಸಂಬಂಧಪಟ್ಟ ಫುಲ್ ಡೀಟೇಲ್ಸ್ ಈ ಫೈಲಲ್ಲಿ ಇದೆ. 90% ಸರ್ವೆ ಮುಗ್ದಿತ್ತು. ಹಲವಾರು ಕಡೆ ನಮ್ಮ ರಾಜ್ಯದ ಬಾಂಡ್ ಕಲ್ಗಳನ್ನೆಲ್ಲ ಕಿತ್ ಬಿಸಾಕ್ಬಿಟ್ಟಿದ್ದಾರೆ ಸರ್. ನಾನು ವಿಸಿಟ್ ಮಾಡಿದ್ದೆ, ಈ ಫೈಲಿಂದ ಫರ್ದರ್ ಆಕ್ಷನ್ ತಗೊಳಕ್ಕೆ ತುಂಬಾ ಸಹಾಯ ಆಗಿದೆ. ನಾನಿರೋವರೆಗೂ ಕರ್ನಾಟಕದ ಒಂದಿನ ಜಾಗನು ಯಾರಿಗೂ ಕಿತ್ಕೊಳಕ್ ಬಿಡಲ್ಲ. ನಮ್ ತಂದೆಯವ್ರಿಗೆ ನಾನು ಸೇಫ್ ಆಗಿದ್ದೀನಿ ಅಂತ ಹೇಳಿ ಸರ್. ಓಕೆ, ನಿಮ್ಮನ್ನೆಲ್ಲಾದ್ರೂ ಡ್ರಾಪ್ ಮಾಡ್ಬೇಕಾ? ಹಲೋ, ಮಾತಾಡಿದ್ದಿ ಇಕ್ಕಡ ಕಾಂತರಾಜು ಸೂಸನ್ ಅಣ್ಣ. ಏಯ್ ಎಕ್ಕಡ ಎಕ್ಕಡ ಇಕ್ಕಡ ನನ್ನ ಅಂಚಿನಲ್ಲೋ ಬಸ್ ಸ್ಟಾಪ್ ಲೋ ಬಸ್ ಲೋ ವಚ್ಚಿ ಮನ ಡಿಸಿ ಗಾರ್ಕಿ ಒಕ ಫೈಲ್ ಇಚ್ಚಾಡಣ್ಣ. ಏಯ್ ಫೈಲಾ? ಡಿಸಿ ಬಸವರಾಜು ಇನ್ಸ್ಪೆಕ್ಟರ್ ಫೈಲ್ ತಿಸ್ಕೊಂಡ್ ಪೋಯಣ್ಣ. ಕಾಂತರಾಜ್ ಇಕ್ಕಡ ಉಣ್ಣಣ್ಣ. ಏಯ್ ಬಿಡ್ಬೇಡ ಬಿಡ್ಬೇಡ, ಅವ್ನ ಫಾಲೋ ಮಾಡು, ನಾನು ಈಗಲೇ ಬರ್ತೀನಿ. ಅಲಾಗೆ ಅಣ್ಣ. ಇಲ್ಲ ಇಲ್ಲ, ಮುಂದೆ ನಿಲ್ಲಿಸ್ಬಿಡಿ ಸರ್. ಸರ್ ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬಂದ್ಬಿಡ್ತೀನಿ ಸರ್. ಆಯ್ತು, ಯಾವಾಗ ಬರ್ತೀರಾ? ಒಂದೆರಡು ದಿನ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಆಯ್ತು, ಹೋಗಿ. ಥ್ಯಾಂಕ್ ಯು ಸರ್, ಬಾಯ್ ಬಾಯ್. ಲೆಟ್ಸ್ ಗೋ. ಎಷ್ಟಲ ಅಂತ ನನ್ನ ಈ ತರ ಹೇಳ್ಕೊಂಡು ಬರ್ತೀರಾ? ಇಂಥದ್ ನನ್ನ ಜರ್ನಲಿಸ್ಟ್ ಲೈಫಲ್ಲಿ ಬೇಕಾದಷ್ಟು ನೋಡಿದ್ದೀನಿ. ಇಷ್ಟು ದಿನ ನೀನ್ ಬೊಗಳು ನಾಯಿ ಕಚ್ಚಲ್ಲ ಅನ್ಕೊಂಡು ಸುಮ್ಮನಿದ್ದೆ. ಈಗ ಕಚ್ಚಕ್ಕೆ ಬರ್ತಿದ್ಯಾ ಅಂದ್ರೆ ನಿನ್ನ ಭೇಟಿ ಆಡ್ಲೇಬೇಕು. ಎಲ್ಲಿದೆ ಫೈಲು? ಯಾವ ಫೈಲು? ಕಾಂತರಾಜ್ ಹತ್ರ ಇದ್ದ ಫೈಲು. ಯಾವ ಕಾಂತರಾಜು? ಏಯ್ ಎತ್ತ. ಏಯ್, ಕಿತ್ತೋಗಿರೋ ಒಂದು ಪೇಪರ್ ಇಟ್ಕೊಂಡು ನನ್ನ ಮೇಲೆ ಕತ್ತಿ ಮಸಿತಿದ್ಯಾ? ಏಯ್, ಆ ಫೈಲ್ ನನ್ನ ಕೈಗೆ ಸೇರ್ಲಿಲ್ಲ ಅಂದ್ರೆ ನಿನ್ನ ಲೈಫ್ ಕ್ಲೋಸ್ ಆಗೋಗುತ್ತೆ. ನನ್ನ ಲೈಫ್ ಇಲ್ಲಿ ಕ್ಲೋಸ್ ಆಯ್ತು ಅಂದ್ರೆ ಅಲ್ಲಿ ನಿನ್ನ ಫೈಲ್ ಓಪನ್ ಆಗುತ್ತೆ, ಅದು ನಿನ್ನ ಕ್ಲೋಸ್ ಮಾಡುತ್ತೆ. ಏನಮ್ಮವರು ಇಷ್ಟು ಖುಷಿಯಾಗಿದ್ದೀರಾ? ಗೆಸ್ ಮಾಡು. ನಮ್ಮ ಅಪ್ಪ ಅಮ್ಮ ಊರಿಂದ ಬರ್ತೀನಿ ಅಂತ ಹೇಳಿರಬೇಕು. ನೋ, ಇಲ್ಲ ನಿಮ್ಮ ಅಪ್ಪ ಅಮ್ಮ ಅಮೆರಿಕಾದಿಂದ ಬಂದಿರಬೇಕು. ಮತ್ತೆ ನನಗೆ ಆಫೀಸ್ ಅಲ್ಲಿ ಟ್ರಾನ್ಸ್ಫರ್ ಅಂತೂ ಆಗಿಲ್ಲ. ಮತ್ತೆ ಇನ್ನೇನು ಇರಬೇಕು? ಗೆಸ್ ಮಾಡು. ಗೆಸ್ ಗೆಸ್. ಆಫೀಸ್ ಟೆನ್ಷನ್ ಅಲ್ಲಿ ಮೈಂಡ್ ಬ್ಲಂಟ್ ಆಗೋಗಿದೆ, ನೀನೇ ಹೇಳು. ನಿಂಗೆ ಆಫೀಸ್ ಬಿಟ್ರೆ ಬೇರೆ ಏನು ಯೋಚನೆ ಬರಲ್ಲ. ನಮ್ಮ ಫ್ಯಾಮಿಲಿಗೆ ಒಂದು ಪುಟ್ ಅಡಿಷನ್ ಆಗ್ತಾ ಇದೆ. ಅಂದ್ರೆ ನೀ ಅಪ್ಪ ಆಗ್ತಾ ಇದೆಯಾ ಅಂತ. ವಾವ್ ಪ್ರಿಯಾ, ಕಂಗ್ರಾಚುಲೇಷನ್ಸ್. ಅಮ್ಮನಿಗೆ ಹೇಳಿದ್ಯಾ? ಇಲ್ಲ, ನಿನ್ಗೆ ಫಸ್ಟ್. ಬಾ, ಅಪ್ಪ ಅಮ್ಮನ ಫೋನ್ ಮಾಡಿ ಹೇಳ, ಅವ್ರು ತುಂಬಾ ಖುಷಿ ಆಗ್ತಾರೆ. ಹಲೋ ಅಮ್ಮ. ಪೃಥ್ವಿ. ಪೃಥ್ವಿ ಚೆನ್ನಾಗಿದೆಯೇನೋ? ಪ್ರಿಯಾ ಹೇಗಿದ್ದಾಳೆ? ನಾವು ಚೆನ್ನಾಗಿದ್ದೀವಿ ಅಮ್ಮ. ನಿಮ್ಗೊಂದು ಗುಡ್ ನ್ಯೂಸ್, ನೀವು ಅಜ್ಜಿ ತಾತ ಆಗ್ತಿದ್ದೀರಾ. ಹೌದೇನು? ಪೃಥ್ವಿ ತುಂಬಾ ಸಂತೋಷಗಳು. ಪ್ರಿಯನ್ ಕೂಡ ಒಂದ್ ನಿಮಿಷಪ್ಪ. ಹಲೋ ಹಲೋ, ಚೆನ್ನಾಗಿದ್ದೀರಾ? ಅಯ್ಯೋ ನಾವು ಚೆನ್ನಾಗಿದ್ದೀವಿ ಅಮ್ಮ. ಈ ಸಮಯದಲ್ಲಿ ನಿನ್ನ ಆರೋಗ್ಯ ನಾ ಚೆನ್ನಾಗಿ ನೋಡ್ಕೋಬೇಕು. ನಿನ್ ಸಹಾಯಕ್ಕೆ ಬೇಕಾದ್ರೆ ನಿಮ್ ಅತ್ತೆನ ಕಳ್ಸ್ಕೊಳ್ಳ. ಅತ್ತೆ ಬಂದ್ರೆ ನಿಮ್ಮನ್ ಯಾರ ಮಾವ ನೋಡ್ಕೋತಾರೆ? ನನಗೆ ಲೈಕ್ ಪ್ರಾಬ್ಲಮ್ ಇಲ್ಲ, ಮನೆ ತುಂಬಾ ಕೆಲ್ಸದವರಿದ್ದಾರೆ. ಪೃಥ್ವಿ ಇದಾನೆ, ಐ ಆಮ್ ಹ್ಯಾಪಿ ವಿತ್ ಹಿಮ್. ಆಯ್ತಮ್ಮ, ನಿಮ್ಮ ಅತ್ತೆ ಕೊಡ್ತೀನಿ. ಪ್ರಿಯಾ ಜೋಪನಮ್ಮ, ಜಾಸ್ತಿ ಓಡಾಡ್ಬೇಡ, ಭಾರ ಎಲ್ಲ ಎತ್ಬೇಡ.
ಚೆನ್ನಾಗಿ ರೆಸ್ಟ್ ತಗೋ. ಅವನ ಕೈ ಕೊಡು. ಸರಿ ಅತ್ತೆ. ಅತ್ತೆ ಹಾ ಪೃಥ್ವಿ, ಅವಳನ್ನ ಹುಷಾರಾಗಿ ನೋಡ್ಕೊಪ್ಪ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ಯಾ? ನನಗೆ ವಿಷಯ ಗೊತ್ತಾಗಿದೆ. ಈಗ ಕರ್ಕೊಂಡು ಹೋಗ್ತೀನಮ್ಮ, ಆಮೇಲೆ ಮಾಡ್ತೀನಿ. ಬಾಯ್. ಸರಿ ಸರಿ, ಇಟ್ಬಿಟ್ಟಾರಿ. ಸಾಯಂಕಾಲ ಬೇಗನೆ ಬರ್ತೀನಿ. ಓಕೆ, ಹಾಸ್ಪಿಟ್ಲ್ಗೆ ಹೋಗ್ಬರೋಣ. ರೈಟ್, ರೆಡಿ ಆಗಿರು. ಯಾ ಓಕೆ, ಬಾಯ್. ಬಾಯ್ ಬಾಯ್. ನಾನಪ್ಪ ಸ್ವಲ್ಪ ಗಾಡಿ ನಿಲ್ಲಿಸಿ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾನು ಜರ್ನಲಿಸ್ಟ್ ಬಸವರಾಜ್ ಅವ್ರ ಹೆಂಡತಿ ಸರ್. ನಮ್ಮ ಯಜಮಾನರು ಮೂರು ದಿವಸದಿಂದ ಮನೆಗೆ ಬಂದಿಲ್ಲ. ನಿಮ್ ಜೊತೆನೇ ಏನೋ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಅವತ್ ನಾನೇ ಡ್ರಾಪ್ ಮಾಡಿದ್ದು, ನನಗೂ ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬೆಂಗಳೂರಿಗೆ ಹೋದಾಗ್ಲೆಲ್ಲ ನಮ್ಮ ಸಂಬಂಧಿಕರು ಸೋಮಶೇಖರ್ ಅವ್ರ ಮನೇಲಿ ಉಳ್ಕೊತಾ ಇದ್ರು. ಈಗ ಅಲ್ಲಿಗೂ ಹೋಗಿಲ್ವಂತೆ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇದೆ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಸರ್. ನೀವೇನ್ ಯೋಚನೆ ಮಾಡ್ಬೇಡಿ, ನಾನು ವಿಚಾರಿಸಿ ಫೋನ್ ಮಾಡಿ ನಿಮಗೆ ತಿಳಿಸ್ತೀನಿ. ನೀವೀಗ ಮನೆಗೆ ಹೋಗಿ. ಹಾ ಸರಿ ಸರ್. ನಮಸ್ಕಾರ. ನಮಸ್ತೆ. ನಮಸ್ಕಾರ. Excuse me, doctor. Oh, please come in. Thank you. Pani. Kutkoli. I was waiting for you. I will do a small checkup. Come. Okay. Congratulations, Nimibirgo. Your wife is in good health. ಆದ್ರೂ ಈ ಟೈಮಲ್ಲಿ ಆಕೆನ್ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಫಿಸಿಕಲ್ ಸ್ಟ್ರೆಸ್ ಆಗ್ಲಿ, ಮೆಂಟಲ್ ಸ್ಟ್ರೆಸ್ ಆಗ್ಲಿ ಆದ್ರೆ ಅದು ಮಗು ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಆಕೆ ಆದಷ್ಟು ಸಂತೋಷವಾಗಿ ರಿಲ್ಯಾಕ್ಸ್ಡ್ ಆಗಿರೋ ಹಾಗೆ ನೋಡ್ಕೊಳ್ಳಿ. ನಾನು ಕೆಲವು ಮೆಡಿಸಿನ್ಸ್ ಬರ್ಕೊಡ್ತೀನಿ, ಮಂತ್ಲಿ ಒನ್ಸ್ ಚೆಕಪ್ ಬಂದ್ರೆ ಸಾಕು. ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಓಕೆ, ಟೇಕ್ ಕೇರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪ್ರಿಯ. ಎದ್ದೇಳು. ನಿಧಾನವಾಗಿ ಹೇಳ್ಬೇಕು, ಆತರ ದಿಢೀರ್ ಅಂತ ಹೇಳ್ಬಾರ್ದು. ಓವರ್ ಆಗಿ ರಿಯಾಕ್ಟ್ ಮಾಡ್ಬೇಡ. ಅಮ್ಮ ನನಗೆ ವಾರ್ನ್ ಮಾಡಿದ್ದಾರೆ, ನಿನಗೆ ಆಯಾಸ ಆಗ್ದಂಗೆ ನೋಡ್ಕೋಬೇಕು ಅಂತ. ನೀನ್ ಯಾಕೆ ಕಾಫಿ ಮಾಡಕ್ ಹೋದೆ? ಸಕ್ಕರೆ ಸರಿಯಾಗಿದೆಯಾ ಹೇಳು. ಸೂಪರ್. ಓಕೆ, ನನಗೆ ಆಫೀಸಿಗೆ ಲೇಟ್ ಆಗ್ತದೆ, ನಾ ರೆಡಿ ಆಗ್ತೀನಿ. ಬ್ರೇಕ್ಫಾಸ್ಟ್ಗೆ ನಿಮ್ ಫೇವ್ರೆಟ್ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ, ಬೇಗ ರೆಡಿ ಆಗ್ಬಾ. ಅಪ್ಪ ಅಪ್ಪ ಅಪ್ಪ
ಯಾಕೆ ಏನು ವಿಷಯ ಪೃಥ್ವಿ ನನ್ನ ಹೊಟ್ಟೆಲಿರೋ ಮಗು ನೆನೆಸ್ಕೊಂಡ್ರೆ ನಂಗೆ ಹುಚ್ಚಿಡಿಯೋಗ ಆಗ್ತಾ ಇದೆ ದಯವಿಟ್ಟು ನನ್ನ ಮಾತು ಕೇಳು ನಮ್ಗೆ ಊರು ಬೇಡ ಯಾರೀ ಜನ ನಮಗೂ ಅವ್ರಿಗೂ ಯಾವ ಸಂಬಂಧ ಯಾರಿಗೋಸ್ಕರ ಈ ಹೋರಾಟ ಎಲ್ಲ ನಮಗೋಸ್ಕರ ನಾವು ನಂಬಿರೋ ಸಿದ್ಧಾಂತಕ್ಕೋಸ್ಕರ ಸಾವನ್ನ ಕೈಯಲ್ಲಿ ಇಟ್ಕೊಂಡು ಹೋರಾಡೋದು ಯಾವ ಸಿದ್ಧಾಂತ ಪೃಥ್ವಿ ನಾವು ಬದುಕಿದ್ರೆ ತಾನೇ ಸಿದ್ಧಾಂತ ಎಲ್ಲ ಯಾವ ಜನಕ್ಕೋಸ್ಕರ ನೀನ್ ಹೋರಾಡ್ತಾ ಇದೆಯೋ ಅದೇ ಜನ ಅವ್ರಿಗೆ ಓಟ್ ಹಾಕ್ತಾರೆ ಜೈಕಾರ ಹಾಕೊಂಡು ಅವ್ರ ಹಿಂದೆನೆ ಹೋಗ್ತಾರೆ ಪ್ರಿಯಾ ಬಡವರಿಗೆ ಎಥಿಕ್ಸ್ಗಿಂತ ಹಸಿವು ಮುಖ್ಯ ಹೊಟ್ಟೆಪಾಡಿಗೋಸ್ಕರ ಅವ್ರ ಹಿಂದೆ ಹೋಗ್ತಾರೆ ಅನ್ನೋ ಮಾತ್ರಕ್ಕೆ ಅನ್ಯಾಯಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತಲ್ಲ ಅವ್ರ ಸಮಸ್ಯೆನ ಪರಿಹಾರ ಮಾಡೋಕೆ ಪ್ರಯತ್ನ ಮಾಡೋದು ಹೋರಾಟ ಅಲ್ಲ ನನ್ನ ಕರ್ತವ್ಯ ಯಾರಿಗೂ ಇಲ್ದಿರೋ ಕರ್ತವ್ಯ ನೀನ್ ಒಬ್ಬನಿಗೆ ಮಾತ್ರ ಯಾಕೆ ಪೃಥ್ವಿ ಪ್ರಿಯಾ ನಾನು ಎಕ್ಸ್ಟ್ರಾ ಯಾವ ಕೆಲಸನೂ ಮಾಡ್ತಿಲ್ಲ ಕಾನೂನು ಪ್ರಕಾರ ಏನಿದೆಯೋ ಅದನ್ನ ಮಾತ್ರ ಮಾಡ್ತಿದ್ದೀನಿ ಅಷ್ಟಕ್ಕೆ ನಾನು ಬೇರೆಯವ್ರಿಗಿಂತ ಪ್ರತ್ಯೇಕವಾಗಿ ಕಂಡ್ರೆ ಅದಕ್ಕೆ ನಾನೇನ್ ಮಾಡ್ಲಿ ನೋಡು ನೀನ್ ಎಜುಕೇಟೆಡ್ ನೀನ್ ಸ್ವಲ್ಪ ಅರ್ಥ ಮಾಡ್ಕೋ ನನಗೆ ಆಫೀಸಿಗೆ ಲೇಟ್ ಆಗ್ತದೆ ಬಂದ್ಮೇಲೆ ಮಾತಾಡೋಣ ಯು ಡೋಂಟ್ ವರಿ ಎಲ್ಲಾರ್ನು ಕರ್ಸು ಬೇಗ ಬೇಗ ಕರ್ಸು ಇದು ಬೇಕಾಗಿತ್ತ ನಿನ್ಗೆ ಅವನ್ ಪಾಡ್ಗವನು ಹೋರಾಟ ಗೀರಾಟ ಅಂತ ಹೊಟ್ಟೆ ಪಾಡ್ ಮಾಡ್ಕೊಂಡಿದ್ದ ಅವನು ಗುಮ್ಮ ಕೊಟ್ಟು ನಮ್ ಬುಡಕ್ಕಿಟ್ರೆ ಬಿಟ್ಬಿಡ್ತೀವ ಎತ್ತು ಬಿಟ್ವಿ ಏನ್ ಕಿತ್ಕೋತೀಯ ಅವನ್ ಹೆಂಡತಿ ಮಕ್ಕಳನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಪಾಪ ಇನ್ನು 30 ದಾಟಿಲ್ಲ ಇನ್ನೇನ್ ಮಾಡೋದು ಅವಳನ್ನು ನಾನೇ ನೋಡ್ಕೋಬೇಕು ಈಗ್ಲಾದ್ರೂ ನಮ್ಮ ವಿರುದ್ಧ ನೀನ್ ಹಾಕಿರೋ ಕೇಸ್ಗಳನ್ನ ವಾಪಸ್ ತಗೊಂಡು ಆ ಸರ್ವೆ ಫೈಲ್ನ ನನ್ ಕೈಲಿ ಕೊಟ್ಬಿಡು ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು ಕೊಡ್ತೀನಿ ಇಸ್ಕೊಂಡು ಸೈಲೆಂಟ್ ಆಗ್ಬಿಡು ಇಲ್ಲ ಅಂದ್ರೆ ಅವನ್ ತಲೆ ಬಿದ್ದ ಜಾಗದಲ್ಲಿ ನಿನ್ ತಲೆ ಇರುತ್ತೆ ಆಮೇಲೆ ನಿನ್ನ ಹೆಂಡತಿನು ನಾನೇ ನೋಡ್ಕೋಬೇಕಾಗತ್ತೆ ಬಾಸ್ಟರ್ಡ್
ಪಬ್ಲಿಕ್ ಮೇಲೆ ಕೈ ಮಾಡ್ತಿದ್ರು, ಈಗ ನೀವು ಶುರು ಮಾಡ್ಕೊಂಡ್ಬಿಟ್ರಾ? ಇದೇನ್ ಡೆಮೋಕ್ರಸಿನೋ ಅಥವಾ ಗೂಂಡಾ ರಾಜ್ಯನೋ? ಶಟ್ ಅಪ್ ಐ ಸರ್, ಕಾರಣ ಗೊತ್ತಿಲ್ಲದೆ ಮಾತಾಡ್ಬೇಡಿ. ಕಾರಣ ಏನೇ ಇರ್ಲಿ, ಮ್ಯಾನ್ ಹ್ಯಾಂಡಲ್ ಮಾಡೋ ತಪ್ಪಲ್ವಾ? ಯಾವ್ದ್ರಿ ಯಾವ್ದ್ರಿ ತಪ್ಪು? ನೀವ್ ಇಲ್ಲಿಗೆ ಬಂದಿದ್ದು ಸರಿನಾ? ನಿಮ್ಮನ್ನ ಯಾರು ಇಲ್ಲಿಗೆ ಬರಕ್ಕೆ ಹೇಳಿದ್ದು? ಹಾ, ಬರೀ ಕ್ಯಾಮ್ರಾ ಪೆನ್ ಇಟ್ಕೊಂಡ್ರೆ ಸಾಲ್ದು, ಜೊತೆಗೆ ಎಥಿಕ್ಸು ಇರಬೇಕು. ಗೆಟ್ ಔಟ್ ಫ್ರಮ್ ಹಿಯರ್. ರೇ ಶಾಣಪ್ಪ, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಏನ್ರಿ ಏನ್ರಿ ಡಬಲ್ ಗೇಮು? ಶಾಣಪ್ಪ, ಸರ್ಕಾರ ನಿಮ್ಗೆ ಏನ್ರಿ ಕಮ್ಮಿ ಮಾಡಿದೆ? ಕೈ ತುಂಬಾ ಸಂಬಳ ಕೊಡುತ್ತೆ, ನೀವು ಸತ್ರ ನಿಮ್ಮ ಹೆಂಡತಿಗೆ ಪೆನ್ಷನ್ನು ಕೊಡುತ್ತೆ. ಆದ್ರೂ ಯಾಕ್ರಿ ಕಂಡವ್ರ ಎಂಜಲ್ಗೆ ನಾಲ್ಗೆ ಚಾಚ್ ಸಾಯ್ತೀರಾ? ನಿಮ್ಮಂಥವ್ರು ಇರೋವರೆಗೂ ಈ ಸಿಸ್ಟಮ್ ಉದ್ದಾರ ಆಗಲ್ಲ. ಯು ಆರ್ ಸಸ್ಪೆಂಡೆಡ್. ಅಣ್ಣ ಹೇಳು, ಎಲ್ಲ ಅನ್ಕೊಂಡಂಗೆ ಆಯ್ತು. ಸರಿ, ಹಲೋ, ವಾಟ್ಸ್ ಹ್ಯಾಪನಿಂಗ್ ಪೇಜ್? ನೀವು ಪಬ್ಲಿಕ್ ಸರ್ವೆಂಟ್ ಅನ್ಕೊಂಡಿದ್ರೋ ರೌಡಿ ಅಂತ ಅನ್ಕೊಂಡ್ಬಿಟ್ಟಿದ್ರು? ನೀವೊಬ್ಬ ಐಎಎಸ್ ಆಫೀಸರ್, ನಿಮ್ಗೆ ನಿಮ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅಲ್ಲ ಸರ್, ಅದು ಏನಿಲ್ಲ, ನೀವ್ ಹೇಗ್ ಬಿಹೇವ್ ಮಾಡ್ತಾ ಇದ್ದೀರಂತ ಇಡೀ ದೇಶನೇ ನಿಮ್ಮನ್ನ ನೋಡ್ತಾ ಇದೆ. ಇದು ಗೌರ್ಮೆಂಟ್ ಆಫೀಸ್, ಕಾಲೇಜ್ ಗ್ರೌಂಡ್ ಅಲ್ಲ. ಇದರಿಂದ ನಿಮಗ್ ಮಾತ್ರ ಕೆಟ್ಟ ಹೆಸರು ಬರಲ್ಲ, ಗೌರ್ಮೆಂಟ್ ಕೆಟ್ಟ ಹೆಸರು ಬರುತ್ತೆ. ಪಬ್ಲಿಕ್ಗೆ ರಾಂಗ್ ಮೆಸೇಜ್ ಹೋಗುತ್ತೆ. ಐ ವಾಂಟ್ ಇಮಿಡಿಯೇಟ್ ರಿಪೋರ್ಟ್ ಆನ್ ದಿಸ್ ಇನ್ಸಿಡೆಂಟ್. ಓಕೆ ಸರ್. ಒಬ್ಬ ಐಎಎಸ್ ಆಫೀಸರು ಪಬ್ಲಿಕ್ ಅಲ್ಲಿ ಈ ರೀತಿ ಅನಾಗರಿಕವಾಗಿ ನಡ್ಕೊಂಡಿರೋ ಬಗ್ಗೆ ಹೋಮ್ ಮಿನಿಸ್ಟರ್ ಆಗಿ ನೀವೇನ್ ಹೇಳ್ತೀರಾ ಸರ್? ನೀವು ಮೀಡಿಯಾದವ್ರೆ ಅಲ್ವೇನ್ರಿ, ಅವನನ್ನ ಹೀರೋ ಮಾಡಿದ್ದು, ಈಗ ವಿಲನ್ ತರ ನೋಡ್ತಾ ಇದ್ದೀರ. ಐಎಎಸ್ ಆಫೀಸರ್ ಅಂದ್ರೆ ಅವರೇನ್ ದೇವ್ರಲ್ಲ, ಅವರು ಮನುಷ್ಯರೇ, ಅವ್ರಿಗೂ ಕೋಪ ತಾಪ ಇರುತ್ತೆ. ಏನೋ ಆಕಸ್ಮಿಕವಾಗಿ ಇಂಥ ಘಟನೆ ನಡೆದಿದೆ. ಪೃಥ್ವಿ ಇಸ್ ಅನ್ ಎಫಿಷಿಯಂಟ್ ಆಫೀಸರ್, ಅವರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅಂತ ಆಫೀಸರ್ ನಮಗೆ ಖಂಡಿತ ಬೇಕು. ಮತ್ತೆ ಯಾಕೆ ಸರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರಾ? ನೋ 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 ನೋ, ಸಸ್ಪೆಂಡ್ ಮಾಡಿಲ್ಲ. ಏನೋ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ರಿಲ್ಯಾಕ್ಸ್ ಆಗ್ಲಿ ಅಂತ ಒಂದ್ ಮಂತ್ ರಜೆ ಮೇಲೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಷ್ಟೇ. ಯಾವಾಗಿಂದ ಅವ್ರನ್ನ ರಿಲೀವ್ ಮಾಡ್ತಾ ಇದ್ದೀರಿ ಸರ್? ಥ್ಯಾಂಕ್ ಯು ಸರ್. ಒಂದ್ ಮಾತು ಸರ್, ಇಶ್ಯೂ ಬೇಕಾಗಿತ್ತ ನಿನ್ಗೆ? ನಾನೇನ್ ಮಾಡ್ಲಿಲ್ಲ ಪ್ರಿಯ, ಅವರೇ ನನ್ನ ಪ್ಲಾನ್ ಮಾಡಿ ಸಿಕ್ಸಿದ್ದು. ಅದ್ ಹೇಳಿದ್ರೆ ನಾನ್ ನಂಬ್ತೀನಿ ಪೃಥ್ವಿ, ಪಬ್ಲಿಕ್ ನಂಬಲ್ಲ. ಯಾಕೆ ಇಷ್ಟ ಹಠ ಸಾಧಿಸ್ತೀಯ? ಯಾಕೆ ಎಲ್ರ ತರ ನಾರ್ಮಲ್ ಆಗಿರ್ಬಾರ್ದು? ಇರ್ಬೋದಾಗಿತ್ತು ಪ್ರಿಯ, ಅವತ್ತು ಲಕ್ಷಾಂತರ ರೂಪಾಯಿ ಬೆಳೆ ಬಾಳೋ ಕಾರ್ಟಿಯರ್ ವಾಚ್ ಗಿಫ್ಟ್ ಕೊಟ್ಟಾಗ, ಸೂಟ್ ಕೇಸಲ್ಲಿ ದುಡ್ಡು ಕೊಟ್ಟಾಗ, ಅದನ್ನ ತಗೊಂಡಿದ್ದಿದ್ರೆ ಎಲ್ಲರ ತರ ನಾವು ಇರ್ಬೋದಾಗಿತ್ತು. ಆದ್ರೆ 7 ವರ್ಷದಿಂದ ನೀನ್ ಪ್ರೀತಿದ ಪೃಥ್ವಿ ಅವತ್ತೇ ಸತ್ತೋಗ್ತಿದ್ದ. ನಂಗೆ ಅನ್ನಿಸ್ತಾ ಇದೆ ಈ ಮಗುನೇ ಇಲ್ಲೊಂದು ಕೆಟ್ಟ ನಿರ್ಧಾರ ಅಂತ.
ಲೋಕಾನೇ ತಲೆ ಮೇಲೆ ಬಿದ್ದಿರ್ತಾರ ಯಾಕೆ ಮಾತಾಡ್ತಿದ್ಯಾ ಪ್ರಿಯಾ? ನನ್ನನ್ನು ಯಾಕೆ ನೀನು ಅರ್ಥ ಮಾಡ್ಕೊಂತಿಲ್ಲ? ನನಗೆಲ್ಲ ಅರ್ಥ ಆಗ್ತಿದೆ ಪೃಥ್ವಿ. ನಿನ್ನೆ ಇದ್ದವ್ರು ಇವತ್ತಿಲ್ಲ. ಅವ್ರ ಹೆಂಡತಿ ಮಕ್ಕಳು ಅನಾಥರಾಗಿದ್ದಾರೆ. ಅವ್ರ ತಲೆ ತನ್ನ ನಮ್ಮ ಮನೇಲಿ ಹಾಕಿದ್ರು. ನೀನ್ ಮಾತ್ರ ಏನೂ ಆಗಿಲ್ಲ ಅನ್ನೋ ತರ ಮಾತಾಡ್ತಿದ್ಯಾ ಪೃಥ್ವಿ? ನಮ್ಗೆ ಊರ್ ಬೇಡ, ನಾವ್ ಇಲ್ಲಿಂದ ಹೊರಟೋಗೋಣ. ಅಂದ್ರೆ ಅವ್ರಿಗೆಲ್ಲ ಹೆದರ್ಕೊಂಡು ನನ್ನ ಹೇಳಿ ತರ ಓಡೋಗುಂತೀಯ? ನಾನ್ ಒಂಟಿಯಾಗಿದ್ರೆ ಸತ್ರು ನಿನ್ ಜೊತೆನೆ ಸಾಯ್ತಾ ಇದ್ದೆ ಪೃಥ್ವಿ. ಆದ್ರೆ ಈಗ ನನ್ನ ಹೊಟ್ಟೆಲಿ ನಮ್ಮ ಮಗು ಬೆಳೀತಾ ಇದೆ. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನೋ ನಮ್ಮ ಮಗುನು ಅಷ್ಟೇ ಪ್ರೀತಿಸ್ತೀನಿ. ಈ ವಾತಾವರಣದಲ್ಲಿ ನಮ್ಮ ಮಗು, ನಾನು ಡಿಸೈಡ್ ಮಾಡಿದ್ದೀನಿ ಇಲ್ಲಿಂದ ಹೊರಟೋಗೋಣ ಅಂತ. ಹಂಗೆ ಡಿಸೈಡ್ ಮಾಡಿದ ತಕ್ಷಣ ಹೊರಡೋಕ್ಕಾಗಲ್ಲ ಪ್ರಿಯಾ. ನಾನು ಕೈ ಇಟ್ಟಿರೋ ಕೆಲಸ ಮುಗಿಯೋವರೆಗೂ ಬೆಳ್ಳಾರಿ ಬಿಟ್ಟು ಒಂದು ಹೆಜ್ಜೆನೂ ಆಚೆ ಇಡಲ್ಲ. ನಿನಗಿಲ್ಲಿರೋಕೆ ಇಷ್ಟ ಇಲ್ಲ ಅಂದರೆ ನೀನು ಹೊರಡ್ಬೋದು. ಇದೇ ನಿನ್ನ ಕೊನೆ ನಿರ್ಧಾರನ? ಹೌದು. ಓಕೆ, ದೆನ್ ಐ ಲೀವ್. ನೆನಪೇ ಸೇತುವೇ
ಹೇಗೆ ದಾಟುವೆ ದೂರ ಹಲೋ ಅಣ್ಣ ಬಂದಿದ್ದಾನೆ ಸರಿ ಮುಗಿಸ್ಬಿಡು ಅವನನ್ನ ಆಯ್ತಣ್ಣ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ಅಂತಾನೆ ಸಿವಿಲ್ ಸರ್ವೆಂಟ್ ಆಗೋ ಕನಸು ಕಂಡಿದ್ದು ಆದರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಈ ಕರಪ್ಟ್ ಪೊಲಿಟಿಕಲ್ ಸಿಸ್ಟಮ್ ನಮ್ಮ ದೇಶನೇ ಮಾರ್ಕೊಳ್ತಾ ಇದ್ದಾರೆ ಅಂತ ನಮ್ಮ ಜನಕ್ಕೋಸ್ಕರ ಪ್ರಾಣ ಹೋದರೂ ಸರಿ ನಾನು ಹೋರಾಟ ಮಾಡಲೇಬೇಕು ಒಂದು ಕಂಪ್ಲೇಂಟ್ ಬರ್ಕು ಏನ್ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ನಿನ್ನೆ ಬಸವರಾಜ್ ಇವತ್ತು ಡಿಸಿ ನಾಳೆ ಸೂರ್ಯಪ್ರಕಾಶ್ ಆಗಬಾರದು ಅಂದ್ರೆ ಮರ್ಯಾದೆಗೆ ಆ ಫೈಲ್ ತಂದು ಕೊಟ್ಬಿಡು ಯಾವ ಫೈಲ್ ಕಾಂತರಾಜ್ ನನ್ನ ಹತ್ರನೇ ಇದ್ದಾನೆ ಬಸವರಾಜ್ ಡಿಸಿಗೆ ಬಿಟ್ರೆ ಆ ಫೈಲ್ ಗೊತ್ತಿರೋದು ನಿನಗ್ ಮಾತ್ರನೇ ನಿನಗ್ ಒಂದು ದಿನ ಟೈಮ್ ಕೊಡ್ತೀನಿ ಎಷ್ಟು ಬೇಕಾದ್ರೂ ದುಡ್ಡು ನಿನಗ್ ಕೊಡ್ತೀನಿ ಆ ಫೈಲ್ ನನಗ್ ಬೇಕು ಏನಾದ್ರೂ ಮಿಸ್ಬಿಹೇವ್ ಮಾಡಿದ್ರೆ ಮಿಸ್ಸಿಂಗ್ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಹೆಸರು ನಿಂದೆ ಇದು ವಾರ್ನಿಂಗ್ ಅಲ್ಲ ಡೆಡ್ ಲೈನ್ ಹಲೋ ಸೂರ್ಯಪ್ರಕಾಶ್ ಸರ್ ರೆಡ್ ಹಿಲ್ಸ್ ಹಿಂಭಾಗೈರು ಹಳೆ ಚೆಕ್ ಪೋಸ್ಟ್ ಹತ್ರ ಇಮಿಡಿಯೇಟ್ ಆಗಿ ಬನ್ನಿ ನೀವೊಬ್ಬರೇ ಬನ್ನಿ ಓಕೆ ಸರ್ ಈಗಲೇ ಬಂದೆ ಏನಾಯ್ತು ಸರ್ ನನಗೇನಾಗಿಲ್ಲ ಐ ಆಮ್ ಫೈನ್ ಹೇಳ್ತೀನಿ ಬನ್ನಿ ಆ ನಾಗೇಂದ್ರ ಸ್ಟೇಷನ್ಗೆ ಬಂದು ನೀವು ಮಿಸ್ ಆಗಿದ್ದೀರ ಅಂತ ಕಂಪ್ಲೇಂಟ್ ಪಡ್ಕೊಂಡಾಗ ನನ್ಗೆ ಉಸಿರು ನಿಂತೋಯ್ತು ಸರ್ ಈಗಲೂ ನಾನು ಸತ್ತೋಗಿದ್ದೀನಿ ಅಂತಲೇ ಅನ್ಕೊಂಡಿದ್ದೀನಿ ಬನ್ನಿ ಹೋಗಿ ಓಕೆ ಸರ್ ನನಗೊಂದು ಹೆಲ್ಪ್ ಮಾಡ್ತೀನಿ ಹೇಳಿ ಸರ್ ನನ್ನ ಆಫೀಸ್ ಚೇಂಬರ್ಲಿ ಗಾಂಧಿ ಫೋಟೋ ಹಿಂಭಾಗ ಸರ್ವೆ ಫೈಲ್ ಇಟ್ಟಿದ್ದೀನಿ ಅದನ್ನು ತಂದ್ಬಿಡಿ ಓಕೆ ಸರ್ ಹಾಗೆ ನನ್ನ ಇನ್ಸ್ಪೆಕ್ಷನ್ ಬಂಗ್ಲೂ ಡ್ರಾಪ್ ಮಾಡೋಗ್ಬಿಡಿ ಸರಿ ಸರ್ ಹಲೋ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಫೈಲ್ ರೆಡಿನಾ ಆ ಫೈಲ್ ನಿನಗೆ ಬೇಕಾದ್ರೆ ಎರಡು ಕಂಡೀಷನ್ ಇದೆ ಏನದು ನನಗೆ ಕಾಂತರಾಜ್ ಬೇಕು ಮತ್ತೆ ನಾನು ಕೇಳಿದಷ್ಟು ಹಣ ನೀನ್ ನನಗೆ ಕೊಡಬೇಕು ಎಷ್ಟು 10 ಕೋಟಿ 10 ಕೋಟಿನಾ ಈ ಫೈಲಿನ ಬೆಲೆ 10,000 ಕೋಟಿಗಿಂತ ಹೆಚ್ಚು ಸರಿ ಸರಿ ಎಲ್ಲಿಗೆ ಬರಬೇಕು ಸೀಸ್ ಆಗಿರೋ ಬ್ಲಾಕ್ 3 ಮೈನಿಂಗ್ ಹತ್ರ ಕಾಂತರಾಜನ್ ಕರ್ಕೊಂಡು ನೀನ್ ಒಬ್ಬನೇ ಬರಬೇಕು ಸರಿ ಬರ್ತೀನಿ ಚೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ನಿನಗೆ ಈ ಫೈಲು ಸಿಗಲ್ಲ ನಾನು ಸಿಗಲ್ಲ ಏ ಇಲ್ಲ ಇಲ್ಲ ನಾನು ಒಬ್ಬನೇ ಬರ್ತೀನಿ ಓಕೆ
ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಸ್ವಲ್ಪ ಯಾಮರ್ಬಿಟ್ಟೆ ಡಿ ಸಿ, ನನ್ನ ಮಗನ ಕೈಲಿ ಕತ್ತಿ ಕೊಟ್ಟಿದ್ರು ಇಷ್ಟೊತ್ತಿಗೆ ನಿನ್ ತಲೆ ಇರ್ತಾ ಇರ್ಲಿಲ್ಲ, ಆಳುಗಳ ಕೈಲಿ ಕೊಟ್ಟು ಯಾಮಾರ್ಬಿಟ್ಟೆ. ಪಾಪ ನನ್ನ ಕೈಲೇ ಸಾಯ್ಬೇಕು ಅಂತ ನಿನ್ನ ಹಣೆಯಲ್ಲಿ ಬರ್ತಿದೆ. Oh.
ಬಂದೆ ಅಮ್ಮನೆ. ಬಾಬಾ ಹೇಗಿದ್ದೀಯೋ? ಚೆನ್ನಾಗಿದ್ದೀನಿ. ನೀನ್ ಬಿಟ್ಟು ಹೋಗಕ್ಕಾಗ್ಲಿಲ್ಲ ಪ್ರೀತಿ. ಸಾರಿ ಸಾರಿ. ಈ ಫೈಲ್ ಸಿಕ್ಕಿದ 6 ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ. ಬಳ್ಳಾರಿ ಮಿಸ್ಸಿಂಗ್ ಪರ್ಸನ್ಸ್ ಲಿಸ್ಟ್ ಅಲ್ಲಿ ನಾಗೇಂದ್ರನ ಹೆಸರು ಸೇರುತ್ತೆ. ಬೋರ್ಪಡೆ ಸಮಿತಿಯ ಆಧಾರದ ಮೇಲೆ ಬಾರ್ಡರ್ ಸರ್ವೆ ಆಗಿ ಅಕ್ರಮ ಅವ್ಯವಹಾರಗಳ ಪ್ರಕರಣಗಳಲ್ಲಿ ನರಸಿಂಹ ಅರೆಸ್ಟ್ ಆಗಿ ಜೈಲ್ ಸೇರ್ತಾನೆ. ಗಣಿಗಾರಿಕೆಯನ್ನ ಖಾಸಗಿ ಮಾಲೀಕತ್ವದಿಂದ ಮುಕ್ತಗೊಳಿಸಿ ಸಂಪೂರ್ಣ ಸರ್ಕಾರದ ಒಡೆತನಕ್ಕೆ ಒಳಪಡಿಸಬೇಕೆಂದು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಪೃಥ್ವಿ ಬಳ್ಳಾರಿಯಲ್ಲೇ ಜಿಲ್ಲಾಧಿಕಾರಿಯಾಗಿ ಮುಂದುವರೆದಿದ್ದಾರೆ. ಮುಂದೆ ನಿನ್ನ ಕಾಯಕ ನೀನೇ, ರಥವು ನೀನೇ ಸಾರಥಿ ಛಲವೇ ನಿನ್ನ ಕಾಯೋ. Rippling the power that be flowing through the trigger, kid. Watch your life as it slips right through your fingertips. Never tripping when I show you what a rhythm is. Got the swag and I use it right when I'm flipping bricks. Straight hustler, know it when you wanna tussle. Never do you wanna trouble, I'ma bury you in rubble. Take cover, reach for the sky. I'm the sole reason you ain't sleeping for the night. Ninaleo dari orage nuru chakra vyuha. Yeah. ಅದ ಭೇದಿಸೋ ಆತ್ಮ ಬಲವು ನಿನ್ನಲ್ಲಿ ಅಡಗಿದೆ ರಾಜ್ಯ. ನಿನಗೆಂದಿಗೂ ಸೋಲೆಯಿಲ್ಲ, ಜಾತಕೋ ಸಂದೇಹ.